ಮೂರು ಮೂರು ದಳಗಳು ಅಂತ. ಇದು ಎರಡನೇ ಅರ್ಥ. ಅದಕ್ಕಿಂತ ಹೆಚ್ಚಾಗಿ ಬಿಲ್ವಪತ್ರಿಗೆ ಇರುವಂತಹ ಇನ್ನೊಂದು ಹೆಸರು, ಅದಕ್ಕೆ ಆ ಬಿಲ್ವ ವೃಕ್ಷಕ್ಕೆ ಶ್ರೀವೃಕ್ಷ ಅಂತ ಕರೀತಾರೆ. ಶ್ರೀಹಿ ಅಂದರೆ ಲಕ್ಷ್ಮೀ ಅಂತ ಅರ್ಥ. ಯಾಕೆ ಅದಕ್ಕೆ ಶ್ರೀವೃಕ್ಷ ಅಂತ ಕರೀತಾರೆ? ಶ್ರೀಹಿ ಅಂದರೆ ಲಕ್ಷ್ಮೀ, ಶ್ರೀಹಿ ಅಂದರೆ ಸಂಪತ್ತು ಅಂತ ಅರ್ಥ. ನಾವು ಸಾಮಾನ್ಯವಾಗಿ ಯಾವುದನ್ನು ಸಂಪತ್ತು ಅಂತ ಕರಿತೇವೆ? ನಮಗೆ ಗೊತ್ತು, ಸಂಪತ್ತು ಅಂದರೆ ಮೊದಲನೇದಾಗಿ ಭೂಮಿ, ಅದಾದಮೇಲೆ ಆ ಭೂಮಿಯಿಂದ ಸಿಗುವಂತಹ ಹೊನ್ನು ಅಂದರೆ ಚಿನ್ನ, ಬಂಗಾರ, ಮತ್ತು ಅದರದ್ದೇ ಬೆಳವಣಿಗೆ ಆದಂತಹ ದುಡ್ಡು, ಇವೆಲ್ಲವನ್ನೂ ಸಹ ನಾವು ಸಂಪತ್ತು ಅಂತ ಕರಿತೇವೆ. ಅಂದರೆ ಇವೆಲ್ಲವೂ ಸಹ ಲಕ್ಷ್ಮಿಯ ಸ್ಥೂಲವಾದಂತಹ ದೇಹಗಳು. ಒಂದು ಸಲ ಏನಾಯಿತು ಕೇಳಿದರೆ, ಲಕ್ಷ್ಮಿ ಭೂಮಿ ಅಂದರೆ ಲಕ್ಷ್ಮಿ ಅಂದರೆ ಒಂದೇ, ಭೂಮಿ ಅಂದರೆ ಒಂದೇ, ಈ ಭೂಮಿ ಹಸುವಿನ ರೂಪವನ್ನು ತಾಳಿತು. ನಾವು ಭಾಗವತದಲ್ಲಿ ನೋಡ್ತೇವೆ ವಿಚಾರವನ್ನು. ಆ ಹಸುವಿನ ರೂಪವನ್ನು ತಾಳಿದಾಗ, ಗೋರೂಪವನ್ನು ತಾಳಿದಾಗ, ಆಕೆ ಸಗಣಿಯನ್ನು ಹಾಕಿದಳು, ಗೋಮಯ ಅದನ್ನು ಬಿಟ್ಟಳು. ಹಾಗೆ ಲಕ್ಷ್ಮೀಸ್ವರೂಪಿಣಿಯಾದಂಥ ಭೂದೇವಿ ಗೋರೂಪದಿಂದ ಬಂದು ತನ್ನ ಗೋಮಯವನ್ನು ಬಿಟ್ಟಾಗ, ಆ ಗೋಮಯದಲ್ಲಿ ಮೊಟ್ಟ ಮೊದಲ ಬಿಲ್ವಪತ್ರೆಯ ಗಿಡ ಹುಟ್ಟಿದ್ದರಿಂದ, ಅಂದರೆ ಗೋವು ಶ್ರೀ, ಅದರ ಗೋಮಯವೂ ಶ್ರೀ, ಅಲ್ಲಿ ಹುಟ್ಟಿದ್ದರಿಂದ ಅದಕ್ಕೆ ಶ್ರೀವೃಕ್ಷ ಅಂತ ಹೆಸರು. ಹಾಗಾಗಿ ಆ ಬಿಲ್ವ ಫಲಕ್ಕೆ ಶ್ರೀಫಲ ಅಂತಲೂ ಕರೀತಾರೆ. ಅದು ಪರಮೇಶ್ವರನಿಗೆ ಇಷ್ಟ ಅನ್ನೋದು ಒಂದರ್ಥ. ಅದನ್ನು ನಾವು ಯಾಕೆ ಸಮರ್ಪಣೆ ಮಾಡಬೇಕು ಅಂತ ಸ್ವಲ್ಪ ವಿಚಾರ ಮಾಡಬೇಕು. ನೋಡಿ, ನಾವು ಪರಮಾತ್ಮನಿಗೆ ಯಾವುದನ್ನು ಸಮರ್ಪಣೆ ಮಾಡ್ತೇವೆ, ಯಾವುದನ್ನು ಸಮರ್ಪಣೆ ಮಾಡಬೇಕು? ನಮಗೆ ಇವತ್ತೇನಾಗಿದೆ ಕೇಳಿದರೆ, ಸಾಮಾನ್ಯವಾಗಿ ಯಾರಿಗಾದರೂ ಏನಾದರೂ ಒಂದು ಕೊಡಬೇಕಿದ್ರೆ ನಮಗೆ ಯಾವುದು ಬೇಡವೋ ಅದನ್ನು ನಾವು ಇನ್ನೊಬ್ಬರಿಗೆ ಕೊಡ್ತೇವೆ. ಆದರೂ ಸಹ ನಮ್ಮ ಅಂತರಂಗದಲ್ಲಿ ಪರಮಾತ್ಮನಿಗೆ ಕೊಡಬೇಕಿದ್ರೆ ನನಗಿಷ್ಟವಾದದ್ದನ್ನು, ಪವಿತ್ರವಾದದ್ದನ್ನು ಅವನಿಗೆ ಕೊಡಬೇಕು ಅನ್ನೋಂಥ ಭಾವನೆ ಇರುತ್ತೆ ನಮಗೆ. ಈ ಭಾವನೆ ಮತ್ತು ಆ ಭಾವನೆಯಲ್ಲಿ ತಾಕಲಾಟವಾದಾಗ ಆ ಮೊದಲನೇ ಭಾವನೆಯೇ ಗೆದ್ದುಬಿಟ್ಟು ನಾವು ದಾನ ಮಾಡಬೇಕಿದ್ರೆ ಹಾಗಿದ್ದನ್ನು ಕೊಟ್ಬಿಡ್ತೇವೆ. ಕೆಲವು ಸಲ ಎಲ್ಲ ಒಂದು 100 ನೋಟು ತುಂಬ ಅದು ಹಳೆತಾಗಿಬಿಟ್ಟಿದೆ, ಅವ ಹೋಗಿ ಸ್ವಾಮಿಗಳಿಗೆ ಕಾಣಿಕೆ ಹಾಕಿಬಿಡೋದು. ಅದನ್ನು ಕಾಣಿಕೆ ಹಾಕದಾಗೂ ಆಯಿತು, 100 ರೂಪಾಯಿ ನೋಟನ್ನು ದಾಟಿಸಿದಾಗೂ ಆಯಿತು. ಅದು ಇತ್ತೀಚಿನ ಬೆಳವಣಿಗೆ, 21ನೇ ಶತಮಾನ ಮತ್ತು 20ನೇ ಶತಮಾನದ ಕೊನೆಯ ಭಾವನೆ. ಆದರೆ ಒಬ್ಬ ಪವಿತ್ರವಾದಂಥ ಮನಸ್ಸುಳ್ಳಂಥ ಭಕ್ತ ಏನು ಮಾಡ್ತಾನೆ ಕೇಳಿದರೆ, ತನಗೆ ಯಾವುದು ಅತ್ಯಂತ ಇಷ್ಟವೋ, ಯಾವುದು ಅತ್ಯಂತ ಪ್ರೀತಿಯೋ, ಅದನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾನೆ. ನಮಗೆ ಅತ್ಯಂತ ಪ್ರೀತಿಯಾದದ್ದು ಯಾವುದ್ರಿ? ನಮ್ಮ ಸಂಪತ್ತು ಅಲ್ವಾ? ಹಾಗಾಗಿ ಈ ಸಂಪತ್ತಿನ ಪ್ರತಿನಿಧಿಯಾದಂಥ ಬಿಲ್ವಪತ್ರೆ ಪರ್ಯಾಯವಾಗಿ ನಮಗೆ ಇಷ್ಟವೇ. ಯಾಕೆ? ಸಂಪತ್ತಿನ ದೇವತೆಯಾದಂಥ ಲಕ್ಷ್ಮಿಯಿಂದ ಬಂದದ್ರಿಂದ ಇಂಡೈರೆಕ್ಟ್ ಆಗಿ ದುಡ್ಡನ್ನೇ ಸಮರ್ಪಣೆ ಮಾಡಲಿಕ್ಕೆ ಆಗದೇ ಇದ್ದಿದ್ದರಿಂದ ಅದರ ಪ್ರತೀಕವಾಗಿ ಈ ಸಂಪತ್ತನ್ನು ನಾನು ನಿನಗೆ ಸಮರ್ಪಣೆ ಮಾಡ್ತಾ ಇದ್ದೇನಪ್ಪ ಎನ್ನುವಂತಹ ಹಿನ್ನೆಲೆಯಲ್ಲಿ ಬಿಲ್ವಪತ್ರೆಯನ್ನು ಪರಮೇಶ್ವರನಿಗೆ ಸಮರ್ಪಣೆ ಮಾಡುವುದು. ಯಾಕೆ ಕೇಳಿದರೆ, ನೀನು ಈ ಭವಬಂಧನವನ್ನು ಹರಿಯುವಂಥವನು, ಅದಕ್ಕೆ ನಾನು ನನ್ನ ಸಂಪತ್ತನ್ನು ನಿನಗೋಸ್ಕರ ತ್ಯಾಗ ಮಾಡ್ತೇನೆ ಎನ್ನುವಂತಹ ಅರ್ಥದ ಹಿನ್ನೆಲೆಯಲ್ಲಿ ನಾವು ಬಿಲ್ವಪತ್ರೆಯನ್ನು ಪರಮೇಶ್ವರನಿಗೆ ಸಮರ್ಪಣೆ ಮಾಡಬೇಕು. ತ್ರಿದಂಡಂ ತ್ರಿಗುಣಾಕಾರಂ ಅಂತೆಲ್ಲ ನಾವು ಆ ಏಕಬಿಲ್ವಂ ಶಿವಾರ್ಪಣಂ ತ್ರಿಜನ್ಮ ಪಾಪ ಸಂಹಾರಂ, ಆ ತ್ರಿಜನ್ಮ ಪಾಪ ಅನ್ನೋದಕ್ಕೆ ಆಗಾಮಿ, ಸಂಚಿತ ಮತ್ತು ಪ್ರಾರಬ್ಧ, ಈ ಅರ್ಥವನ್ನು ನಾನು ಮೊದಲೇ ಹೇಳಿದೆ. ಇಷ್ಟಾದ ಮೇಲೆ ಇನ್ನೂ ಒಂದು ಕಾರಣ ಉಂಟು. ಏನು ಕೇಳಿದರೆ, ನಿಮಗೆ ಗೊತ್ತು, ಕಥೆ ಕೇಳಿದ್ದೀರಿ, ಶಿವರಾತ್ರಿಯ ಕಥೆ. ಒಂದು ಸಲ ಒಬ್ಬ ಬೇಡ ಕಾಡಿಗೆ ಹೋಗಿದ್ದ ಬೇಟೆಯಾಡೋದಕ್ಕೆ ಅಂಥೇಳಿ. ಆದರೆ ಏನಾಯಿತು ಕೇಳಿದರೆ, ಕಾಡಿನಲ್ಲಿ ಎಷ್ಟೊತ್ತು ಹುಡುಕಿದ್ರು ಸಹ ಅವನಿಗೆ ಬೇಟೆ ಸಿಗಲಿಲ್ಲ. ಕೊನೆಗೆ ಬೇಟೆ ಸಿಗದೆ ಮನೆಗೆ ವಾಪಸ್ ಹೋದರೆ ಅಮ್ಮ ಅವರು ಮನೆಯಲ್ಲಿ
ಸೌಟು ಪಾತ್ರೆ ಎಲ್ಲ ಶಬ್ದ ಮಾಡ್ಲಿಕ್ಕೆ ಶುರು ಮಾಡ್ತವೆ. ಹಾಗಾಗಿ ಹೇಗೆ ಹೀಗೆ ಹೋಗೋದು ಅಂತ ಹೇಳಿ ಬೇಟೆ ಸಿಕ್ಕ ಹೊರತು ಮನೆಗೆ ಹೋಗೋದು ಬೇಡ ಅಂತ ಹೇಳಿ ತೀರ್ಮಾನ ಮಾಡಿ ರಾತ್ರಿ ಕಾಡಿನಲ್ಲಿಯೇ ತಂಗಿದ. ಆದ್ರೆ ಕೆಳಗೆ ಮನಗೋದಕ್ಕೆ ಭಯ, ನಾನು ಬೇಟೆ ಆಡ್ಲಿಕ್ಕೆ ಬಂದಿದ್ದೇನೆ, ಹುಲಿಯೋ ಸಿಂಹೋ ಕ್ರೂರ ಪ್ರಾಣಿ ಬಂದು ನನ್ನನ್ನೇ ಬೇಟೆ ಆಡಿಬಿಟ್ರೆ ಅಂತ ಹೇಳಿ ಒಂದು ಮರವನ್ನ ಹತ್ತಿ ಕುಳಿತ. ಆ ಮರವನ್ನ ಹತ್ತಿ ಕುಳಿತ ಏನಾಯ್ತು ಕೇಳಿದ್ರೆ, ಆ ಮರದ ಸನಿಹದಲ್ಲಿ ಇರುವಂತಹ ತೊರೆಗೆ ರಾತ್ರಿ ಜಿಂಕೆಗಳು ನೀರನ್ನು ಕುಡಿಯೋದಕ್ಕೆ ಬಂದು ಜಿಂಕೆಗೆ ಬಾಣವನ್ನ ಪ್ರಯೋಗಿಸಿದ. ತಕ್ಷಣ ಒಂದು ಜಿಂಕೆ ಮಾತನಾಡಿತು. ಆವಾಗ ಹಾಗೆ ಪ್ರಾಣಿಗಳು ಎಲ್ಲ ಮಾತನಾಡ್ತಾ ಇದ್ದು, ಈಗ ಮನುಷ್ಯರಿಗೆ ಮಾತನಾಡೋದು ಕಷ್ಟ ಆಗಿಬಿಟ್ಟಿದೆ. ಕಾಲದ ಮಹಿಮೆ ಏನು ಮಾಡೋಣ, ನನ್ನನ್ನು ನೀನು ಸಾಯಿಸಬೇಡ, ಯಾಕೆ ನಾನು ನನ್ನ ಪುಟ್ಟ ಶಿಶುವಿಗೆ ಸ್ತನ್ಯಪಾನವನ್ನು ಮಾಡಿಸಿ ಬರ್ತೇನೆ ಅಂತ ಹೇಳಿತ್ತು ಅಂತ ಒಂದು. ಇನ್ನೊಂದು, ನಾನು ಗರ್ಭಿಣಿ ಇದ್ದೇನೆ, ನನ್ನನ್ನು ಸಾಯಿಸಿದರೆ ನಿನಗೆ ಎರಡು ಜೀವಿಯನ್ನು ಸಾಯಿಸಿದ ಪಾಪ ಬರುತ್ತೆ, ಹಾಗಾಗಿ ನನ್ನನ್ನು ಸಾಯಿಸಬೇಡ, ನಾನು ಬೆಳಗಾಗ ಎದ್ದು ಬರ್ತೇನೆ ನನ್ನ ಮಗುವಿಗೆ ಸ್ತನ್ಯಪಾನವನ್ನು ಮಾಡಿಸಿ, ಅಲ್ಲಿವರೆಗೆ ನೀನು ಕಾಯಿ ಅಂತ ಹೇಳಿತ್ತು ಜಿಂಕೆ. ಈ ಬೇಡನಿಗೆ ಯಾವುದೋ ಜನ್ಮದಲ್ಲಿ ಮಾಡಿದಂಥ ಒಂದು ಆ ಸಂಸ್ಕಾರದ ಹಿನ್ನೆಲೆಯಲ್ಲಿ ಇದನ್ನು ಹೀಗೆ ಬಿಟ್ಟುಬಿಡೋಣ ಎನ್ನುವಂಥ ಭಾವನೆ ಬಂತು. ಆ ಜಿಂಕೆಯ ಬರುವವರೆಗೂ ಕಾಯ್ತೇನೆ ಅಂತ ಹೇಳಿದ. ಸುಮ್ಮನೆ ಕೂತ್ಕೊಂಡಿದ್ರೆ ಮರದ ಮೇಲೆ ನಿದ್ದೆ ಬಂದುಬಿಡುತ್ತೆ, ಕೆಳಗೆ ಬಿದ್ದುಬಿಟ್ರೆ ಅಂತ ಹೇಳಿ ಏನು ಮಾಡಿದೆ ಕೇಳಿದರೆ, ಆ ಮರದ ಒಂದೊಂದೇ ಎಲೆಯನ್ನು ಎಳೆದು ಎಳೆದು ಕೆಳಕ್ಕೆ ಬೀಳಿಸ್ತಾ ಇದ್ದ. ಆ ಮರದ ಕೆಳಕ್ಕೆ ಒಂದು ಶಿವಲಿಂಗ ಇತ್ತು. ಆದರೆ ಏನಾಯಿತು ಕೇಳಿದರೆ, ಬೆಳಗಾಗೆದ್ದು ನೋಡೋಷ್ಟೊತ್ತಿಗೆ ಅಲ್ಲಿ ಆ ಶಿವನ ಲಿಂಗ ಪೂರ್ತಿ ಇವನು ಹಾಕಿದಂಥ ಎಲೆಯಿಂದ ಮುಚ್ಚಿ ಹೋಗಿತ್ತು. ಹಾಗಾಗಿ ಅವನು ಎಳೆದು ಹರಿದು ಹಾಕಿದಂಥ ಆ ಎಲೆ ಅದು ಬಿಲ್ಲೋಪತ್ರೆಯ ಮರ ಆಗಿತ್ತು. ಕೆಳಗಡೆಗೆ ಶಿವಲಿಂಗದ ಮೇಲೆ ಅದು ಬಿದ್ದಿತ್ತು. ಇವನು ಬೆಳಗಾಗುವಷ್ಟೊತ್ತಿಗೆ ಅವನ ಭಕ್ತಿಗೆ ಮೆಚ್ಚಿ ಈಶ್ವರ ಬಂದಿದ್ದ. ಇವತ್ತಿಗೂ ಸಹ ಆ ಮಾಘ ಮಾಸದ ಕೃಷ್ಣ ಪಕ್ಷ ಚತುರ್ದಶಿಯಲ್ಲಿ ಬಿಲ್ವ ವೃಕ್ಷದಲ್ಲಿ ಶಿವನ ಆವಿರ್ಭಾವ ಆಗ್ತದೆ ಎನ್ನುವಂತಹದ್ದು ನಮ್ಮ ನಂಬಿಕೆ. ಹಾಗಾಗಿ ಬಿಲ್ವ ವೃಕ್ಷ ಅದು ಸ್ವತಃ ಈಶ್ವರನನ್ನು ಕರೆಸಿಕೊಳ್ಳೋದಕ್ಕೆ ಪೂರಕವಾದಂತಹ ಸಾಧನವಾದ್ರಿಂದ ಶಂಕರ ಭಗವತ್ಪಾದರ ಆ ಮಾತನ್ನು ಹೇಳ್ತಾರೆ ಇಲ್ಲಿ. ಏನು ಕೇಳಿದರೆ, ನಾನು ನಿನಗೋಸ್ಕರ ಒಂದು ಬಿಲ್ವ ದಳವನ್ನು ಸಹ ಸಮರ್ಪಣೆ ಮಾಡಲಿಲ್ಲ. ಹೀಗೆ ಬಿಲ್ವ ಪತ್ರಿಗೆ ಇಷ್ಟು ಪ್ರಾಶಸ್ತ್ಯತೆ ಬಂತು. ಇನ್ನು ಅದಕ್ಕೆ ವೈದ್ಯಕೀಯ ಕ್ಷೇತ್ರದ ಹಿನ್ನೆಲೆಯಲ್ಲಿ ಹೇಳಬೇಕು ಅಂದರೆ ತುಂಬ ಒಂದು ಪ್ರಾಶಸ್ತ್ಯವನ್ನು ಕೊಟ್ಬಿಟ್ಟಿದ್ದಾರೆ. ಅದು ಡಯಾಬಿಟಿಸನ್ನು ನಿವಾರಣೆ ಮಾಡುವಂಥ ದಿವ್ಯ ಔಷಧ. ಇಷ್ಟು ಮಾತನ್ನೇ ಕೇಳ್ಕೊಂಡು ದಯವಿಟ್ಟು ಹಾಗೆ ಅದನ್ನು ತೆಗೆದುಕೊಳ್ಳಿಕ್ಕೆ ಹೋಗಬೇಡಿ, ಅದಕ್ಕೆ ಬೇರೆ ಬೇರೆ ಕ್ರಮಗಳೆಲ್ಲ ಉಂಟು. ಆಯುರ್ವೇದ ವೈದ್ಯರನ್ನು ಸಂಧಿಸಿ ಆ ಕೆಲಸಕ್ಕೆ ತೊಡಗಿ. ಹೀಗೆ ಎಷ್ಟೋ ರೋಗಗಳನ್ನು ಅದು ಪರಿಹಾರ ಮಾಡುವಂಥ ಪವಿತ್ರವಾದಂಥ ವಸ್ತು. ಮತ್ತಷ್ಟೇ ಅಲ್ಲ, ಕ್ಷೀರಸಾಗರ ಮಥನ ಕಾಲದಲ್ಲಿ ಹುಟ್ಟಿದಂಥ ಎಷ್ಟೋ ಪವಿತ್ರ ವೃಕ್ಷಗಳಲ್ಲಿ ಈ ಬಿಲ್ವ ವೃಕ್ಷವೂ ಒಂದು. ಹಾಗಾಗಿ ಅಮೃತೋದ್ಭವ ಅಂತ ಅದಕ್ಕೆ ಹೆಸರು. ಇಷ್ಟೆಲ್ಲ ಕಾರಣದ ಹಿನ್ನೆಲೆಯಲ್ಲಿ ಅಖಂಡ ಬಿಲ್ವೀದಲಂವ ನಾನೀತ ಪದ್ಮಮಾಲಾ ಸರಸಿ ವಿಕಸಿತ, ಮತ್ತೆ ಸರೋವರದಲ್ಲಿ ಅರಳಿದಂತಹ ಕಮಲವನ್ನು ತಂದೂ ಸಹ ನಾನು ನಿನಗೆ ಏರಿಸಲಿಲ್ಲ. ಯಾಕೆ ಕೇಳಿದರೆ, ಕಮಲವೂ ಸಹ ಈಶ್ವರನಿಗೆ ಅತ್ಯಂತ ಇಷ್ಟವಾದಂತಹದ್ದು. ಒಂದು ಸಲ ಸ್ವತಃ ನಾರಾಯಣನೇ ವಿಷ್ಣುವೇ ಅವನಿಗೆ ಅರ್ಚನೆ ಮಾಡಬೇಕು ಅಂತ ಹೇಳಿ ಹೊರಟಿದ್ದ ಈಶ್ವರನಿಗೆ. ಪ್ರತಿದಿನವೂ ಆತ ಸಹಸ್ರ ಕಮಲಗಳಿಂದ ಅರ್ಚನೆ ಮಾಡ್ತಿದ್ದ ಅಂತ ಶಿವಪುರಾಣದಲ್ಲಿ ಮಾತು ಬರುತ್ತೆ. ಒಂದು ಸಲ ಇವನ ಈ ಭಕ್ತಿಯ ಸಾಂದ್ರತೆಯನ್ನ ನೋಡೋಣ ಅಂತ ಅನಿಸ್ತಂತೆ. ಸಾವಿರ ಹೂವುಗಳನ್ನ ಎಣಿಸಿಕೊಂಡು ನಾರಾಯಣ ಕುಳಿತಿದ್ದಾನೆ. ಅದರಲ್ಲಿ ಒಂದು ಹೂವನ್ನು ಕದ್ದುಬಿಟ್ಟ ಈಶ್ವರ. ಏನು ಹೀಗೆ ಅಂತ ಕೇಳಿದರೆ, ಹೌದು, ಸ್ತೇನಾ ನಾಂ ಪತಯೇ ನಮಃ. ಸ್ತೇನಾ ಅಂದರೆ ಕಳ್ಳ ಅಂತ ಅರ್ಥ, ಅದಕ್ಕೊಂದು ವೇದಾಂತ ಅರ್ಥ ಉಂಟು, ಮತ್ತೆ ನೋಡೋಣ. ಮತ್ತು ಹೀಗೆ ಕದ್ದುಬಿಟ್ಟ. ಕೊನೆಗೆ 999 ಆಗಿದೆ, ಕೊನೆಯದಾದಂತಹ ಆ ಪುಷ್ಪ ಸಮರ್ಪಣೆ ಮಾಡಬೇಕು, ಆದರೆ ಹೂವಿಲ್ಲ, ಏನು ಮಾಡಬೇಕು? ಆಗ ತಕ್ಷಣ ನೆನಪಾಯಿತು, ನನಗೆ ಇನ್ನೊಂದು ಹೆಸರು ಅಂದರೆ ತನಗೆ ವಿಷ್ಣು ಅಂದ್ಕೊಂಡಿದ್ದು ಕಮಲನಯನ ಇಂದೀವರದಳಶ್ಯಾಮ ಅಂತ ಹೆಸರು. ಹಾಗಾಗಿ ಏನಂತೆ, ಒಂದು ಹೂವಿಲ್ಲದೆ ಇದ್ರೆ ಒಂದು ಕಣ್ಣನ್ನೇ ಕಿತ್ತು ಹಾಕಿಬಿಡ್ತೇನೆ ಅಂತ ಹೇಳಿ ಸ್ವತಃ ವಿಷ್ಣು ತನ್ನ ಒಂದು ಕಣ್ಣನ್ನು ಕಿತ್ತು ಶಿವನಿಗೆ ಸಮರ್ಪಣೆ ಮಾಡಿದ.
ಈ ಗಾಢವಾದಂತಹ ಭಕ್ತಿಯು ನನ್ನಲ್ಲಿ ಇಲ್ಲುವ ಪರಮೇಶ್ವರ. ಹಾಗಾಗಿ ನಾನೀತ ಪದ್ಮಮಾಲಾ ಸರಸಿ ವಿಕಸಿತ ಗಂಧ ಪುಷ್ಪೈಸ್ತದರ್ಥಂ, ನಿನಗೋಸ್ಕರ ನಾನು ಗಂಧವನ್ನು ಹಾಕಲಿಲ್ಲ, ಮತ್ತೆ ಪುನಃ ಅಕ್ಷತವನ್ನೂ ಹಾಕಲಿಲ್ಲ. ಗಂಧ ಅನ್ನೋದು ಅದು ಸುಗಂಧವಾದಂತಹ ವಸ್ತು. ನಾನು ಮೊದಲೇ ಹೇಳಿದೆ, ನಮಗೆ ಯಾವ್ಯಾವುದು ಇಷ್ಟವೋ ಅದೆಲ್ಲವನ್ನೂ ಸಹ ಪರಮಾತ್ಮನಿಗೆ ಕೊಡಬೇಕು ಅಂತ ಒಬ್ಬ ಶುದ್ಧ ಮನಸ್ಸಿನ ಭಕ್ತ ಇಷ್ಟಪಡ್ತಾನೆ. ಹಾಗಾಗಿ ಕ್ಷಂತವ್ಯೋಮೇ ಪರಾಧ ಶಿವ 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 ಭೋ ಶ್ರೀ ಮಹಾದೇವ ಶಂಭೋ. ಹಾಗಾಗಿ ಈ ಎಲ್ಲ ನನ್ನ ಅಪರಾಧವನ್ನೂ ಸಹ ಓ ಶಿವ ನೀನಿದನ್ನು ಕ್ಷಮಿಸು ಎನ್ನುವಂತಹದ್ದು ಕೊನೆಯ ಚರಣ. ಇಷ್ಟೆಲ್ಲ ಆಯಿತು, ನಾನು ಶಿವ ಎನ್ನುವಂತಹ ಶಬ್ದಕ್ಕೇನೆ ಅನ್ನೋ ಅರ್ಥ ಹೇಳಲಿಲ್ಲ. ಏನು ಹಾಗಿದ್ರೆ ಇದು ಕೇಳಿದರೆ, ಸಂಸ್ಕೃತದಲ್ಲಿ ಒಂದು ಮಾತು ಉಂಟು, ಹಿಸಿಧಾತೋ ಸಿಂಹ ಶಬ್ದ ವಶಕಾಂತೌ ಶಿವಸ್ಮೃತ ವರ್ಣೌ ವ್ಯತ್ಯಯತ ಸಿದ್ಧೌ ಕಶ್ಯಪ ಪಶ್ಯಕೋ ಯಥ ಅಂತ. ಹಿಸಿ ಎನ್ನುವಂತಹದ್ದು ಒಂದು ಧಾತು ಉಂಟು, ಹಿಸ್ ಎನ್ನುವಂತಹ ಧಾತು. ಆ ಹಿಸಿ ಎನ್ನುವಂತಹ ಧಾತುವನ್ನು ಹಿಂದೆ ಮುದ್ದಾಗಿ ಮಾಡಿದರೆ ಸಿಂಹ ಅಂತ ಆಗತ್ತೆ. ಹಾಗೇನೆ ವಶ್ ಎನ್ನುವಂತಹದ್ದು ಇನ್ನೊಂದು ಧಾತು, ಅದನ್ನು ಹಿಂದೆ ಮುದ್ದಾಗಿ ಮಾಡಿದರೆ ಶೌ ಅಂತ ಆಗತ್ತೆ. ಆ ಶೌವನ್ನಲ್ಲಿರುವಂತಹ ಶಕಾರಕ್ಕೆ ಇಕಾರವನ್ನು ಸೇರಿಸಿದ ಶಿವ್ ಅಂತಾಯಿತು, ಆ ಒಕಾರಕ್ಕೆ ಸ್ವರ ಸೇರಿದಾಗ ಶಿವ ಅಂತಾಯಿತು. ಅದಕ್ಕೆ ಅರ್ಥ ಏನು ಕೇಳಿದ್ರೆ ವಶಕಾಂತೌ ಕಾಂತಿ ಇಚ್ಛಾ, ಅದಕ್ಕೆ ಎರಡರ್ಥ. ಒಂದು ಕಾಂತಿ ಅಂದರೆ ಆತ ಸ್ವಯಂ ಪ್ರಕಾಶ ಅಂತ. ನಾವ್ಯಾರು ಸ್ವಯಂ ಪ್ರಕಾಶಕರಲ್ಲ, ನಾವ್ಯಾರು ಏನು ಜಗತ್ತಿನಲ್ಲಿ ಪರಮಾತ್ಮ ಒಬ್ಬನನ್ನ ಬಿಟ್ಟು ಸೂರ್ಯನಾರಾಯಣ ಅವನ ಪ್ರತಿನಿಧಿಯಾಗಿದ್ದಾನಲ್ಲ ಅವನನ್ನು ಬಿಟ್ಟರೆ ಮತ್ತೆ ಯಾವೂ ಸಹ, ಮತ್ತೆ ದೀಪ ಉಂಟು, ಈ ಕೆಲವು ಒಂದು ಬೆರಳೆಣಿಕೆ ವಸ್ತುಗಳನ್ನು ಬಿಟ್ಟರೆ ಮಿಕ್ಕ ಯಾವೂ ಸ್ವಯಂ ಪ್ರಕಾಶವಲ್ಲ, ಎಲ್ಲ ಪರಪ್ರಕಾಶಗಳೇ. ಹೀಗೆ ಕಾಂತಿ ಅಂದರೆ ಒಂದು ಬೆಳಕು ಸ್ವಯಂ ಪ್ರಕಾಶ, ಇನ್ನೊಂದು ಇಚ್ಛಾ, ಇಚ್ಛೆ ಅಂದರೆ ಆತ ಸರ್ವಜ್ಞ ಅಂತ ಅರ್ಥ, ಎಲ್ಲವನ್ನೂ ಬಯಸುವವನು ಎಲ್ಲವನ್ನೂ ಮಾಡುವವನು. ಹೀಗೆ ಶಿವ ಎನ್ನುವಂಥದ್ದಕ್ಕೆ ಆತ ಮುಕ್ಕಣ್ಣಿನವನು ಅಥವಾ ಪಾರ್ವತಿಯ ಗಂಡ ಎನ್ನುವಂಥದ್ದೆಲ್ಲ ನಾವು ಆಮೇಲೆ ಜೋಡಿಸ್ಕೊಂಡು ಬಂದಿದ್ದು. ಅದರ ಎಟಿಮಾಲಜಿ ಶಬ್ದಶಃ ಅರ್ಥ ಏನು ಕೇಳಿದೆ, ಯಾವನು ಪ್ರಕಾಶ ಸ್ವರೂಪನೋ ಯಾವನು ಸರ್ವಜ್ಞನೋ ಅವನು ಶಿವ. ಹೀಗೆ ಶಿವ ಶಿವ ಶಿವಭೋ ಶ್ರೀ ಮಹಾದೇವ ಶಂಭೋ. ಯಾಕೆ ಹೇಳಿದೆ ಮಾತನ್ನ ಅಂದ್ರೆ, ಅಲ್ಲಿ ಕಶ್ಯಪ ಪಶ್ಯಕೋ ಯಥ ಒಂದು ಉದಾಹರಣೆ ಕೊಡ್ತಾರೆ. ಕಶ್ಯಪ ಅನ್ನುವಂತಹ ಶಬ್ದವನ್ನ ನೀವು ಹಿಂದೆ ಮುಂದಾಗಿ ಮಾಡಿದರೆ ಅದು ಪಶ್ಯಕ ಅಂತ ಆಗುತ್ತೆ. ಪಶ್ಯಕ ಅಂದ್ರೆ ನೋಡುವವನು ಅಂತ ಅರ್ಥ. ಹೀಗೆ ಈ ಎಷ್ಟೋ ಧಾತುಗಳಿಗೆ ಹೀಗೆ ವಿಭಿನ್ನವಾದಂತಹ ಬೇರೆ ಬೇರೆ ಅರ್ಥಗಳಿರೋದಾದ್ರಿಂದ ಇಂಥ ಹೊಸ ಹೊಸ ಅರ್ಥವನ್ನು ಕೊಡುತ್ತೆ. ಹಾಗಾಗಿ ಶಿವ ನೀನು ಸರ್ವಜ್ಞ, ನೀನು ಸ್ವಯಂ ಪ್ರಕಾಶ ಎನ್ನುವಂತಹದ್ದು ಅದಕ್ಕೆ ಅರ್ಥ. ಇಲ್ಲಿಗೆ ನಾವು ಐದನೇ ಪದ್ಯವನ್ನ ನೋಡಿದಂತೆ ಆಯಿತು. ಮತ್ತೆ ಮುಂದಿರುವಂತಹದ್ದು ಆರನೇ ಪದ್ಯ, ದುಗ್ಧೈರ್ ಮಧ್ವಾಜ್ಯಯುಕ್ತೈ ದಧಿಗುಡ ಸಹಿತೈ ದಧಿಸಿತ ಸಹಿತೈ ಅಂತನೂ ಉಂಟು. ಸ್ನಾಪಿತಂ ನೈವಲಿಂಗಂ ನೋಲಿಪ್ತಂ ಚಂದನಾದ್ಯೈ ಕನಕ ವಿರಚಿತೈ ಪೂಜಿತಂ ನ ಪ್ರಸೂನೈ ಧೂಪೈ ಕರ್ಪೂರ ದೀಪೈ ವಿವಿಧ ರಸಯುತೈ ನೈವ ಭಕ್ಷ್ಯೋಪಹಾರೈ ಕ್ಷಂತವ್ಯೋ ಮೇ ಪರಾಧ ಶಿವ ಶಿವ ಶಿವಭೋ ಶ್ರೀ ಮಹಾದೇವ ಶಂಭೋ. ಅಲ್ಲಿ ಅಭಿಷೇಕಕ್ಕೆ ಸಂಬಂಧಪಟ್ಟಂತಹ ನೀರನ್ನು ನಾನು ತರಲಿಲ್ಲ ಅಂತ ಬಂದಿತ್ತು. ಇಲ್ಲಿ ನಾನು ನನಗೆ ಪಂಚಾಮೃತ ಅಭಿಷೇಕವನ್ನು ಮಾಡಲಿಲ್ಲ ಎನ್ನುವಂಥದ್ದು ವಿಶೇಷವಾದಂತಹ ಅರ್ಥದ ಒಂದು ಭಾವನೆಯನ್ನು ನಾವು ಕಾಣುತ್ತೇವೆ. ಏನು ದುಗ್ಧ, ದುಗ್ಧ ಅಂದರೆ ಹಾಲು, ಮಧು ಅಂದರೆ ಜೇನುತುಪ್ಪ, ಆಜ್ಯ ಅಂದರೆ ತುಪ್ಪ, ಮತ್ತೆ ಪುನಃ ಮೊಸರು, ದುಗ್ಧೈರ್ ಮಧ್ವಾಜ್ಯಯುಕ್ತೈ ದಧಿ ಮೊಸರು, ಗುಡ ಅಂದರೆ ಬೆಲ್ಲ ಅಂತ ಅರ್ಥ. ಅಲ್ಲಿ ಗುಡ ಅಂತನೂ ಪಾಠ ಉಂಟು, ಸಿತ ಅಂತನೂ ಪಾಠ ಉಂಟು. ಸಿತ ಅಂದರೆ ಸಕ್ಕರೆ ಅಂತ ಅರ್ಥ, ಸಿತ ಅಂದರೆ ಬೆಳುಪಾಗಿರುವಂತಹ ಸಿಹಿಯಾದ ವಸ್ತು ಸಕ್ಕರೆ ಅಂತ ಅರ್ಥ. ಹೀಗೆ ಈ ಐದಕ್ಕೆ ಅಮೃತ ಅಂತ ಹೆಸರು. ಆ ಅ ತೆಗೆದ್ಬಿಟ್ರೆ ಮೃತ ಅಂತ ಆಗ್ಬಿಡುತ್ತೆ, ಅದಲ್ಲ ಅಮೃತ ಅಂತ. ಅಂದರೆ ಅಮೃತ ಅಂದರೆ ಈ ಭೌತಿಕ ಪ್ರಪಂಚದ ಅಮೃತ ಇವು. ಯಾಕೆ ಮನುಷ್ಯನಿಗೆ ನಾವು ಅಮೃತವನ್ನು ನೋಡಲಿಲ್ಲ, ಆದರೂ ಅಮೃತವನ್ನು ಕುಡಿದವರಿಗೆ ಪಾನ ಮಾಡಿದವರಿಗೆ
ಏನು ಕೇಳಿದರೆ ಅವರು ಜರಾಮರಣ ವರ್ಜಿತರಾಗ್ತಾರೆ ಎನ್ನುವಂತಹದ್ದು ಅದೊಂದು ಅರ್ಥವಾದದ ಮಾತು. ಅಂದರೆ ಅದು ಪೌಷ್ಟಿಕವಾದಂತಹ ಒಂದು ವಸ್ತು ಎನ್ನುವುದಷ್ಟೇ ಅದರ ತಾತ್ಪರ್ಯ ಅಮೃತ ಅನ್ನೋದಕ್ಕೆ, ನೆಕ್ಟರ್ ಅಂತ ನಾವು ಕರಿತೇವೆ ಅದಕ್ಕೆ. ಈ ಪೌಷ್ಟಿಕವಾದಂತಹ ಅಂಶಗಳು ಈ ಐದು ವಸ್ತುಗಳಲ್ಲಿ ಇನ್ನು ಯಾವ ವಸ್ತುಗಳಿಗಿಂತಲೂ ಹೆಚ್ಚಾಗಿರುವುದರಿಂದ ಇವುಗಳನ್ನು ಅಮೃತ ಅಂತ ಕರೀತಾರೆ. ಹಾಗಾಗಿ ಪಂಚಾಮೃತ ಅಂತ ಕರೀತಾರೆ. ಹಾಲು ಯಾರಿಗೆ ಗೊತ್ತಿಲ್ಲ? ಮಗು ಪ್ರಪಂಚಕ್ಕೆ ಬಂದಾಗ ಮೊಟ್ಟ ಮೊದಲು ಪಾನ ಮಾಡಿದಂಥ ಅಮೃತ ಯಾವುದು ಕೇಳಿದರೆ ಇದೇನೆ. ಮತ್ತೆ ಪುನಃ ಇನ್ನೊಂದು ವಸ್ತು ಇದರದ್ದೇ ಮುಂದುವರಿದ ಭಾಗ ಮೊಸರು, ಹಾಲಿನಿಂದೇ ಆದಂಥ ವಿಕಾರ, ಹಾಗಾಗಿ ಅದು ಸಹ ಅಮೃತವೇ ಗೊತ್ತು. ಮೊಸರು ಸಹ ಅದು ಸ್ವತಃ ರೋಗ ಹರ ಅಲ್ಲದಿದ್ರೂ ಸಹ ಮೊಸರಿಗೆ ಸಕ್ಕರೆಯನ್ನು ಬೆರೆಸಿ ತಿಂದಾಗ ಅದು ವಿಶೇಷವಾದಂತಹ ರೋಗ ನಿವಾರಕ ವಸ್ತುವಾದಂತಹ ಔಷಧ ಆಗತ್ತೆ. ಆಯುರ್ವೇದದಲ್ಲಿ ಅದಕ್ಕೆ ಸಮ್ಮತಿ ಉಂಟು. ಹಾಗಾಗಿ ಮೊಸರಿನಲ್ಲೂ ಎಷ್ಟೋ ರೋಗ ನಿರೋಧ ಮಾಡುವಂತಹ ಒಂದು ಸಾಮರ್ಥ್ಯ ಉಂಟು. ಅದರ ಜೊತೆಗೆ ಸಕ್ಕರೆ ಸಿಹಿ ಅಂಶ ಸೇರಿದಾಗ ಅದಕ್ಕೆ ವಿಶಿಷ್ಟವಾದಂತಹ ಅಮೃತತ್ವ ಬರುತ್ತೆ. ಮತ್ತೆ ಇನ್ನೊಂದು ವಸ್ತು ಆಜ್ಯ ಅಂದರೆ ತುಪ್ಪ, ಅದಂತೂ ಅಮೃತ ಅಂತ ನಾವು ಒಪ್ಪಲೇಬೇಕು. ಯಾಕೆ ಕೇಳಿದರೆ ಘೃತಂ ತೇಜೋ ಮಧುಮದಿಂದ್ರಿಯಂ ಮೈಯಯ ಮಗ್ನಿರ್ದಧಾತು, ಉಪನಿಷತ್ತಿನ ಮಾತು ಇದು. ಸರಿಯಾದ ಪ್ರಮಾಣದಲ್ಲಿ ತುಪ್ಪವನ್ನು ತಿಂದರೆ ಆರೋಗ್ಯ ಅತ್ಯಂತ ಚೆನ್ನಾಗಿ ಇರುತ್ತೆ. ಅದಕ್ಕಿಂತ ಜಾಸ್ತಿ ಘೃತ ಎನ್ನುವಂಥದ್ದು ಘೃತೇನ ವರ್ಧತೆ ಬುದ್ಧಿ, ಅದನ್ನು ನಾವು ಸರಿಯಾದ ಪ್ರಮಾಣದಲ್ಲಿ ಸೇವಿಸಿದಾಗ ನಮ್ಮ ಬುದ್ಧಿ ಏನಾಗುತ್ತೆ ಕೇಳಿದರೆ ಹರಿತವಾಗುತ್ತೆ. ಕ್ಷೀರೇಣ ಆಯುಃ ಪ್ರವರ್ಧತೆ, ಹಾಲನ್ನು ಸರಿಯಾದ ಪ್ರಮಾಣದಲ್ಲಿ ಸೇರಿದಾಗ ಆತ ದೀರ್ಘಾಯುಷಿ ಆಗ್ತಾನೆ. ಕುಶಾಕಾದ್ ವರ್ಧತೆ ವ್ಯಾಧಿ, ಕೆಟ್ಟ ತರಕಾರಿಯನ್ನು ತಿಂದರೆ ರೋಗವೇ ಬೆಳೀತದೆ. ಮಾಂಸಂ ಮಾಂಸೇನ ವರ್ಧತೆ, ದೇಹದಲ್ಲಿ ಬರೀ ಮಾಂಸ ಬೆಳೆಸಬೇಕು ಅಂದ್ರೆ ಏನು ತಿನ್ನಬೇಕು? ಅಷ್ಟನ್ನೇ ತಿನ್ನಬೇಕು. ನಂದಲ್ಲ ಮಾತು ಇದು, ಆಧಾರ ಕೊಟ್ಟು ಹೇಳ್ತಾ ಇದ್ದೇನೆ ನಾನು. ಹಾಗಾಗಿ ನಮಗೆ ಯಾರಿಗೆ ದೀರ್ಘಾಯುಷಿಗಳೇ ಆಗಬಾರದು ಅಂತ ಆಲೋಚನೆ ಉಂಟು ಹೇಳಿ? ನಮಗೆ ಯಾರಿಗೆ ನಮ್ಮ ಆರೋಗ್ಯ ಚೆನ್ನಾಗಿರಬಾರದು ಅಂತ ಆಲೋಚನೆ ಉಂಟು ಹೇಳಿ? ಅದಕ್ಕಿಂತ ಜಾಸ್ತಿ ಘೃತ ಎನ್ನುವಂತಹದ್ದು ಅದು ತೇಜೋದ್ರವ್ಯವಾದ್ರಿಂದ, ಸೂರ್ಯನಿಗೆ ಸಂಬಂಧಪಟ್ಟಂತಹ ವಸ್ತು ಆದ್ರಿಂದ, ನಮ್ಮ ಕಣ್ಣು ಅವನನ್ನು ನೋಡುವಂತಹ ಇಂದ್ರಿಯ ಆದ್ರಿಂದ ಇದರ ಬೆಳವಣಿಗೆಗೆ ಅದು ತುಂಬಾ ಪೂರಕವಾದಂತಹ ವಸ್ತು. ಇದರ ಬೆಳವಣಿಗೆ ಎನ್ನುವಂತಹದ್ದು ಅದು ಬಾಹ್ಯವಾಗಿ ಈ ಹೊರಗೆ ಕಾಣ್ತಾ ಇರುವಂತಹ ಸೂರ್ಯನಾರಾಯಣನ ಕಾಣೋದಕ್ಕೆ ಈ ಕಣ್ಣು ಬೇಕು. ಆದರೆ ಆ ವಿವೇಚನೆ ಎನ್ನುವಂತಹ ಕಣ್ಣು ಸರಿಯಾಗಿ ದೃಷ್ಟಿಯನ್ನು ಪಡೆದಾಗ ಒಳಗಿನ ಸೂರ್ಯನನ್ನು ನಾವು ಕಾಣಬಲ್ಲೆವು. ಹಾಗಾಗಿ ಪಂಚಾಮೃತದಲ್ಲಿ ಈ ಮೂರು ತೀರಾ ಅಂದರೆ ಹಸುಗಳಿಂದಲೇ ಬರುವಂತಹ ವಸ್ತು. ಮತ್ತೆ ಜೇನುತುಪ್ಪ, ಅದು ಸಹ ಅತ್ಯಂತ ಆರೋಗ್ಯಕರವಾದಂತಹ ವಸ್ತು. ಆಯುರ್ವೇದದಲ್ಲಿ ಆ ಘೃತ ಮತ್ತು ಮಧು ಇವುಗಳ ಪ್ರಮಾಣ ವ್ಯತ್ಯಾಸವಾದರೆ ಅದು ವಿಷ, ನಿರ್ದಿಷ್ಟವಾದ ಕ್ರಮ ಉಂಟು ಅದಕ್ಕೆ. ಹಾಗಾಗಿಯೇ ಗೊತ್ತಿಲ್ಲದೆ ವ್ಯತ್ಯಾಸ ಆಗಿಬಿಟ್ಟಿತ್ತು ಅಂತೇಳಿ ಸಾಮಾನ್ಯ ಆಯುರ್ವೇದ ಪಂಡಿತರು ತುಪ್ಪವನ್ನ ಜೇನುತುಪ್ಪವನ್ನು ಸೇರಿಸಿ ತಿನ್ನಬೇಡಿ ಅಂತ ಹೇಳ್ತಾರೆ. ಆದರೆ ಸರಿಯಾದ ಕ್ರಮದಲ್ಲಿ ಮಿಶ್ರಣವಾದಾಗ ಅದು ತುಂಬಾ ಆರೋಗ್ಯಕರವಾದಂತಹ ವಸ್ತು. ಮತ್ತೆ ಇನ್ನೊಂದು ಬೆಲ್ಲ ಮತ್ತೆ ಸಕ್ಕರೆ, ಇದರೊಳಗೂ ಸಹ ನಮ್ಮ ದೇಹಕ್ಕೆ ಬೇಕಾದಂತಹ ಪೌಷ್ಟಿಕಾಂಶ ಎನ್ನುವಂತಹದ್ದು ಉಂಟು. ನಮಗೆ ಗೊತ್ತು, ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇವತ್ತಿಗೂ ಸಹ ಮೊಟ್ಟ ಮೊದಲು ಮನೆಗೆ ಯಾರು ಬಂದ ತಕ್ಷಣ ಬೆಂಗಳೂರವ್ರ ತರಹ ಕಾಫಿ ಆಯ್ತು ಅಂತ ಕೇಳೋದಿಲ್ಲ. ಮೊದಲು ಕೊಡೋದೇನು ಕೇಳಿದರೆ ಒಂದು ತೊಟ್ಟು ಬೆಲ್ಲ ಕೊಡ್ತಾರೆ, ಆಮೇಲೆ ನೀರು ಕೊಡ್ತಾರೆ. ಅದಕ್ಕಿರುವಂತಹ ಈ ಪೌಷ್ಟಿಕಾಂಶ ಇನ್ಯಾವುದ್ರೊಳಗೂ ಇಲ್ಲ. ಅದು ಡಬ್ಬಿ ಬೆಲ್ಲ, ಅಚ್ಚಿನ ಬೆಲ್ಲ ಅಲ್ಲ. ಇಲ್ಲಿ ಸುಣ್ಣವೇ ಜಾಸ್ತಿ, ಬೆಲ್ಲದ ಅಂಶ ಕಡಿಮೆ. ಅಲ್ಲಿ ಹಾಗಲ್ಲ, ಶುದ್ಧವಾದಂತಹ ಕಬ್ಬಿನ ರಸವನ್ನು ಕುದಿಸಿ ಮಾಡಿಡ್ತಾರೆ. ಹಾಗಾಗಿ ನಿಮ್ಮ ಆಯಾಸ ಎನ್ನುವಂಥದ್ದು ತಕ್ಷಣವೇ ಕಡಿಮೆ ಆಗಿಬಿಡುತ್ತೆ. ಈ ಐದನ್ನು ಪಂಚಾಮೃತ ಅಂತ ಕರೆದರು. ಇದನ್ನೆಲ್ಲ ನಾವು ತಿನ್ನಬೇಕು ಅಂತಲೇ ನೀವು ಹೇಳಿದ್ರಲ್ಲ ಸ್ವಾಮಿ ಇಷ್ಟೊತ್ತಿನವರಿಗೂ ಅಂತ ನೀವು ಕೇಳಬಹುದು. ನಾನು ಮೊದಲೇ ಹೇಳಿದ್ದೇನೆ, ಇದನ್ನೆಲ್ಲವನ್ನೂ ಸಹ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದಾಗ ಅದು ಪ್ರಸಾದವಾಗ್ತದೆ.
ಮೊದಲೇ ಸಹಜವಾಗಿ ಅಮೃತತ್ವ ಗುಣವುಳ್ಳಂಥ ಈ ವಸ್ತುಗಳಿಗೆ ಪರಮಾತ್ಮನ ಸಂಪರ್ಕವಾದಾಗ ಅದು ಪಾವಿತ್ರ್ಯತೆಯಿಂದಲೂ ಕೂಡಿರುತ್ತದೆ. ಹಾಗಾಗಿ ದುಗ್ಧೈರ್ ಮಧ್ವಾಜ್ಯಯುಕ್ತೈ ದಧಿಗುಡ ಸಹಿತೈ, ವಾಸ್ತವಿಕವಾಗಿ ಈ ಐದನ್ನು ಮಾತ್ರ ಪಂಚಾಮೃತ ಅಂತ ಕರೆಯುವಂತಹದ್ದು. ಕೊನೆಗೇನಾಯ್ತು ಕೇಳಿದ್ರೆ, ನಮಗೆ ಭಕ್ತಿ ಹೆಚ್ಚಾದಾಗ ಅದಕ್ಕೆ ಹಣ್ಣನ್ನು ನಾವು ಸೇರಿಸಿದ್ವಿ. ವಾಸ್ತವಿಕವಾಗಿ ಹಣ್ಣನ್ನು ಸಹ ಯಾವ್ದು ಹಾಕಬೇಕು ಹೇಳಿದ್ರೆ ಫಲ ತೆಂಗಿನಕಾಯಿ ಸುಳಿಯನ್ನು ಹಾಕಬೇಕು. ಆದರೆ ಕೊನೆಗೆ ನಾವು ಎಲ್ಲ ಹಣ್ಣನ್ನು ಹಾಕೋದಕ್ಕೆ ಶುರು ಮಾಡಿದ್ವಿ, ಮತ್ತೆ ಪುನಃ ಎಳನೀರನ್ನು ಹಾಕೋದಕ್ಕೆ ಶುರು ಮಾಡಿದ್ವಿ. ತಪ್ಪೇನೂ ಇಲ್ಲ, ಮತ್ತೆ ಪುನಃ ಇನ್ನೂ ಏನೇನಲ್ಲ ಅಂದ್ರೆ ಅದರ ಜೊತೆಗೆ ಆ ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು ಅನ್ನುವಂತಹ ಭಾವನೆ ಜೊತೆಗೆ ಸಮರ್ಪಣೆ ಮಾಡಿ ಆದ್ಮೇಲೆ ನಾವು ತಿನ್ನೋದಕ್ಕೂ ಚೆನ್ನಾಗಿರಲಿ ಎನ್ನುವಂತಹ ಒಂದು ಭಾವನೆಯೂ ಸೇರಿಕೊಂಡಿತು. ಆದರೆ ಈ ಭಾವನೆ ಸೇರಿದಾಗ ನಾವು ಪವಿತ್ರತೆಯಿಂದ ಬಹಳ ದೂರ ಸರಿದು ಬಿಡ್ತೇವೆ. ಹಾಗಾಗಿ ಅದು ಸಲ್ಲ. ನಿನಗೆ ಯಾವುದು ಇಷ್ಟವೋ, ಅಂದರೆ ನಿನಗಿಷ್ಟ ಅನ್ನುವಂಥದ್ದಿಲ್ಲ, ಯಾಕೆ ನೀನು ಸದಾ ತೃಪ್ತನಾದವನು. ನನಗೆ ಯಾವುದು ಅತ್ಯಂತ ಪ್ರೀತಿಯೋ ಅದನ್ನು ನಾನು ನಿನಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ಹೀಗೆ ದುಗ್ಧೈ ಮಧ್ವಾಜ್ಯಯುಕ್ತೈ ದಧಿಗುಡ ಸಹಿತೈ ಸ್ನಾಪಿತಂ ನೈವಲಿಂಗಂ, ನಿನ್ನ ಲಿಂಗಕ್ಕೆ ನಾನು ಸ್ನಾನವನ್ನು ಮಾಡಿಸಲಿಲ್ಲ, ಪಂಚಾಮೃತಾಭಿಷೇಕವನ್ನು ಮಾಡಲಿಲ್ಲ. ಅಲ್ಲಿ ಲಿಂಗ ಎನ್ನುವಂತಹ ಶಬ್ದ ಉಂಟು. ಈಶ್ವರನಿಗೆ ಇನ್ನುಳಿದ ಎಲ್ಲ ಈ ದೇವರುಗಳಂತೆ ನಮ್ಮ ಹಾಗೆ ಒಂದು ಶರೀರ ಇಲ್ಲ. ಅವನ ದೇಹ ಯಾವುದು ಕೇಳಿದರೆ ಅದು ಲಿಂಗ ಶರೀರ, ಲಿಂಗ ಅಂತ. ಯಾಕೆ ಅಂತ ಕೇಳಿದರೆ, ವಾಸ್ತವಿಕವಾಗಿ ಪರಮಾತ್ಮ ನಿರ್ಗುಣ ನಿರಾಕಾರ. ಹೀಗೆ ನಿರ್ಗುಣ ನಿರಾಕಾರನಾದಂತಹ ಪರಮಾತ್ಮನನ್ನ ನನ್ನ ಬುದ್ಧಿಯ ಪಾತ್ರೆಯಲ್ಲಿ ಅವನನ್ನು ಇಟ್ಟುಕೊಂಡು ನಾನು ಪೂಜೆ ಮಾಡಬೇಕು ಅಂತಾದರೆ ಅವನಿಗೊಂದು ಆಕಾರವನ್ನು ಕೊಡಲೇಬೇಕಾಯಿತು. ಆದರೆ ಇನ್ನೊಂದು ಸಮಸ್ಯೆ ಆಯಿತು, ಯಾವನು ನಿರ್ಗುಣನೋ ಯಾವನು ನಿರಾಕಾರನೋ ಅವನಿಗೆ ನಾನು ಆಗ ಬಲವಂತ ಒಂದು ಆಕಾರವನ್ನು ಕಲ್ಪನೆ ಮಾಡಿದರೆ ಅವನ ನಿಜವಾದ ರೂಪಕ್ಕೆ ನಾನು ಅಪಚಾರ ಮಾಡಿದಂತೆ. ಹಾಗಾಗಿ ಈಶ್ವರನಿಗೆ ಅವನಿಗೆ ಆಕಾರ ಇಲ್ಲ, ಆಕಾರ ಇಲ್ಲದೆ ಇರುವಂತಹ ನಿನ್ನನ್ನು ನಾನು ಗುರುತಿಸಲಾರೆ. ಹಾಗಾಗಿ ಅವನಿಗೆ ಒಂದು ಲಿಂಗ ಎನ್ನುವಂತಹ ಕಲ್ಪನೆಯನ್ನು ಮಾಡಿದರು. ಲಿಂಗ ಎನ್ನುವಂತಹದ್ದು ಅದು ನಿರಾಕಾರದ ಸಂಕೇತ. ಯಾಕೆ ನೀನು ಬ್ರಹ್ಮಾಂಡ ವ್ಯಾಪಿಯಾಗಿದ್ದೀಯೇ ಎನ್ನುವಂತಹ ಸಂಕೇತವೂ ಹೌದು. ನೀವು ಈ ಭೂಮಿಯನ್ನ ಮೇಲಿಂದ ನೋಡಿದರೆ ಅದು ಹೇಗೆ ಕಾಣಿಸುತ್ತೆ ಕೇಳಿದರೆ ಗೋಲವಾಗಿ ಕಾಣುತ್ತೆ. ಹಾಗಾಗಿ ಆ ಲಿಂಗದಲ್ಲಿ ಪಾಣಿಪೀಠಕ್ಕಿಂತ ಮೇಲ್ಗಡೆ ಭಾಗವನ್ನು ನೀವು ಹೀಗೆ ನೋಡಿದರೆ ಅದೊಂದು ಅರ್ಧಚಂದ್ರಾಕಾರವಾಗಿ ಕಾಣುತ್ತೆ. ಹಾಗಾಗಿ ಈ ಲಿಂಗ ಎನ್ನುವಂತಹದ್ದು ಅದು ನಿರ್ಗುಣದ ಪ್ರತೀಕವೂ ಆದದ್ರಿಂದ ಈಶ್ವರನನ್ನ ಲಿಂಗದಲ್ಲಿಯೇ ಪೂಜೆ ಮಾಡುವಂತಹ ಒಂದು ಕ್ರಮ ಬಂತು. ಅದರ ಜೊತೆಗೆ ಲಿಂಗಂ ಅಂದ್ರೆ ಏನು, ಅರ್ಥ ಏನು ಅಂತ ಕೇಳಿದರೆ ಲೀನಂ ಅರ್ಥಂ ಗಮಯತೀತಿ ಲಿಂಗಂ ಅಂತ. ಲಿಂಗ ಅನ್ನೋದಕ್ಕೆ ಅರ್ಥ ತನ್ನೊಳಗೆ ಇರುವಂತಹ ರಹಸ್ಯವನ್ನ ತೋರಿಸುವಂತಹದ್ದು ಅಂತ ಅರ್ಥ. ಯಾವುದು ರಹಸ್ಯ ಕೇಳಿದರೆ, ಈ ಪ್ರಪಂಚಕ್ಕೆ ಕಾರಣವಾದಂತಹದ್ದು ಯಾವುದುಂಟೋ, ಪ್ರಪಂಚದ ಒಳಗೆ ಸೇರಿಕೊಂಡಿದ್ರೂ ಅದು ನಮ್ಮ ಕಣ್ಣಿಗೆ ಕಾಣದೇ ಉಂಟಲ್ಲ, ಇದಕ್ಕಿಂತ ದೊಡ್ಡ ರಹಸ್ಯ ಇನ್ನೇನಾದರೂ ಉಂಟ? ಹಾಗಾಗಿ ಅದು ತನ್ನ ಎಲ್ಲ ರಹಸ್ಯವಾದಂತಹ ಅರ್ಥವನ್ನು ಸಹ ಅದು ತೋರಿಸತ್ತೆ, ಬಿಚ್ಚಿ ತೋರಿಸತ್ತೆ ಲಿಂಗ ಎನ್ನುವಂತಹದ್ದು. ಆದ್ರಿಂದ ಅದಕ್ಕೆ ಲಿಂಗ ಎನ್ನುವಂತಹ ಹೆಸರು ಬಂತು. ಆದ್ರೆ ಏನಾಯ್ತು ಕೇಳಿದ್ರೆ, ನಮಗೆ ತೃಪ್ತಿ ಆಗಲಿಲ್ಲ ಇಷ್ಟರಿಂದ. ಯಾಕೆ ನಮಗೆ ನಮ್ಮ ಕಣ್ಣಿಗೆ ಯಾವುದು ಚಂದ ಕಾಣುತ್ತೋ ಅದನ್ನ ಭಗವಂತನಲ್ಲಿ ಆರೋಪ ಮಾಡಿ ಮತ್ತೆ ಅವನಿಗೂ ಸಹ ಒಂದು ಆ ಲಿಂಗವೇ ಇರಲಿ ಅದರ ಮುಂದೆ ಒಂದು ಬೆಳ್ಳಿಯ ಕವಚ ಮಾಡಿದ್ವಿ ನಾವು. ಬೆಳ್ಳಿಯ ಕವಚವನ್ನು ಮಾಡಿ ಮತ್ತೆ ಆ ಶಿವನಿಗೂ ಒಂದು ಮೀಸೆಯನ್ನ ಬಿಡಿಸಿ ಅವನ ಕೈಯಲ್ಲಿ ಬಿಲ್ಲು ಬಾಣವನ್ನೆಲ್ಲ ಹಿಡಿಸಿ, ಯಾಕೆ ತಪ್ಪಿಲ್ಲ ನಮ್ಮ ಮಟ್ಟಕ್ಕೆ ಭಗವಂತ ಇಳಿದು ಬರಬೇಕು ಅಂತ ನಾವೆಲ್ಲರೂ ಬಯಸ್ತೇವೆ ಅಲ್ವಾ. ಗೋಪಿಕಾ ಸ್ತ್ರೀಯರು ಬಯಸಿದ್ದು ಅದೇನೆ. ಎಂಥ ದೇವರನ್ನು ಬಯಸಿದ್ರು, ನಿರ್ಗುಣ ನಿರಾಕಾರನಂತಹ ಕೃಷ್ಣ ಅವರಿಗೆ ತಲೆಗೆ ಬರಲೇ ಇಲ್ಲ. ಅವ್ರು ಬಯಸಿದ್ದೇನು, ನಾವು ಕೊಟ್ಟಿದ್ದನ್ನ ಕೈಯಾರೆ ಕೈ ಚಾಚಿ ತೆಗೆದುಕೊಳ್ಳುವಂತಹ ದೇವರು ಬೇಕು, ನೀನು ಬಾಯಿ ಕಳಿ ಅಂತ ಹೇಳಿದ್ರೆ ಬಾಯಿಯನ್ನ ಕಳೆಯುವಂತಹ ದೇವರು ಬೇಕು,
ನಾವು ಕರದಲ್ಲಿ ಓಗುಟ್ಟು ಬರುವಂತಹ ದೇವರು ಬೇಕು. ತಪ್ಪಿಲ್ಲ, ಯಾಕೆ ನಾವೆಲ್ಲರೂ ಇನ್ನು ಪ್ರಾರಂಭದ ಹಂತದಲ್ಲಿ ಇದ್ದವರಾದ್ರಿಂದ. ಹೀಗೆ ಭಗವಂತ ಎಲ್ಲ ಕಡೆಗೂ ಇದ್ದಾನೆ ಅಂತಾದ್ಮೇಲೆ ಆತ ಆ ವಿಗ್ರಹದಲ್ಲೂ ಇದ್ದಾನೆ ಅಂತ ನಾನು ಮೊದಲೇ ಹೇಳಿದೆ. ಹಾಗಾಗಿ ನಾವೇನು ಮಾಡಿದ್ರು ಕೇಳಿದ್ರೆ ಆ ವಿಗ್ರಹವನ್ನು ಬಿಟ್ಟಿರಲಿಕ್ಕಾಗದೆ ಲಿಂಗ ಎನ್ನುವಂತಹದ್ದು ನಮಗೆ ಇದು ಪರಮಾತ್ಮನ ಪ್ರತೀಕ ಅಂತ ಇನ್ನೂ ಪೂರ್ತಿ ಒಪ್ಪಿಕೊಳ್ಳಿಕ್ಕೆ ಆಗದೇ ಇದ್ದದ್ರಿಂದ ಲಿಂಗದ ಮುಂದೊಂದು ಕವಚವನ್ನು ಹಾಕಿದ್ವಿ ನಾವು. ಇದನ್ನೆಲ್ಲ ನೋಡಿದಾಗ ಕೆಲವು ಸಲ ಅನಿಸುತ್ತೇನು ಕೇಳಿದ್ರೆ, ಪ್ರಪಂಚದ ಎಲ್ಲ ಜನರೂ ಮುಖವಾಡ ಹಾಕ್ಕೊಳ್ತಾರೆ, ಪರಮೇಶ್ವರ ನೀನೂ ಮುಖವಾಡ ಹಾಕೊಳ್ಳಿಕ್ಕೆ ಶುರು ಮಾಡ್ತೀಯೇನೋ ಅಂತ ಅನಿಸಿಬಿಡುತ್ತೆ. ಆದರೆ ನಮ್ಮ ಉದ್ದೇಶ ಅದೇ ಪರಮಾತ್ಮ ಅಲ್ಲ, ಅದರ ಮೂಲಕ ನಾವು ಅವನನ್ನು ಗುರುತಿಸಬೇಕು ಎನ್ನುವಂತಹದ್ದು. ಲೀನಂ ಅರ್ಥಂ ಗಮಯತೀತಿ ಲಿಂಗಂ, ತನ್ನೊಳಗಿರುವಂತಹ ರಹಸ್ಯ ವಸ್ತುವನ್ನ ಅಂದ್ರೆ ಈ ಪ್ರಪಂಚದ ಕಾರಣೀಭೂತವಾದಂತಹ ವಸ್ತುವನ್ನ ತೋರಿಸುವಂತಹದ್ದು ಎನ್ನುವಂತಹ ಹಿನ್ನೆಲೆಯಲ್ಲಿ ಲಿಂಗ. ಯಾಕೆ ಈ ಪ್ರಪಂಚದ ಕಾರಣ ಯಾವುದು ಕೇಳಿದ್ರೆ, ಹಗ್ಗದಲ್ಲಿ ಹಾವು ತೋರುವ ಹಾಗೆ ಪರಮಾತ್ಮನಲ್ಲಿ ಈ ಪ್ರಪಂಚ ತೋರತ್ತೆ. ಬೆಳಕನ್ನು ಹಾಯಿಸಿದಾಗ ಹಗ್ಗದಲ್ಲಿ ಕಾಣ್ತಾ ಇರುವಂತಹ ಹಾವು ಮಾಯವಾಗಿ ಹೋದಾಗ ಉಳಿಯುವುದು ಯಾವುದು ಕೇಳಿದ್ರೆ, ಹಗ್ಗ ಮಾತ್ರ. ಹೀಗೆ ಹಗ್ಗ ಹಾವಾಗಿ ಕಂಡಾಗ ಅದು ಪ್ರಪಂಚ, ಹಗ್ಗ ಹಗ್ಗವಾಗಿ ಉಳಿದಾಗ ಹಾವಾಗಿ ಕಾಣಲಿಕ್ಕೆ ಬೇಕಾದಂತಹ ಕಾರಣ ಹಗ್ಗ. ಹಾಗೆಯೇ ಈ ಪ್ರಪಂಚ ಇದು ತೋರಿಕೆಯ ವಸ್ತು. ಎಲ್ಲೆಲ್ಲಿ ತೋರಿಕೆಯ ವಸ್ತು ಇರುತ್ತೋ ಅದರ ಹಿಂದೆ ತೋರಿಕೆಗೆ ಕಾರಣವಾದಂತಹ ಒಂದು ಅಧಿಷ್ಠಾನ ಕಾರಣ ಇರಬೇಕು. ಹಾಗಾಗಿ ಆ ಕಾರಣ ಅದೇ ರಹಸ್ಯ, ಅದೇ ಲಿಂಗದ ರೂಪ. ಆದ್ರಿಂದ ನೀನು ಎಲ್ಲ ಕಡೆ ಇದ್ದವನು, ಈ ನಿನ್ನ ನಿರ್ಗುಣ ನಿರಾಕಾರ ರೂಪವನ್ನು ಅರಿಲಿಕ್ಕೆ ಆಗದೇ ಇದ್ದದ್ರಿಂದ ಈ ಆಕಾರದಲ್ಲಿ ನಿನ್ನನ್ನು ನಾನು ಆರಾಧನೆ ಮಾಡ್ತೇನೆ. ಆದರೆ ಏನಾಯಿತು ಕೇಳಿದ, ಇದನ್ನೂ ನಾನು ಮಾಡಲಿಲ್ಲಪ್ಪ. ನೋಲಿಪ್ತಂ ಚಂದನಾದ್ಯೈಹಿ ಕನಕ ವಿರಚಿತೈಹಿ ಪೂಜಿತಂ ನ ಪ್ರಸೂನೈಹಿ, ನನಗೆ ನಿನಗೋಸ್ಕರ ಒಂದು ಚಂದನದ ತೊಟ್ಟನ್ನು ಹಾಕಲಿಲ್ಲ, ಮತ್ತೆ ಬಂಗಾರದ ಹೂವನ್ನೂ ಹಾಕಲಿಲ್ಲ, ಮತ್ತೆ ಹೂವನ್ನು ನಿನಗೆ ಸಮರ್ಪಣೆ ಮಾಡಲಿಲ್ಲ. ಧೂಪೈಹಿ ದೀಪೈಹಿ ಕರ್ಪೂರ ದೀಪೈಹಿ ವಿವಿಧ ರಸಯುತೈಹಿ, ನಿನಗೋಸ್ಕರ ನಾನು ಧೂಪವನ್ನೂ ಮತ್ಪುನಃ ಸಮರ್ಪಣೆ ಮಾಡಲಿಲ್ಲ, ದೀಪವನ್ನೂ ಇಡಲಿಲ್ಲ. ವಿವಿಧ ರಸಯುತೈಹಿ ನೈವ ಭಕ್ಷ್ಯೋಪಹಾರೈಹಿ, ಹತ್ತಾರು ತರಹದ ಸಿಹಿಸಿಯಾದ ರುಚಿಯಿಂದ ಕೂಡಿದಂಥ ಭಕ್ಷ್ಯ ಭೋಜ್ಯಗಳನ್ನು ನಿನಗೆ ನಾನು ಸಮರ್ಪಣೆ ಮಾಡಲಿಲ್ಲ. ಆದ್ರಿಂದ ಈ ಎಲ್ಲ ನನ್ನ ತಪ್ಪನ್ನೂ ಸಹ ನೀನು ಕ್ಷಮಿಸು ಎನ್ನುವಂತಹ ಪ್ರಾರ್ಥನೆ ಈ ಶ್ಲೋಕದ ಕೊನೆಯ ಸಾಲಿನಲ್ಲಿ ಬಂದದ್ದು. ಸಮಯ ಆಗಿ ಹೋಯಿತು, ಏಳು ಮುಕ್ಕಾಲನ್ನು ತೋರಿಸ್ತಾ ಇದೆ ಗಡಿಯಾರ. ಎರಡು ಶ್ಲೋಕವನ್ನು ಮುಗಿಸಿದ್ದೇನೆ. ಅಂದರೆ ವಾಸ್ತವಿಕವಾಗಿ ನಾವು ಇದನ್ನು ಮಾಡದೇ ಇದ್ದದ್ದು ಸತ್ಯ. ಇದಿಷ್ಟು ಈವರೆಗೆ ಹೇಳಿದಂತಹ ಮಾತಿನ ತಾತ್ಪರ್ಯ. ಇದು ಒಂದು ಮುಖ. ಇನ್ನೊಂದು ಮುಖ ಉಂಟು ಇದಕ್ಕೆ. ಏನು ಕೇಳಿದರೆ, ಪರಮಾತ್ಮನ ಪೂಜೆಯನ್ನು ನಾವೆಲ್ಲರೂ ಪ್ರಾಮಾಣಿಕವಾಗಿ ಮಾಡಲಾರೆವು. ಯಾಕೆ ಅನ್ನೋದನ್ನು ಮತ್ತೆ ನಾಳೆ ದಿವಸ ಸೇರಿದಾಗ ನೋಡೋಣ. ಅಲ್ಲಿಯವರೆಗೆ ನಿಮಗೆಲ್ಲರಿಗೂ ಕೃತಜ್ಞತೆಗಳು ಮತ್ತು ಧನ್ಯವಾದಗಳು. ಪ್ರವಿಶ್ಯ ಮಮ ವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನ ಅನ್ಯಾಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ. ಯಾವರ್ಣ ಪದವಾಕ್ಯಾರ್ಥ ಗದ್ಯಪದ್ಯ ಸ್ವರೂಪಿಣೀ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾನ್ ದೇವೀ ಸರಸ್ವತೀ. ಧ್ಯಾಯೇನ್ನಿತ್ಯಂ ಮಹೇಶಂ ರಜತಗಿರಿನಿಭಂ ಚಾರುಚಂದ್ರಾವತಂಸಂ ರತ್ನಾಕಲ್ಪೋಜ್ವಲಾಂಗಂ ಪರಶುಮೃಗವರಾಭೀತಿಹಸ್ತಂ ಪ್ರಸನ್ನಂ ಪದ್ಮಾಸೀನಂ ಸಮಂತಾತ್ ಸ್ತುತಮಮರಗಣೈಃ ವ್ಯಾಘ್ರಕೃತ್ತಿಂ ವಸಾನಂ ವಿಶ್ವಾದ್ಯಂ ವಿಶ್ವಮೂಲಂ ನಿಖಿಲಭಯಹರಂ ಪಂಚವಕ್ತ್ರಂ ತ್ರಿನೇತ್ರಂ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನನ್ನ ಅಧ್ಯಾತ್ಮ ಬಂಧುಗಳೇ ಮತ್ತು ಹಿರಿಯರೇ, ನಿನ್ನೆ ದಿವಸ
ಶಿವಾಪರಾಧ ಕ್ಷಮಾಪಣ ಸ್ತೋತ್ರದ 5 ಮತ್ತು 6ನೆಯ ಶ್ಲೋಕಗಳ ಭಾವವನ್ನು ನಾವು ನೋಡಿದ್ದೇವೆ. ನಮ್ಮ ಮನಸ್ಸಿನ ಅಂದರೆ ಚಿತ್ತದ ಶುದ್ಧಿಗೋಸ್ಕರ ನಿತ್ಯಕರ್ಮವಾದಂತಹ ಪೂಜೆಯನ್ನು ನಾವು ಮಾಡಲೇಬೇಕು. ಹಾಗೆ ಮಾಡಬೇಕು ಅಂತಾದರೆ ನಾವು ಭಗವಂತನನ್ನು ನಮಗೆ ಪರಿಚಯ ಇರುವಂತಹ ಒಂದು ಆಕಾರದಲ್ಲಿ ಗುರುತಿಸಿಕೊಳ್ಳಬೇಕು. ಅದು ಅಪರಾಧ ಅಲ್ಲ, ಅದು ಶಾಸ್ತ್ರಸಮ್ಮತ. ಯಾಕೆ ಕೇಳಿದರೆ ಅವನು ಎಲ್ಲ ಕಡೆಗೂ ಇದ್ದಾನೆ ಅಂತಾದಮೇಲೆ ನಾವು ಗುರುತಿಸುವಂತಹ ವಿಗ್ರಹದಲ್ಲೂ ಅವನು ಇರಲೇಬೇಕು. ಅಲ್ಲಿ ಆತ ಇಲ್ಲ ಅಂತಾದರೆ ಆತ ಸರ್ವವ್ಯಾಪಿ ಎನ್ನುವಂತಹ ಮಾತಿಗೆ ಅರ್ಥ ಇರುವುದಿಲ್ಲ. ಹಾಗಾಗಿ ನಾವು ವ್ಯಭಿಚಾರಿಗಳಲ್ಲ, ನಾವು ಶಾಸ್ತ್ರಸಮ್ಮತವಾದದ್ದನ್ನು ಮಾಡ್ತಾ ಇದ್ದೇವೆ. ಇಷ್ಟನ್ನು ಹೇಳಿದ್ದೆ. ಅದಕ್ಕೆ ಮತ್ತೆ ಪುನಃ ಆಕ್ಷೇಪ ಮಾಡುವವರಿಗೆ ನಾನೊಂದು ಪ್ರಶ್ನೆ ಕೇಳಬೇಕು. ನಾವು ವಿಗ್ರಹಾರಾಧನೆ ಮಾಡುವುದು ತಪ್ಪು ಅಂತ ಹೇಳುವ ನಿಮ್ಮ ಹತ್ರ ಒಂದು ಪ್ರಶ್ನೆ, ನೀವು ದೇವದೂತನನ್ನು ಯಾಕೆ ಪೂಜೆ ಮಾಡ್ತೀರಿ? ನೀವು ಯಾಕೆ ಮೇರಿಯನ್ನು ಪೂಜೆ ಮಾಡ್ತೀರಿ ಎನ್ನುವಂತಹ ಪ್ರಶ್ನೆಗೆ ಉತ್ತರ ಕೊಡಬೇಕಾಗತ್ತೆ. ಸರ್ವವ್ಯಾಪಕನನ್ನು ಪೂಜೆ ಮಾಡುವುದು ಸರಿ, ಆದರೆ ನಿಮ್ಮ ದೇವದೂತನೇ ನಿಮಗಷ್ಟು ದೊಡ್ಡವನು ಅಂತಾದರೆ ಆ ದೇವದೂತನಿಗೂ ದೇವನಾದಂತಹ ಮಹಾದೇವ ಅವನೆಷ್ಟು ದೊಡ್ಡವನು, ಅವನ ದೊಡ್ಡತನದಿಂದಲೇ ಗೊತ್ತಾಗತ್ತೆ ಅವನು ಎಲ್ಲ ಕಡೆಗೂ ಸಿಗಬಲ್ಲ ಎನ್ನುವಂತಹ ಹಿನ್ನೆಲೆಯಲ್ಲಿ. ಆದರೂ ನಿನ್ನೆ ದಿವಸ ಅವರು ಕೇಳುವಂತಹ ಒಂದು ಪೂರ್ವ ಪಕ್ಷದ ಪ್ರಶ್ನೆಯನ್ನು ನಾನು ಇಟ್ಟಿದ್ದೆ. ಏನು ಕೇಳಿದರೆ, ನೀವು ಪರಮಾತ್ಮನಿಗೆ ಅಂತ ನೈವೇದ್ಯ ಇಡ್ತೀರಿ, ಅವನು ತಿನ್ನೋದಿಲ್ಲ, ನೀವೇ ತಿಂತೀರಿ, ಅವನು ಕೊಳೆಯಾಗಿದ್ದಾನೆ ಅಂತಂದ್ಕೊಂಡು ಸ್ನಾನ ಮಾಡಿಸ್ತೀರಿ, ಶುದ್ಧವಾಗ್ತಾನ, ಹೀಗೆ ಇತ್ಯಾದಿ ಇತ್ಯಾದಿ ಎಲ್ಲ ನಮ್ಮ ಮೇಲೆ ಅವರು ಆಕ್ಷೇಪಣೆಯನ್ನು ಮಾಡುವ ವಿಚಾರವಾಗಿ ನಾನು ಹೇಳಿದ್ದೆ. ಈ ಆಕ್ಷೇಪವನ್ನು ಕೇಳಿದಾಗ ನನಗೆ ಅನಿಸತ್ತೆ, ಇವರಿಗೆ ಸರಿಯಾಗಿ ಆಕ್ಷೇಪಣೆಯನ್ನು ಮಾಡೋದಕ್ಕೂ ಬರೋದಿಲ್ಲ, ಪಾಪದವರು ಅಂತ ಅನಿಸತ್ತೆ. ಯಾಕೆ ಕೇಳಿದರೆ ಇದು ಆಕ್ಷೇಪ ಅಲ್ಲ, ಇವರು ಈ ಆಕ್ಷೇಪ ಶುರು ಮಾಡಿದ್ದು ಇತ್ತೀಚೆಗೆ, ನಾವೇ ಬುದ್ಧಿವಂತರು ಅಂತ ಅಂದುಕೊಂಡು ಈ ಆಕ್ಷೇಪ ಮಾಡ್ತಾ ಇದ್ದಾರೆ. ಆದರೆ ಈ ಆಕ್ಷೇಪ ವಾಸ್ತವಿಕವಾಗಿ ಅವರ ಸ್ವಂತ ಬುದ್ಧಿವಂತಿಕೆಯಿಂದ ಬಂದದ್ದಲ್ಲ, ನಮ್ಮ ಹಿರಿಯರು ಮಾಡಿಟ್ಟಿದ್ದರೆ ಕಾಪಿ ಹೊಡೆದಿದ್ದಾರೆ, ಅದನ್ನೂ ನೆಟ್ಟಿಗೆ ಮಾಡಲಿಕ್ಕೆ ಬರಲಿಲ್ಲ. ಭಗವತ್ಪಾದರು ಪರಾಪೂಜೆ ಅಂತ ಒಂದು ಪೂಜೆಯನ್ನು ಭಗವಂತನಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಅವನನ್ನು ಆ ಗುಣವನ್ನು ವರ್ಣನೆ ಮಾಡ್ತಾ ಅವರು ಇಂಥದ್ದನ್ನೆಲ್ಲ ತುಂಬ ಬರ್ತಿದ್ದ. ಆದರೆ ಏನಾಯಿತು ಕೇಳಿದರೆ ನಮ್ಮವರಿನ್ನೂ ಅದನ್ನು ನೋಡ್ಲಿಕ್ಕೆ ಹೋಗಿಲ್ಲ. ದೇವಿಗೆ ಸಂಬಂಧಪಟ್ಟ ಹಾಗೆ ಚತುಷ್ಷಷ್ಟಿ ಮಾನಸ ಉಪಚಾರ ಪೂಜೆ ಅಂತ ಬರೆದಿದ್ದಾರೆ. ಅಂದರೆ 64 ಶ್ಲೋಕಗಳಲ್ಲಿ 64 ವಿಧವಾದಂತಹ ಉಪಚಾರ, ಯಾವುದೇ ಬಾಹ್ಯವಾದಂತಹ ಸಾಮಗ್ರಿಗಳಿಲ್ಲದೆ ಕೇವಲ ಮಾನಸಿಕವಾದ ಪೂಜೆ. ಇದಕ್ಕಿಂತ ಉತ್ತಮವಾದಂತಹ ಪೂಜಾ ವಿಧಾನವನ್ನು ನಾವಿನ್ನೆಲ್ಲೂ ಕಾಣಲಾರೆವು. ಇಂಥ ವ್ಯವಸ್ಥೆ ಮಾಡಿದ್ದಾರೆ. ಇಷ್ಟು ವ್ಯವಸ್ಥೆಯನ್ನು ಮಾಡಿದಂತಹ ಭಗವತ್ಪಾದರಿಗೆ ಹಾಗಿದ್ರೆ ಇವ್ರು ಕೇಳುವಂತಹ ಈ ಪೂರ್ವ ಪಕ್ಷದ ಪ್ರಶ್ನೆ, ನಿಮ್ಮ ದೇವರು ತಿಂತಾನ, ಅವನಿಗೆ ದೀಪ ಹಚ್ತೀರಿ, ಅವನೇನು ಬೆಳಗ್ತಾನ ಅಂತ ಕೇಳ್ತಾರಲ್ಲ, ಇದವರಿಗೆ ಹೊಳಿಲಿಲ್ಲ. ಹಾಗಿದ್ರೆ ಅವರೇ ಪರಾಪೂಜೆ ಅಂತ ಏನು ವ್ಯವಸ್ಥೆ ಮಾಡಿದರೋ ಅದನ್ನೆಲ್ಲೋ ಟ್ರಾನ್ಸ್ಲೇಷನ್ ನೋಡಿಕೊಂಡು ಪ್ರಶ್ನೆ ಕೇಳ್ತಾರೆ ನಮಗೆ. ಆ ಪ್ರಶ್ನೆಗೆ ಉತ್ತರವಾಗಿಯೇ ಭಗವಂತ ಸಗುಣನೂ ಆಗಬಲ್ಲ ಎನ್ನುವಂತಹದ್ದು ಬಂದದ್ದು. ಯಾಕೆ ಕೇಳಿದರೆ ಅವನು ನಿರ್ಗುಣನಾದದ್ದರಿಂದಲೇ ಆತ ಸಗುಣನೂ ಆಗಬಲ್ಲ. ಒಂದು ಮಾತನ್ನು ನಾವು ನೆನ್ಪಿಟ್ಕೊಳ್ಬೇಕು, ಯಾವುದಕ್ಕೆ ಗುಣವೇ ವಾಸ್ತವಿಕವಾಗಿ ಇಲ್ಲವೋ ಅದು ಎಲ್ಲ ಗುಣವನ್ನು ಪಡೆಯಬಲ್ಲುದು. ಯಾವುದಕ್ಕೆ ಇದಮಿತ್ಥಂ ಅಂತ ನಿರ್ದಿಷ್ಟವಾದ ಆಕಾರ ಇಲ್ಲವೋ ಅದು ಎಲ್ಲ ಆಕಾರವನ್ನು ತಾಳಬಲ್ಲುದು. ಯಾವುದಕ್ಕೆ ನಿರ್ದಿಷ್ಟವಾದ ರುಚಿಯೇ ಇಲ್ಲವೋ
ಅದು ಎಲ್ಲ ರುಚಿಯನ್ನೂ ಕೊಡಬಲ್ಲುದು. ಯಾವುದಕ್ಕೆ ನಿರ್ದಿಷ್ಟವಾದ ಬಣ್ಣವೇ ಇಲ್ಲವೋ ಅದು ಎಲ್ಲಾ ಬಣ್ಣವನ್ನೂ ತಾಳಬಲ್ಲುದು. ಇದೊಂದು ನಮ್ಮ ಮನಸ್ಸಲ್ಲಿ ನಿಂತರೆ ನಮ್ಮ ಸಗುಣ ನಮ್ಮ ವಿಗ್ರಹಾರಾಧನೆ ಎಲ್ಲವುದಕ್ಕೂ ಸಹ ಸರಿಯಾದಂತಹ ಅರ್ಥ ಉಂಟು. ಹಾಗಾಗಿ ಭಗವತ್ಪಾದರು ಏನ್ ಹೇಳಿದರು ಅಂತ ಕೇಳಿದ್ರೆ, ನಾವು ಭಗವಂತನನ್ನ ವಿಗ್ರಹದಲ್ಲಿ ಆವಾಹನೆ ಮಾಡ್ತೇವೆ. ನಾನು ನಿನ್ನೆ ದಿವಸ ನಾನು ಉದಾಹರಣೆ ಕೊಟ್ಟೆ, ಎಲ್ಲ ಕಡೆಗೂ ಗಾಳಿ ಇದೆ, ಆದರೆ ಬಲೂನಲ್ಲಿ ಅದನ್ನ ನಾವು ತುಂಬಿದಾಗ ಅದಕ್ಕೊಂದು ಆಕಾರ ಬರುತ್ತೆ. ಏನು ಆಕಾರ ಬರುತ್ತೆ ಕೇಳಿದ್ರೆ ಬಲೂನಿನ ಆಕಾರ ಬರುತ್ತೆ ಅಷ್ಟೇ. ಅದಕ್ಕಿಂತ ಜಾಸ್ತಿ ಗಾಳಿಯ ಸಾಂದ್ರತೆ ಹೊರಗಿನಗಿಂತ ಅಲ್ಲಿ ಹೆಚ್ಚಾಗಿ ಇರುತ್ತೆ. ಹೀಗೆ ಭಗವಂತ ಪೂರ್ಣ ಅಂತ ಆದ್ಮೇಲೆ, ಸರ್ವವ್ಯಾಪಿ ಅಂತ ಆದಮೇಲೆ ಅವನನ್ನು ನಾವು ಆವಾಹನೆ ಮಾಡುವುದಾದರೂ ಹೇಗೆ? ಈಗ ಈ ಪುಸ್ತಕವನ್ನು ನಾನು ಇಲ್ಲಿ ಇಡ್ತೇನೆ ಅಂದರೆ ಆವಾಹನೆ ಮಾಡ್ತೇನೆ, ಯಾಕೆ ಇದನ್ನು ಇಲ್ಲಿಡೋಕ್ಕಾಗತ್ತೆ ಅಂತ ಕೇಳಿದರೆ, ಇದು ಪರಿಚ್ಛಿನ್ನವಾದದ್ದರಿಂದ ಇದನ್ನು ಹೀಗೆ ನಾವು ಇಲ್ಲಿಡೋದಕ್ಕಾಗತ್ತೆ. ಯಾವುದು ಎಲ್ಲ ಕಡೆಗೂ ಇರುತ್ತೋ ಅದನ್ನು ಆವಾಹನೆ ಮಾಡೋದು ಅಂದರೆ ಹೇಗೆ ಸಾಧ್ಯ? ಅವರೇ ಕೇಳಿದ ಪ್ರಶ್ನೆ ಇದು. ಪೂರ್ಣಸ್ಯ ಆವಾಹನಂ ಕುತ್ರ? ಅದರ ಜೊತೆಗೆ ಸರ್ವಾಧಾರಸ್ಯ ಚ ಆಸನಂ. ನಾವು ಪೂಜೆ ಮಾಡಬೇಕಿದ್ರೆ ಆಸನ ಅಂತ ಕೊಡ್ತೇವೆ ಭಗವಂತನಿಗೆ, ಆಸನಂ ಸಮರ್ಪಯಾಮಿ ಅಂತ ಹೇಳ್ತೇವೆ. ನಾವಿಡುವ ಎಲ್ಲ ಆಸನ ಮತ್ತೆ ನಾವು ಕುಳಿತುಕೊಳ್ಳುವಂತಹ ನೆಲ ಎಲ್ಲದಕ್ಕೂ ಅವನೇ ಆಧಾರ ಆದ್ಮೇಲೆ ಮತ್ತವನಿಗೆ ನಾವೇನು ಆಧಾರವಾಗಿ ಕೊಡುವುದು ಆಸನವನ್ನ? ಆಯಿತು, ಸ್ವಚ್ಛಸ್ಯ ಪಾದ್ಯಂ ಅರ್ಘ್ಯಂಚ ಶುದ್ಧ ಆಚಮನಂ ಕುತಃ? ಯಾವನು ಸಹಜವಾಗಿಯೇ ಸ್ವಚ್ಛನೋ ಅವನಿಗೆ ಆಚಮನವನ್ನು ಯಾಕೆ ಮಾಡಿಸ್ಬೇಕು? ಅವನಿಗೆ ಸ್ನಾನ ಯಾಕೆ ಮಾಡಿಸ್ಬೇಕು? ಅಷ್ಟೇ ಅಲ್ಲ, ನಿರ್ಮಲಸ್ಯ ಕುತ ಸ್ನಾನಂ? ಯಾವನಿಗೆ ಎಂದೂ ಕೊಳೆಯೇ ಆಗೋದಿಲ್ವೋ ಅವನಿಗೆ ಸ್ನಾನವನ್ನಾದರೂ ಯಾಕೆ ಮಾಡಿಸಬೇಕು? ಹೇಗೆ ಮಾಡಿಸೋದಕ್ಕಾಗತ್ತೆ ಹೇಳಿ ನೋಡೋಣ. ಇದು ಅವನ ಈ ಬ್ರಹ್ಮಾಂಡ ರೂಪವನ್ನು ಇಟ್ಕೊಂಡು ಹೇಳಿದ್ದು. ಸಾಧ್ಯ ಉಂಟ? ಸಾಧ್ಯನೇ ಇಲ್ಲ. ಅಷ್ಟೇ ಅಲ್ಲ, ವಸ್ತ್ರಂ ವಿಶ್ವೋದರಸ್ಯ ಚ ವಸ್ತ್ರಂ ಸಮರ್ಪಯಾಮಿ ಅಂತ ನಾವು ಹೇಳ್ತೇವೆ. ಬ್ರಹ್ಮಾಂಡವನ್ನೇ ವ್ಯಾಪಿಸಿ ನಿಂತಹ ತತ್ವಕ್ಕೆ ನಾವು ಕೊಡುವಂತಹ ಈ 12 ಮೊಳದ ಪಂಚ ಯಾವ ಮೂಲಿಗಿರಿ? ವಸ್ತ್ರ ಕೊಡ್ಲಿಕ್ಕಾಗತ್ತ ನಾವು? ಸಾಧ್ಯ ಇಲ್ಲ. ಅಷ್ಟೇ ಅಲ್ಲ, ನಿರ್ಲೇಪಸ್ಯ ಕುತೋ ಗಂಧ? ಯಾವನಿಗೆ ಲೇಪವೇ ಇಲ್ವೋ ಅಂಟಿಸ್ಲಿಕ್ಕೆ ಆಗೋದಿಲ್ಲೋ ಅವನಿಗೆ ನಾವು ಗಂಧವನ್ನು ಹಚ್ಚೋದಾದ್ರೂ ಹೇಗೆ? ಅಷ್ಟೇ ಅಲ್ಲ, ರಮ್ಯಸ್ಯ ಆಭರಣಂ ಕುತಃ? ಯಾವನು ಸ್ವತಃ ಸುಂದರನೋ ಅವನಿಗೆ ಮತ್ತೆ ನಾವು ಯಾಕೆ ಆಭರಣ ಹಾಕಬೇಕು? ಹಾಕ್ಲಿಕ್ಕೆ ಸಾಧ್ಯ ಉಂಟೇನು ನಮ್ಮ ಹತ್ರ? ಸಾಧ್ಯವೇ ಇಲ್ಲ. ಮತ್ತಷ್ಟೇ ಅಲ್ಲ, ನೈವೇದ್ಯ ಯಾಕೆ ಮಾಡಬೇಕು? ಅವನೇನು ನಮ್ಮ ಹಾಗೆ ಹಸಿವಾಗಿದೆಯೇನು ಅವನಿಗೆ? ನಿತ್ಯ ತೃಪ್ತಸ್ಯ ನೈವೇದ್ಯಂ ಹೇಗೆ ಸಾಧ್ಯ? ಅವನು ಆಪ್ತ ಕಾಮ, ನಿತ್ಯ ತೃಪ್ತನಿಗೆ ನೈವೇದ್ಯ ಕೊಡೋದಕ್ಕಾದ್ರೂ ಹೇಗೆ ಸಾಧ್ಯ ಕೇಳಿದ್ರೆ? ನಾನು ಅದಕ್ಕೋಸ್ಕರ ಇದನ್ನು ಹೇಳಿದೆ. ಇದು ಯಾವುದನ್ನೂ ಸಹ ಅವರು ಸ್ವಂತ ಬುದ್ಧಿವಂತಿಕೆ ಎಂದು ಕೇಳಲಿಲ್ಲ. ಆದರೆ ನಿಮ್ಮದನ್ನೇ ನಾನು ಕಾಪಿ ಮಾಡಿ ಹೇಳ್ತಾ ಇದ್ದೇನೆ ಅಂತ ಹೇಳಿದಾಗ ಒಂದಷ್ಟು ಮರ್ಯಾದೆ ನೋಡಿ. ಅದಕ್ಕೋಸ್ಕರ ಇದು ತಮ್ಮ ಪ್ರಶ್ನೆ ಅಂತ ದೊಡ್ಡ ಪೂರ್ವಪಕ್ಷ ಇಟ್ರು. ಇದು ಪೂರ್ವಪಕ್ಷ ಅಲ್ಲ, ಇದು ಸಿದ್ಧಾಂತ. ಜ್ಞಾನಿಗಳ ಕಣ್ಣಿಗೆ ಪರತತ್ವ ಹೇಗೆ ಕಾಣುತ್ತೆ ಅಂದ್ರೆ ಹೀಗೆ ಕಾಣುತ್ತೆ. ಅದು ಗೊತ್ತಾಗದೇ ಇದ್ದಾಗ ಅಜ್ಞರಿಗೆ ಅದೊಂದು ಪೂರ್ವಪಕ್ಷ ಆಗತ್ತೆ ಅಷ್ಟೇನೆ. ಹಾಗಾಗಿ ಹಾಗಿದ್ರೆ ಈ ತತ್ವದ ನೆಲೆಯಲ್ಲಿ ನಿಂತು ನೋಡಿದರೆ ನಮ್ಮ ನಿಮ್ಮಂಥವರ ಪಾಡಿ ಏನು ಅಂದ್ರೆ, ಅವನಿಗೆ ನೈವೇದ್ಯನೂ ಬೇಡ, ಜ್ಯೋತಿ ಸ್ವರೂಪನ ಅಂತ ಅವನಿಗೆ ನಾವ್ಯಾಕೆ ಮಂಗಳಾರತಿ ಮಾಡಬೇಕು? ಅವನಿಗೆ ಅದೂ ಬೇಡ, ಗಂಧವೂ ಬೇಡ, ಅವನಿಗೆ ಸ್ನಾನವೂ ಬೇಡ. ಒಂದು ನೆನಪಿಟ್ಟುಕೊಳ್ಬೇಕು, ನಾವು ಮಾಡುವ ಪೂಜೆ ಪರಮಾತ್ಮನಿಗಾಗಿ ಅಲ್ಲ, ನಾವು ಮಾಡುವ ಪೂಜೆ ಈ ಮನಸ್ಸಿನ ಶುದ್ಧಿಗಾಗಿ. ನಮ್ಮ ಪೂಜೆ ನಮ್ಮನ್ನು ನಾವು ಶುದ್ಧ ಮಾಡ್ಕೋದಕ್ಕೋಸ್ಕರ. ನಾನು ಇದೇನೆ ಹೇಳಿದ್ದೇನೆ, ನಮ್ಮ ಕರ್ಮ ಅದು ನಮ್ಮನ್ನು ಶುದ್ಧ ಮಾಡುವುದಕ್ಕೋಸ್ಕರ ಅಷ್ಟೇ ಹೊರತು, ನಮ್ಮ ಪೂಜೆಯಿಂದ ನಾನೇನೋ ಒಂದು 2 ಕೆಜಿ ಕೇಸರಿ ಭಾತ ನೈವೇದ್ಯ ಮಾಡಿದರೆ ಪರಮಾತ್ಮನಿಗೆ ಹೊಟ್ಟೆ ತುಂಬಿತು ಅಂತ ಅಂದ್ಕೊಂಡ್ರೆ ನಮಗಿಂತ ದೊಡ್ಡ ಮೂರ್ಖರು ಬೇರೆ ಇಲ್ಲ. ಹಾಗಿದ್ರೆ ನಾವು ಪೂಜೆ ಯಾಕೆ ಮಾಡಬೇಕು ಹೇಳಿದ್ರೆ, ನಮ್ಮ ಅಂತಃಕರಣದ ಶುದ್ಧಿಗಾಗಿ, ನಮ್ಮ ಜನ್ಮ ಜನ್ಮಾಂತರದ ಕೊಳೆಯನ್ನು ತೊಳೆದುಕೊಳ್ಳೋದಕ್ಕೋಸ್ಕರ. ಓಹ್, ಈ ಪ್ರಪಂಚವನ್ನು ನಿಯಂತ್ರಿಸುವಂತಹ ಒಂದು ಶಕ್ತಿ ಉಂಟು, ನನ್ನನ್ನು ನಿಯಂತ್ರಣ ಮಾಡ್ತಾ ಇರುವಂತಹ ಒಂದು ಶಕ್ತಿ ಉಂಟು ಅಂತ ಹೆಜ್ಜೆ ಹೆಚ್ಚು ಅಂದ್ಕೊಂಡಾಗ ನಮ್ಮ ಅಹಂಕಾರ ಕಡಿಮೆ ಆಗ್ತಾ ಬರುತ್ತೆ. ಹಾಗಾಗಿ
ಇದು ನಮ್ಮನ್ನು ನಾವು ಉದ್ಧಾರ ಮಾಡಿಕೊಳ್ಳೋದಕ್ಕೆ ಅಷ್ಟೇ ಹೊರತು ನಮ್ಮ ಪೂಜೆಯಿಂದ ಪರಮಾತ್ಮನಿಗೆ ತೃಪ್ತಿಯಾಗುತ್ತೆ ಎನ್ನುವಂತಹದ್ದು ಅಜ್ಞರ ಭಾವನೆ. ಹಾಗಾಗಿ ಅವನಿಗಾಗಿ ಅಲ್ಲ, ನಮಗೊಂದು ಹುಚ್ಚು ಭಾವನೆ ಉಂಟು, ನಾನು ಹೋಗಿ ಒಂದು ಅಷ್ಟೋತ್ತರ ಶತನಾಮ ಪೂಜೆ ಮಾಡಿಸಿದರೆ ಪರಮಾತ್ಮ ಸಂತೋಷಪಟ್ಟು ನನಗೇನೋ ಮಾಡಿಕೊಡ್ತಾನೆ. ಇರಲಿ, ಜೋಷಯೇ ಸರ್ವಕರ್ಮಾಣಿ ಭಗವದ್ಗೀತೆಯಲ್ಲಿ ಗೀತಾಚಾರ್ಯನೇ ಹೇಳಿದ. ಅಜ್ಞರು ಹಾಗೊಂದ್ಕೊಂಡು ಮಾಡಿದರೆ ಅದು ಅಲ್ಲಗಳಿಲಿಕ್ಕೆ ಹೋಗಬೇಡ. ಯಾಕೆ ಕೇಳಿದರೆ ಅವನಿಗೆ ಹಾಗೆ ರೂಢಿಯಾಗಿರುತ್ತೆ. ಕುರುಡನಿಗೆ ಅವನ ಮನೆಯಲ್ಲಿ ಅವನಿಗೆ ಓಡಾಡೋದು ರೂಢಿಯಾಗಿರುತ್ತೆ. ಒಂದೇ ಸಲ ಅವನನ್ನು ಬೇರೆ ಮನೆ ತಗೊಂಡು ಬಿಟ್ಬಿಟ್ರೆ ಅವನು ಎಡು ಬಿದ್ದೋಗ್ತಾನೆ ಪಾಪ. ಹಾಗಾಗಿ ನಿಧಾನಕ್ಕೆ ಅಶಷ್ಟಾಗಿ ಇದು ಹೀಗಲ್ಲ ಅಂತ ಹೇಳಿದೆ. ಹಾಗಾಗಿ ಗೋಖಲೆ ಇನ್ಸ್ಟಿಟ್ಯೂಷನಲ್ಲಿ ಈ ವಿಚಾರ ಹೇಳಿದ್ರೆ ಪರವಾಗಿಲ್ಲ ಅಂತಂದ್ರಿಂದ ಇಷ್ಟು ನಿಖರವಾಗಿ ಹೇಳ್ತಾ ಇದ್ದೇನೆ. ನಮ್ಮ ಪೂಜೆಯಿಂದ ಪರಮಾತ್ಮನಿಗೆ ಆಗಬೇಕಾದದ್ದು ಏನೂ ಇಲ್ಲ. ಇದೆಲ್ಲವೂ ನಮ್ಮ ಮನಸ್ಸಿನ ಶುದ್ಧಿಗಾಗಿ, ಅಂತಃಕರಣದ ಶುದ್ಧಿಗಾಗಿ. ಈ ಹಿನ್ನೆಲೆಯಲ್ಲಿ ಹೇಳಿ, ಪರಮಾತ್ಮನ ನಿರ್ಗುಣ ನಿರಾಕಾರ ತತ್ವವನ್ನು ಇಟ್ಕೊಂಡು ನಾವೇನಾದರೂ ಪೂಜೆ ಮಾಡೋದಕ್ಕೆ ಸಾಧ್ಯನ? ಸಾಧ್ಯ ಇಲ್ಲ. ಹಾಗಾಗಿ ನಮ್ಮ ಬುದ್ಧಿ ಯಾವುದನ್ನ ಗುರುತಿಸಬಲ್ಲದೋ ಅದರಲ್ಲಿ ನಾವು ಪರಮಾತ್ಮನನ್ನು ಕಾಣುತ್ತೇವೆ. ಆ ಹಿನ್ನೆಲೆಯಲ್ಲಿ ಈಶ್ವರನಿಗೆ ಲಿಂಗ ಅನ್ನುವಂತಹ ಶಬ್ದವನ್ನು ನಿನ್ನೆ ದಿವಸ ಬಂದಿದ್ದನ್ನು ನಾನು. ಲಿಂಗ ಅಂದರೆ ಗುರುತು, ಅದು ಸಾಕಾರದ ಗುರುತು ಹೌದು, ನಿರಾಕಾರದ ಗುರುತು ಸಹ ಹೌದು ಎನ್ನುವಂತಹ ಹಿನ್ನೆಲೆಯಲ್ಲಿ ನಾವು ಯಾರೂ ಸಹ ಪ್ರಾಮಾಣಿಕವಾಗಿ ಅವನ ಪೂಜೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಿರ್ಗುಣ ನಿರಾಕಾರವನ್ನು ನಾವು ಪೂಜೆ ಮಾಡೋದಾದರೂ ಹೇಗೆ? ಹಾಗಾಗಿ ಆಗಬೇಕು ಅಂತಾದರೆ ಅದಕ್ಕೊಂದು ಆಕಾರವನ್ನು ನಾವು ಕಲ್ಪಿಸಿಕೊಳ್ಳಲೇಬೇಕು. ನಮ್ಮ ಕಲ್ಪಿಸಿಕೊಂಡಂಥ ಆಕಾರಕ್ಕೂ ಸಹ ಆತ ನಿಲುಕಬಲ್ಲ. ಈ ಹಿನ್ನೆಲೆಯಲ್ಲಿ ನಮಗೆ ವಿಗ್ರಹ ಬೇಕು, ಆರಾಧನೆ ಬೇಕು ಎನ್ನುವಂತಹ ಮಾತನ್ನು ನಾನು ಹೇಳಿದ್ದೆ. ಕೊನೆಗೆ ನಾನು ಒಂದು ಮಾತನ್ನು ಹೇಳಿದ್ದೆ, ನಾವು ಅವನನ್ನು ಪ್ರಾಮಾಣಿಕವಾಗಿ ಪೂಜೆ ಮಾಡಲಾರೆವು. ಯಾರಿಗಾದ್ರೂ ನಾನು ಸರಿಯಾಗಿ ಪೂಜೆ ಮಾಡ್ತೇನೆ, ನನ್ನ ಹಾಗೆ ಪೂಜೆ ಮಾಡೋರು ಯಾರೂ ಇಲ್ಲ ಅನ್ನುವಂತಹ ಭಾವನೆ ಇದ್ರೆ ಅದೂ ಸಹ ಮೂರ್ಖತನದ ಪರಮಾವಧಿ. ಯಾಕೆ? ಭಗವತ್ಪಾದರೆ ಹೇಳ್ತಾರೆ, ವಸ್ತ್ರೋದ್ಧೂತ ವಿಧೌ ಸಹಸ್ರ ಕರತಾ ಪುಷ್ಪಾರ್ಚನೆ ವಿಷ್ಣುತಾ ಗಂಧೇ ಗಂಧವ ಆತ್ಮತಾನ್ನ ಪಚನೆ ಬರ್ಹಿರ್ಮುಖಾಧ್ಯಕ್ಷತಾ ಪಾತ್ರೇ ಕಾಂಚನ ಗರ್ಭತಾಸ್ತಿ ಮೈಚೇದ್ವಾಲೇಂದು ಚೂಡಾಮಣೆ ಶುಶ್ರೂಷಾಂ ಕರವಾಣಿ ತೇ ಪಶುಪತೆ ಸ್ವಾಮಿನ್ ತ್ರಿಲೋಕೀ ಗುರೋ. ಇದು ಅವರಿದ್ದೇ ಬೇರೆ ಕೃತಿಯಲ್ಲಿ ಹೇಳಿದಂತಹ ಮಾತು. ಮೂರು ಲೋಕದ ಒಡೆಯ, ನಿನ್ನ ಶುಶ್ರೂಷಾಂ ಕಥಂಕರವಾಣಿ, ನಾನು ಹೇಗೆ ನಿನಗೆ ಪೂಜೆಯನ್ನು ಮಾಡ್ಲೋ, ನಿನ್ನನ್ನು ನಾನು ಪ್ರಾಮಾಣಿಕವಾಗಿ ಪೂಜಿಸಲಾರೆ. ಯಾಕೆ ಕೇಳಿದರೆ, ನಿನಗೆ ನಾನೇನಾದರೂ ಒಂದು ವಸ್ತ್ರವನ್ನು ಸಮರ್ಪಣೆ ಮಾಡಬೇಕು, ತೊಳೆದು ಶುಚಿಗೊಳಿಸಿ ಅದನ್ನು ಸಮರ್ಪಣೆ ಮಾಡಬೇಕು ಅಂತಾದರೆ ನಾನು ಆ ಕೆಲಸವನ್ನು ಮಾಡಲಾರೆ. ಈ ಜಗತ್ತಿನಲ್ಲಿ ಒಬ್ಬ ಮಾತ್ರ ಆ ಕೆಲಸ ಮಾಡಬಲ್ಲ. ಯಾರು ಕೇಳಿದರೆ, ಸಹಸ್ರಕರ, ಸಾವಿರಾರು ಕಿರಣಗಳುಳ್ಳಂತಹ ಸೂರ್ಯ, ನೀನು ಬ್ರಹ್ಮಾಂಡವನ್ನು ವ್ಯಾಪಿಸಿದಂತಹ ಮಹಾನುಭಾವ, ನೀನು ಹಾಕಿಕೊಳ್ಳುವಂತಹ ಬಟ್ಟೆಯನ್ನು ಅದನ್ನು ತೊಳೆದು ಶುಚಿಗೊಳಿಸಿ ಅದನ್ನು ಒಣಗಿಸಿ ನಿನಗೆ ಹಾಕೋದಕ್ಕೆ ನನಗೆಲ್ಲ ಸಾಮರ್ಥ್ಯ ಉಂಟು. ಸೂರ್ಯ ಮಾತ್ರ ಅದನ್ನು ಒಣಗಿಸಿ ನಿನಗೆ ಕೊಡಬಲ್ಲ. ಹಾಗಾಗಿ ವಸ್ತ್ರೋದ್ಧೂತ ವಿಧೌ ಸಹಸ್ರಕರತ, ನಾನು ಸೂರ್ಯನಾರಾಯಣ ಅಲ್ಲದೆ ಇದ್ದದ್ರಿಂದ ನಾನು ನಿನಗೆ ಪ್ರಾಮಾಣಿಕವಾಗಿ ವಸ್ತ್ರವನ್ನು ಸಹ ಸಮರ್ಪಿಸಲಾರೆ. ಮತ್ತೆ ಪುಷ್ಪಾರ್ಚನೆ ವಿಷ್ಣುತ, ಹೋಗಲಿ ಹೂವನ್ನು ಹಾಕೋಣ ಅಂತಾದರೆ ನಾನು ಹೂವನ್ನು ಸಹ ಪ್ರಾಮಾಣಿಕವಾಗಿ ಸಮರ್ಪಿಸಲಾರೆ. ಅದಕ್ಕೆ ಒಬ್ಬ ವ್ಯಕ್ತಿ ಇದ್ರೆ ವಿಷ್ಣು ಮಾತ್ರ. ನಿನ್ನೆ ದಿವಸ ಹೇಳಿದ್ದೇನೆ, ಸಹಸ್ರನಾಮ ಮಾಡಬೇಕಿದ್ರೆ ಕಮಲ ಕಡಿಮೆ ಆದಾಗ ತನ್ನ ಕಣ್ಣನ್ನೇ ಕಮಲ ನಯನ ಅದನ್ನೇ ಅರ್ಪಣೆ ಮಾಡಿದ. ನಮಗೇನಾದ್ರೂ ಹಾಗುಂಟೇನು ಆ ಭಾವನೆ? ಇಲ್ಲ, ಅಯ್ಯ ಇಲ್ದಿರಲಿಲ್ಲ ಬಿಡ್ರಿ ಎನ್ನುವಂತಹ ಹಿನ್ನೆಲೆಯಲ್ಲಿ ನಮ್ಮ ಪೂಜೆ ಸಾಗ್ತಾ ಇರುತ್ತೆ. ಅಷ್ಟು ಆಳವಾದಂತಹ ಭಕ್ತಿಯು ನಮಗಿಲ್ಲ. ಗಂಧೇ ಗಂಧವಹಾತ್ಮತಾನ್ನ ಪಚನೆ, ಹಾಗಿದ್ರೆ ನಿನಗೆ ನಾನು ಗಂಧವನ್ನು ಸಮರ್ಪಣೆ ಮಾಡೋಣ ಅಂತಾದರೆ ಅದೂ ಸಾಧ್ಯ ಇಲ್ಲ. ಇಷ್ಟು ವಿಶಾಲವಾದಂಥ ನಿನಗೆ ನಾನು ಇಡುವಂಥ ಒಂದು ತೊಟ್ಟು ಗಂಧ ಯಾವ ಮೂಲಿಗೆ? ನಿನ್ನ ಇಡೀ ದೇಹಕ್ಕೆ ಗಂಧವನ್ನು ಲೇಪಿಸಬಲ್ಲವನು ಒಬ್ಬನಿದ್ರೆ ಅವನ ಹೆಸರು ಗಾಳಿ, ವಾಯು. ಆತ ಮಾತ್ರ ನಿಮಗೆ ಗಂಧವನ್ನು ಲೇಪಿಸಬಲ್ಲ. ನನ್ನಿಂದ ಅದು ಆಗದು. ಹಾಗಾಗಿ ನಾನು ಗಂಧವನ್ನೂ ನಿನಗೆ ಲೇಪಿಸಲಾರೆ. ಮತ್ತೆ ಅನ್ನಪಚನೆ ಬರ್ಹಿರ್ಮುಖಾಧ್ಯಕ್ಷತ, ನಿನಗೆ ನಾನು ಅನ್ನ ಬೇಯಿಸಿ ಹಾಕೋಣ ಅಂತಾದರೆ
ಈ ವಿಶಾಲವಾದಂತಹ ನಿನಗೆ ಸಾಕಾಗುವಷ್ಟು ಅನ್ನವನ್ನು ನಾನು ಬೇಯಿಸಬಲ್ಲೆನೋ? ಅದು ಸಾಧ್ಯ ಇಲ್ಲ. ಯಾರು ಬೇಯಿಸಬಲ್ಲ ಕೇಳಿದ್ರೆ, ಅಗ್ನಿ ಮಾತ್ರ ನಿನಗೆ ಅನ್ನವನ್ನ ಬೇಯಿಸಿ ಹಾಕಬಲ್ಲ. ಯಾಕೆ, ನೀನು ಕಾಲರುದ್ರನಿದ್ದೀಯೇ, ಬ್ರಹ್ಮಾಂಡವನ್ನೇ ಕಬಳಿಸುವಂತಹ ನಿನಗೆ ಅದೆಷ್ಟು ಹಸಿವು ನನಗೆ ಗೊತ್ತಿಲ್ವ. ಈ ಹಸಿವನ್ನ ನಾನು ಕೊಡುವಂತಹ ಈ ಪಂಚಾಮೃತ ಪೂಜೆಯಿಂದ, ನಾನು ಕೊಡುವಂತಹ ಒಂದು ಸೇರು ಅಕ್ಕಿ ಅನ್ನದಿಂದ ಅದನ್ನ ಇಂಗಿಸೋದಕ್ಕೆ ಸಾಧ್ಯ ಉಂಟ? ಹಾಗಾಗಿ ನಾನು ಅಗ್ನಿ ಅಲ್ಲದ್ದರಿಂದ ನಾನು ನಿನಗೆ ಅನ್ನವನ್ನು ಸಹ ಬೇಯಿಸಿ ಹಾಕಲಾರೆ. ಹೋಗ್ಲಿ, ಹಾಗಿದ್ರೆ ಆ ಅನ್ನ ಬೇಯಿಸೋದಕ್ಕೊಂದು ಪಾತ್ರೆ ಉಂಟ ಅಂತ ಕೇಳಿದ್ರೆ, ನಮ್ಮಲ್ಲಿರೋದೆಲ್ಲ ಚಿಕ್ಕ ಚಿಕ್ಕ ಪಾತ್ರೆಗಳು. ನಿನಗೆ ಸಾಕಾಗುವಷ್ಟು ಅನ್ನವನ್ನು ಬೇಯಿಸಲಿಕ್ಕೆ ಬೇಕಾದಂತಹ ದೊಡ್ಡ ಪಾತ್ರೆಯೂ ನನ್ನಲ್ಲಿ ಇಲ್ಲ. ಅಷ್ಟು ದೊಡ್ಡ ಪಾತ್ರೆಯನ್ನು ನಿರ್ಮಿಸಬಲ್ಲವನು ಒಬ್ಬ ಇದ್ದಾನೆ. ಯಾರು ಕೇಳಿದರೆ, ಕಾಂಚನ ಗರ್ಭತಾ ಅಂದರೆ ಚತುರ್ಮುಖ ಬ್ರಹ್ಮ. ಆತ ಈ ಬ್ರಹ್ಮಾಂಡ ಎನ್ನುವಂತಹ ಪಾತ್ರೆಯನ್ನು ಸೃಷ್ಟಿ ಮಾಡ್ತಾನಲ್ಲ, ಇಲ್ಲಿ ಬೇಯಿಸಿ ಹಾಕಿದಾಗ ನಿನಗೆ ತೃಪ್ತಿ ಆಗಬಲ್ಲದು. ಅದರಿಂದ ನಾನು ಚತುರ್ಮುಖನು ಅಲ್ಲದೇ ಇದ್ದದ್ರಿಂದ ನಿನಗೆ ಸರಿಯಾಗಿ ನಾನು ಅನ್ನವನ್ನು ಬೇಯಿಸಿ ಹಾಕೋದಕ್ಕೆ ಬೇಕಾದಂತಹ ಪಾತ್ರವೂ ನನ್ನಲ್ಲಿಲ್ಲ. ಹಾಗಾಗಿ ನಾನೇನು ನಿನ್ನ ಪೂಜೆ ಮಾಡಬಲ್ಲೆ? ಪ್ರಾಮಾಣಿಕವಾದಂತಹ ಕಳಕಳಿಯ ಭಾವನೆ ಇಲ್ಲ. ಆದರೆ ನಿರ್ಗುಣವನ್ನಿಟ್ಕೊಂಡಾಗ ನಮ್ಮಂಥ ಸಾಮಾನ್ಯ ಜನರಿಗೆ ಅವನು ಪೂಜೆ ಮಾಡಲಿಕ್ಕೆ ಆಗೋದಿಲ್ಲ. ಆಗ ನಷ್ಟ ಆಗೋದು ನಮಗೆ. ನಮ್ಮ ಮನಸ್ಸು ಶುದ್ಧ ಆಗಬೇಕು ಅಂತಾದಾಗ ನಮ್ಮ ಮನಸ್ಸು ಗ್ರಹಿಸಬಲ್ಲಂತಹ ಒಂದು ಸಗುಣ ರೂಪ ಬೇಕು. ಹಾಗಾಗಿ ನಾವು ಯಾರೂ ಸಹ ಆ ನಿರ್ಗುಣ ರೂಪನಾದಂತಹ ಪರಮೇಶ್ವರನನ್ನ ಪ್ರಾಮಾಣಿಕವಾಗಿ ಪೂಜಿಸಲಾರೆವು. ಅದಕ್ಕೋಸ್ಕರ ನಮ್ಮ ಮನಸ್ಸಿಗೆ ನಿಲುಕುವಂತಹ ಆಕಾರ ಬೇಕು, ವಿಗ್ರಹಾರಾಧನೆ ಬೇಕು. ಹೀಗೆ ಈ ಎರಡು ಶ್ಲೋಕಗಳಲ್ಲಿ ಪೂಜೆಗೆ ಸಂಬಂಧಪಟ್ಟಂತಹ ವಿಚಾರವನ್ನ ನಾನು ಭಗವತ್ಪಾದರು ಏನು ಆ ಶ್ಲೋಕದಲ್ಲಿ ತಿಳಿಸಿದ್ರೋ ಅದನ್ನು ನಿಮ್ಮ ಮುಂದೆ ಇಟ್ಟಿದ್ದೆ. ಮತ್ತೆ ಮುಂದಿನ ಪದ್ಯ, ನೋ ಶಕ್ಯಂ ಸ್ಮಾರ್ತ ಕರ್ಮ ಪ್ರತಿಪದ ಗಹನೆ ಪ್ರತ್ಯವಾಯ ಕುಲಾಢ್ಯೇ ಶೌತೆ ವಾರ್ತಾ ಕಥಮ್ಮೇ ದ್ವಿಜ ಕುಲ ವಿಹಿತೆ ಬ್ರಹ್ಮ ಮಾರ್ಗಾನುಸಾರೇ ತತ್ವೇ ಜ್ಞಾತೆ ವಿಚಾರೇ ಶ್ರವಣ ಮನನಯೋ ಕಿಂ ನಿಧ್ಯಾಸಿತವ್ಯಂ ಕ್ಷಂತವ್ಯೋ ಮೇ ಪರಾಧ ಶಿವ 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 ಭೋ ಶ್ರೀ ಮಹಾದೇವ ಶಂಭೋ ಕ್ಷಂತವ್ಯೋ ಮೇ ಪರಾಧ ಶಿವ 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 ಭೋ ಶ್ರೀ ಮಹಾದೇವ ಶಂಭೋ. ನಿನ್ನೆ ದಿವಸ ಶಿವ ಎನ್ನುವಂತಹ ಪದಕ್ಕೆ ನಾನು ಅರ್ಥವನ್ನ ಹೇಳಿದ್ದೆ. ಆದರೆ ಈ ಎಲ್ಲ ಶ್ಲೋಕದಲ್ಲೂ ಅಲ್ಲೊಂದು ಮಹಾದೇವ ಎನ್ನುವಂಥ ಒಂದು ಶಬ್ದ ಬರುತ್ತೆ. ಇವತ್ತು ನಾನು ಏಳನೇ ಪದ್ಯಕ್ಕೆ ಬರ್ತಾ ಇದ್ದೇನೆ. ಆದರೂ ಆ ಮಹಾದೇವ ಎನ್ನುವಂಥ ಶಬ್ದಕ್ಕಿನ್ನೂ ಅರ್ಥ ಹೇಳಲಿಕ್ಕೆ ಆಗಲಿಲ್ಲ. ಹಾಗಾಗಿ ಅದನ್ನೊಂದು ಸ್ವಲ್ಪ ವಿಚಾರ ಮಾಡಿಕೊಂಡು ಮತ್ತೆ ಅದರ ತಾತ್ಪರ್ಯವನ್ನು ಹೇಳ್ತೇನೆ. ಯಾಕೆ ಶಂಕರನನ್ನು ಮಹಾದೇವ ಅಂತ ಕರೀತಾರೆ? ಮಹಾಭಾರತದ ಕರ್ಣ ಪರ್ವದಲ್ಲಿ ಇದಕ್ಕೊಂದು ಕಥೆ ಸಿಗುತ್ತೆ ನಮಗೆ. ತಾರಕಾಸುರ ಎನ್ನುವಂಥ ಒಬ್ಬ ರಾಕ್ಷಸ ಇದ್ದ. ಅವನನ್ನು ಕಾರ್ತಿಕೇಯ ಸಂಹಾರ ಮಾಡಿದ ಸುಬ್ರಹ್ಮಣ್ಯ. ಇನ್ನೊಬ್ಬ ತ್ರಿಪುರಾಸುರ ಎನ್ನುವಂಥ ಒಬ್ಬ ಮಹಾರಾಕ್ಷಸ ಇದ್ದ. ಈ ತ್ರಿಪುರಾಸುರನ ಒಂದು ಉಪಟಳವನ್ನು ತಾಳಲಿಕ್ಕೆ ಆಗದೆ ದೇವತೆಗಳೆಲ್ಲರೂ ಬಂದು ಪರಮೇಶ್ವರನ ಹತ್ರ ಅವನನ್ನು ನಿಗ್ರಹಿಸು ಅಂತ ಕೇಳಿಕೊಂಡ್ರು. ಆಗ ಶಂಕರ ಹೇಳಿದ, ಒಂದು ಕೆಲಸ ಮಾಡಿ, ನಾನು ನಿಮಗೆ ನನ್ನ ಅರ್ಧ ಶಕ್ತಿಯನ್ನು ಕೊಟ್ಟು ಬಿಡ್ತೇನೆ, ನೀವು ಹೋಗಿ ಅವನನ್ನು ಸಂಹಾರ ಮಾಡಿ ಅಂತ ಹೇಳಿದಾಗ ತಕ್ಷಣ ದೇವತೆಗಳು ಹೇಳಿದರು, ನಿನ್ನ ಶಕ್ತಿಯನ್ನು ನಾವು ಧಾರಣೆ ಮಾಡಲಾರೆವು. ಯಾಕೆ, ನಿನ್ನ ಶಕ್ತಿಯನ್ನು ಧಾರಣೆ ಮಾಡ್ತೇನೆ ಅಂತ ಹೇಳಿ ಹೊರಟಂತಹ ಅಗ್ನಿಯೇ ನಿನ್ನ ತೇಜಸ್ಸನ್ನು ಹಿಡಿದುಕೊಳ್ಳಲಿಕ್ಕೆ ಆಗದೆ ಅದನ್ನು ಗಂಗೆಗೆ ಚೆಲ್ಲಿದ್ದಾನೆ. ಅದರಿಂದ ಕಾರ್ತಿಕೇಯ ಹುಟ್ಟಿದ್ದು. ಹಾಗಾಗಿ ನಿನ್ನ ಶಕ್ತಿಯನ್ನು ನಾವಂತೂ ಧಾರಣೆ ಮಾಡಲಾರೆವು, ಅದಕ್ಕೋಸ್ಕರ ಒಂದು ಕೆಲಸ ಮಾಡೋಣ, ನಾವೆಲ್ಲ ದೇವತೆಗಳು ಸಹ
ನಮ್ಮಲ್ಲಿರುವಂತಹ ಎಲ್ಲ ಶಕ್ತಿಯ ಅರ್ಧ ಭಾಗವನ್ನು ನಿನಗೆ ಕೊಟ್ಟುಬಿಡ್ತೇವೆ. ನಿನಗೆ ಶಕ್ತಿ ಕಡಿಮೆ ಆಗಿದೆ ಅನ್ನೋದು ತಾತ್ಪರ್ಯ ಅಲ್ಲ. ಈ ಕೆಲಸ ಆಗಬೇಕಾದದ್ದು ನಮಗೋಸ್ಕರ ಆದದ್ರಿಂದ ನಾವೇನಾದ್ರೂ ನಿನಗೆ ಕೊಡಬೇಕು ಅನ್ನೋಂತಹ ಪ್ರೀತಿಯಿಂದ ಈ ಮಾತನ್ನು ಹೇಳ್ತಾ ಇದ್ದೇವೆ. ನಿನ್ನ ಶಕ್ತಿಯನ್ನು ನಾವು ಧಾರಣೆ ಮಾಡಲಾರೆವು, ನಮ್ಮ ಶಕ್ತಿಯ ಅರ್ಧ ಭಾಗವನ್ನು ನೀನು ಧಾರಣೆ ಮಾಡು ಅಂತ ಹೇಳಿ ಶಂಕರನಿಗೆ ಎಲ್ಲ ದೇವತೆಗಳು ತಮ್ಮ ಅರ್ಧ ಅರ್ಧ ಶಕ್ತಿಯನ್ನು ಕೊಟ್ಟರು ಅಂತ ಮಹಾಭಾರತ ಹೇಳುತ್ತೆ. ಸತುದೇವೋ ಬಲೇನಾಸೀತ್ ಸರ್ವೇಭ್ಯೋಪಿ ಬಲವತ್ತರಹ ಮಹಾದೇವ ಇತಿ ಖ್ಯಾತ ತದಾ ಪ್ರಭೃತಿ ಶಂಕರ. ಅಲ್ಲಿವರೆಗೆ ದೇವ ಶಂಕರ ಏನೆಲ್ಲ ನಾವು ಕರಿಬಹುದಿತ್ತು. ಯಾವಾಗ ಹೀಗೆಲ್ಲ ದೇವತೆಗಳ ಅರ್ಧಶಕ್ತಿಯನ್ನ ಶಂಕರ ಹೀರಿಕೊಂಡನೋ ಅಂದಿನಿಂದ ಅವನನ್ನ ಮಹಾದೇವ ಅಂತ ಕರೆದ್ರು ಎನ್ನುವಂಥ ವಿವರಣೆ ಮಹಾಭಾರತ ಕೊಡುತ್ತೆ. ಇರಲಿ, ಇವತ್ತು ನಾವು ಮಹಾದೇವ ಎನ್ನುವಂತಹ ಶಬ್ದಕ್ಕೆ ಅರ್ಥವನ್ನು ತಿಳ್ಕೊಂಡಿದ್ದೇವೆ. ಆ ಮಹಾದೇವ ಅನ್ನುವಲ್ಲಿ ಮಹಾ ಅನ್ನೋದನ್ನು ತೆಗೆದು ಬಿಟ್ರೆ ಈ ಎಲ್ಲ ದೇವತೆಗಳ ಶಕ್ತಿಯನ್ನು ಹೀರಿಕೊಂಡಿದ್ರಿಂದ ಅವನು ಮಹಾ ಆದ. ಆದರೂ ಸಹ ಬರೇ ದೇವ ಅಂತ ಅಷ್ಟೇ ಇದ್ರೂ ಸಾಕಿತ್ತು. ಆ ದೇವ ಅನ್ನೋದಕ್ಕೆ ಅರ್ಥವನ್ನ ಮತ್ತೆ ಇನ್ನು ಉಳಿದಂತಹ ಮೂರು ದಿನಗಳಲ್ಲಿ ಯಾವತ್ತಾದ್ರೂ ಸಮಯ ಬಂದ್ರೆ ಹೇಳ್ತೇನೆ. ಅದು ತುಂಬಾ ಅರ್ಥ ಉಂಟು. ಮತ್ತೆ ಪುನಃ ನಮಗೆಲ್ಲರಿಗೂ ದೇವರು ಅಂತ ಭಾವನೆ ಒಂದು ಉಂಟಲ್ಲ, ತಪ್ಪಲ್ಲ. ನಾವು ದೇವರು ಅಂದ್ರೆ ಏನೇನೋ ಏನೇನೋ ಎಲ್ಲ ಅಂದ್ಕೊಂಡಿದ್ದೇವೆ. ಅದರದ್ದು ಏನು ಅನ್ನುವಂತಹ ಅದರ ಎಟಿಮಾಲಜಿಯನ್ನ ಮತ್ತೆ ಮುಂದೆ ಬಂದ ನೋಡೋಣ. ಯಾಕೆಂದ್ರೆ ಸಮಯ ಓಡ್ತಾ ಉಂಟು. ಹಾಗಾಗಿ ಕೊನೆ ಪಕ್ಷ ಎರಡು ಪದ್ಯಗಳನ್ನಾದರೂ ಸಹ ಇವತ್ತು ನಾವು ನೋಡಬೇಕು. ಏನು ಹಾಗಿದ್ರೆ, ನೋಶಕ್ಯಂ ಸ್ಮಾರ್ತ ಕರ್ಮ. ಆ ಐದು ಮತ್ತು ಆರನೇ ಪದ್ಯದಲ್ಲಿ ಪೂಜೆಗೆ ಸಂಬಂಧಪಟ್ಟಿದ್ದನ್ನು ಹೇಳಿದ್ರು. ಇನ್ನುಳಿದಂತಹ ಈ ಎರಡು ಪದ್ಯಗಳಲ್ಲಿ ಮತ್ತೆ ಏಳು ಮತ್ತು ಎಂಟನೇ ಪದ್ಯಗಳಲ್ಲಿ ಕರ್ಮಕ್ಕೆ ಸಂಬಂಧಪಟ್ಟಿದ್ದನ್ನ ಮತ್ತೆ ದಾನಕ್ಕೆ ಸಂಬಂಧಪಟ್ಟಿದ್ದನ್ನ ಮತ್ತೆ ನಾನು ನನ್ನ ಅನುಷ್ಠಾನ ತಪಸ್ಸುಗಳನ್ನ ಮಾಡಲಿಕ್ಕೆ ಆಗಲಿಲ್ಲ ಎನ್ನುವಂತಹ ವಿಚಾರಗಳನ್ನ ಈ ಎರಡು ಪದ್ಯಗಳಲ್ಲಿ ಹೇಳ್ತಾರೆ. ಇದರೊಳಗೆ ಮೊಟ್ಟ ಮೊದಲ ಶಬ್ದ ನೋಶಕ್ಯಂ ಸ್ಮಾರ್ತ ಕರ್ಮ. ಅಲ್ಲಿ ಒಂದು ಕಾಮ ಹಾಕೋಬಿಡಿ. ಅಂದ್ರೆ ಅರ್ಥ ಏನು ಕೇಳಿದ್ರೆ, ನನ್ನಿಂದ ಸ್ಮಾರ್ತ ಕರ್ಮವನ್ನ ಮಾಡೋದಕ್ಕೂ ಆಗಲಿಲ್ಲ ಅಂದ್ರೆ ನಾನು ಮಾಡಲಿಲ್ಲ. ಸ್ಮಾರ್ತ ಕರ್ಮ ಅಂದ್ರೆ ಸ್ಮೃತಿಯಿಂದ ಉಕ್ತವಾದಂತಹ ಕರ್ಮ. ಇವತ್ತು ನಾವು ಮಾಡ್ತಾ ಇರುವಂತಹ ಬಹುತೇಕ ಎಲ್ಲ ಕರ್ಮಗಳು ಸ್ಮೃತ್ಯುಕ್ತ ಕರ್ಮಗಳೇ. ಈ ವ್ರತ ಕಥೆ ಇವೆಲ್ಲವೂ ಸಹ ಸ್ಮಾರ್ತ ಕರ್ಮಗಳೇ. ಮತ್ತೆ ಬಹುತೇಕ ನಾವು ಮಾಡುವಂತಹ ಯಜ್ಞ ಯಾಗಾದಿಗಳು ಸಹ ಆ ಹಿನ್ನೆಲೆಯಲ್ಲೇ ಬಂದದ್ದು. ಮತ್ತೆ ಮುಂದಿನದು ಪ್ರತಿಪದ ಗಹನೇ ಪ್ರತ್ಯವಾಯ ಕುಲಾಢ್ಯೇ ಶೌತೇ ವಾರ್ತಾ ಕಥಮ್ಮೆ ದ್ವಿಜಕುಲ ವಿಹಿತೆ. ಅಲ್ಲಿವರೆಗೆ ಅಂದ್ರೆ ಈ ದ್ವಿಜಕುಲಕ್ಕೆ ಹೇಳಿದಂತಹ ಶೌತ ಕರ್ಮದಲ್ಲಿ ನನಗೆ ಏನು ತಾನೇ ಪ್ರವೃತ್ತಿ ಆದೀತು ಅಂದ್ರೆ, ಯಾಕೆ ಸ್ಮೃತ್ಯುಕ್ತ ಕರ್ಮ ಯಾವಾಗಲೂ ಸುಲಭ, ಅದನ್ನೇ ನಾನು ಮಾಡದೇ ಇದ್ಮೇಲೆ ಈ ಶ್ರುತ್ಯುಕ್ತ ಕರ್ಮವನ್ನ ನಾನು ಹೇಗೆ ತಾನೇ ಮಾಡೋದಕ್ಕೆ ಸಾಧ್ಯ? ಶ್ರುತ್ಯುಕ್ತ ಕರ್ಮ ಕಷ್ಟ, ಸ್ಮೃತ್ಯುಕ್ತವಾದಂತಹ ಕರ್ಮ ಸುಲಭ. ಸ್ಮೃತ್ಯುಕ್ತವಾದದ್ದನ್ನೇ ಮಾಡಲಿಕ್ಕೆ ಆಗದೆ ಇದ್ಮೇಲೆ ನಾನು ಶ್ರುತಿಯಿಂದ ಹೇಳಲ್ಪಟ್ಟಂತಹ ಕರ್ಮವನ್ನು ಏನು ತಾನೇ ಮಾಡಬಲ್ಲೆ? ಅದರೊಳಗೆ ನನಗೆ ಏನು ತಾನೇ ಮಾಡುವ ಸಾಮರ್ಥ್ಯ ಉಂಟು? ಇದು ಎರಡು ಅರ್ಥ. ಮತ್ತೆ ಬ್ರಹ್ಮ ಮಾರ್ಗಾನುಸಾರೇ, ಅಲ್ಲಿಂದ ಮುಂದಕ್ಕೆ ಅದನ್ವಯ. ಬ್ರಹ್ಮ ಮಾರ್ಗದಲ್ಲಿ ಅನುಸರಿಸಿ ಹೋಗ್ಲಿಕ್ಕೆ ಬೇಕಾದಂತಹ ತತ್ವವನ್ನೇ ನಾನು ತಿಳಿಯದೇ ಇದ್ದೇನೆ. ತತ್ವೇ ಜ್ಞಾತೆ ಅಲ್ಲ, ಅಲ್ಲಿ ಪೂರ್ವರೂಪ ಸಂಧಿ ಮಾಡಬೇಕು, ಅ ಸೇರಿಸ್ಕೊಳ್ಬೇಕು ಹಿಂದಕ್ಕೆ. ತತ್ವೇ ಅಜ್ಞಾತೆ, ಆ ತತ್ವವೇ ನನಗೆ ಗೊತ್ತಾಗಲಿಲ್ಲ. ಅದು ಗೊತ್ತಾಗದೇ ಇದ್ದದ್ರಿಂದ ಅವಿಚಾರೇ, ನಾನು ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ವಿಚಾರವನ್ನೂ ಮಾಡಲಿಲ್ಲ. ತತ್ವೇ ಜ್ಞಾತೆ ವಿಚಾರೆ, ಹೀಗೆ ವಿಚಾರಣೆ ಮಾಡಲಿಲ್ಲ ಅಂತ ಆದ್ಮೇಲೆ ಮತ್ತೆ ಮುಂದಿನ ಹಂತ ಶ್ರವಣ ಮನನಯೋಹೋ ಕಿಂ ನಿಧಿಧ್ಯಾಸಿತವ್ಯಂ. ನಾನು ಆ ತತ್ವಕ್ಕೆ ಸಂಬಂಧಪಟ್ಟ ಹಾಗೆ ಶ್ರವಣವನ್ನಾಗಲಿ ಮತ್ತೆ ಮನನವನ್ನಾಗಲಿ ಮತ್ತೆ ನಿಧಿಧ್ಯಾಸನವನ್ನಾಗಲಿ ಹೇಗೆ ತಾನೆ ಮಾಡಬಲ್ಲೆ? ಕ್ಷಂತವ್ಯೋ ಮೇ ಪರಾಧ ಶಿವ 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 ಭೋ ಶ್ರೀ ಮಹಾದೇವ ಶಂಭವ. ಹೀಗೆ ಮೂರು ಸಾಲುಗಳಿಗೆ ಇಷ್ಟಾರ್ಥ, ನಾಲ್ಕನೇ ಸಾಲು ಕಾಮನ್ ಆಗುತ್ತೆ. ಏನು ಹಾಗಂದ್ರೆ, ನೋಶಕ್ಯಂ ಸ್ಮಾರ್ತ ಕರ್ಮ, ನನ್ನಿಂದ ಈ ಸ್ಮೃತಿಯಿಂದ ಹೇಳಲ್ಪಟ್ಟಂತಹ ಕರ್ಮವನ್ನೇ ಮಾಡಲಿಕ್ಕೆ ಆಗಲಿಲ್ಲ. ಹೀಗಿದ್ದಾಗ ಶ್ರುತ್ಯುಕ್ತ ಕರ್ಮವನ್ನು ನಾನು ಹೇಗೆ ತಾನೇ ಮಾಡಬಲ್ಲೆ
ಅಂತ ಕೇಳೋದ್ರ ಮೂಲಕ ಅದು ಕಷ್ಟ ಎನ್ನುವಂತಹ ಭಾವನೆಯನ್ನ ಭಗವತ್ಪಾದರು ಇಲ್ಲಿ ಬಿತ್ತಾ ಇದ್ದಾರೆ. ಸ್ಮೃತ್ಯುಕ್ತ ಕರ್ಮವೂ ನಮಗ್ ಕಷ್ಟ, ಶ್ರುತ್ಯುಕ್ತ ಕರ್ಮವೂ ಕಷ್ಟವೇ. ಯಾಕೆ ಕೇಳಿದ್ರೆ ವಾಸ್ತವಿಕವಾಗಿ ಕರ್ಮವೇ ಕಷ್ಟ, ಅದು ಧಾರ್ಮಿಕವೋ ಅಥವಾ ಲೌಕಿಕವೋ ಅಥವಾ ಆಫೀಸಿನಲ್ಲಿ ಮಾಡುವ ಕೆಲಸವೋ. ನಮಗೇನಾಗಿದೆ ಕೇಳಿದ್ರೆ ಆ ಕರ್ಮ ಕೆಲಸವನ್ನ ಮಾಡುವುದು ಬೇಡ, ಆದರೆ ಅದಕ್ಕೆ ಸಂಬಂಧಪಟ್ಟ ಫಲ ಬೇಕು ನಮಗೆ. ಇದು ನಮ್ಮ ಜಾಯಮಾನ ಆಗಿಬಿಟ್ಟಿದೆ. ಯಾಕೆ ಹೀಗೆ ಕೇಳಿದರೆ ಈ ಕರ್ಮದಲ್ಲಿ ನಮಗೊಂದು ತೊಡಕುಂಟು. ವೆದರ್ ಇಟ್ ಮೇ ಬಿ ಶ್ರುತ್ಯುಕ್ತ ಆರ್ ಸ್ಮೃತ್ಯುಕ್ತ, ಏನು ಕೇಳಿದರೆ ಅದನ್ನು ಭಗವತ್ಪಾದರೆ ಬೇರೆ ಕಡೆ ಹೇಳ್ತಾರೆ. ವಿಧೇಹ ಅಜ್ಞಾನೇನ, ಒಂದು ಆ ಕರ್ಮವನ್ನು ಮಾಡಬೇಕಿದ್ರೆ ನಾವು ಹೇಗೆ ಮಾಡಬೇಕು ಅನ್ನೋಂಥ ವಿಧಿಯನ್ನು ತಿಳಿದು ಮಾಡಬೇಕು. ಆದರೆ ನಮಗೆ ವಿಧಿಯೇ ಗೊತ್ತಿಲ್ಲ, ಹೀಗಿದ್ದಾಗ ಮಾಡಿದಾಗ ಅದು ಸರಿಯಾಗುವುದಕ್ಕಿಂತ ಹೆಚ್ಚಾಗಿ ತಪ್ಪಾಗುವ ಸಾಧ್ಯತೆಯೇ ಹೆಚ್ಚು. ಆಯ್ತು, ಇದು ಒಂದು. ವಿಧೇಹ ಅಜ್ಞಾನೇನ ದ್ರವಿಣ ವಿರಹೇಣ, ಮತ್ತೆ ಈ ಕರ್ಮವನ್ನು ಮಾಡಿದಾಗ ಒಂದು ಕರ್ಮಕ್ಕೆ ಇಂತಿಷ್ಟು ನೀನು ತ್ಯಾಗ ಮಾಡಬೇಕು ಅಂತ ಹೇಳುತ್ತೆ ಶಾಸ್ತ್ರ. ಇಂತಿಷ್ಟು ಹಣವನ್ನು ಅದಕ್ಕೋಸ್ಕರ ನೀನು ಉಪಯೋಗಿಸಬೇಕು ಅಂತ ಹೇಳುತ್ತೆ. ಏನಾಗತ್ತೆ ಕೇಳಿದ್ರೆ ಇಲ್ಲಿ ಒಂದೋ ನಮ್ಮ ಹತ್ರ ದುಡ್ಡು ಇರೋದಿಲ್ಲ ಮಾಡುವವನಿಗೆ, ಮತ್ತಿನ್ನೊಂದ್ಸಲ ಏನಾಗುತ್ತೆ ಕೇಳಿದ್ರೆ ದುಡ್ಡಿದ್ರೂ ಸಹ ಇಷ್ಟೆಲ್ಲ ಯಾಕೆ ಸುಮ್ಮನೆ ಖರ್ಚು ಮಾಡಬೇಕು, ಇಷ್ಟು ಯಾಕೆ ಕೊಡಬೇಕು ಎನ್ನುವಂತಹ ಭಾವನೆ ಎಳಿತಾ ಇರುತ್ತೆ. ಈ ಭಾವನೆ ಬಂದಾಗಲೂ ಸಹ ಮಾಡಿದಂತಹ ಕರ್ಮ ಏನಾಗತ್ತೆ ಕೇಳಿದ್ರೆ ಅದು ಪರಿಪೂರ್ಣ ಆಗೋದಿಲ್ಲ. ಸರಿ, ದುಡ್ಡು ಇತ್ತು ಅದನ್ನು ಸರಿ ಮಾಡಿದ ಅಂತ ಇಟ್ಕೋಬೋಣ, ಮತ್ತೆ ಆಲಸತೆಯ ಆಲಸ್ಯತನ. ಆಲಸ್ಯತನ ಅಂದ್ರೆ ಎರಡು ತರಹದ ಆಲಸ್ಯತನ, ಒಂದು ದೇಹದ ಆಲಸ್ಯತನ ಮತ್ತಿನ್ನೊಂದು ಮಾನಸಿಕ ಅಂತ ಆಲಸ್ಯತನ. ಈಗ ಬೆಳಗಾಗಿ ಎದ್ದು ನಕ್ಷತ್ರ ಇರುವಾಗಲೇ ಸೂರ್ಯನಿಗೆ ಅರ್ಘ್ಯೆಯನ್ನು ಕೊಡಬೇಕು, ಆದರೆ ನಾವು ನಕ್ಷತ್ರ ಇರುವಾಗೇನು, ಸೂರ್ಯ ಉದಯ ಆಗೋಯ್ತಲ್ಲ ಅಂತ ಪಶ್ಚಾತ್ತಾಪ ಪಡ್ತೇವೆ ನಾವು. ಯಾಕೆ? ನಮ್ಮ ಆಲಸ್ಯತನ ಹೇಳಲಿಕ್ಕೆ ಬಿಡೋದಿಲ್ಲ. ಹಾಗಾಗಿ ನಾವು ಮಾಡುವ ಸಂಧ್ಯಾ ಅಥವಾ ಈ ಸೂರ್ಯ ನಮಸ್ಕಾರ ನೀವೇ ಹೇಳುವಾಗ ಇದು ಪರಿಪೂರ್ಣವೋ ಅಥವಾ ದೋಷಭೂಯಿಷ್ಠವೋ? ದೋಷಭೂಯಿಷ್ಠ. ಹಾಗಾಗಿ ನಾವು ಮಾಡುವಂತಹ ಸಂಧ್ಯೆಯಿಂದ ನಾವು ಏನು ನಿರೀಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ? ನಾನು 3 ವರ್ಷ ಸಂಧ್ಯಾವಂದನೆ ನಿರಂತರ ಮಾಡಿದೇನ್ರಿ, ನನಗೆ ಚಿತ್ತ ಶುದ್ಧಿಯೇ ಆಗಲಿಲ್ಲ ಅಂತಾದ್ರೆ, ಹೌದಪ್ಪ ನೀನು ಸಂಧ್ಯಾವಂದನೆ ಮಾಡಿದ್ದೀಯೇ, ಎಷ್ಟು ದಿವಸ ಇನ್ ಟೈಮ್ ಮಾಡಿದ್ದೀಯ ಹೇಳು. ಅಕಸ್ಮಾತ್ತಾಗಿ ಎಂದಾರೂ ಒಂದು ದಿವಸ ಸರಿಯಾದ ಸಮಯದಲ್ಲಿ ಮಾಡಿದ್ರೂ ಸಹ ಅವನು ಕೈ ಪ್ರಾಯಶ್ಚಿತ್ತ ಅರ್ಘ್ಯ ಕೊಡ್ಲಿಕ್ಕೆ ಹೋಗುತ್ತೆ ಪ್ರಾರಬ್ಧ. ಯಾಕೆ? ಅದನ್ನು ಕೊಟ್ರೇನೆ ಮುಂದೆ ಹೋಗೋದು, ಅದಕ್ಕೆ ಮುಂದೆ ಹೋಗೋದಿಲ್ಲ. ಹಾಗಾಗಿ ಈ ಕರ್ಮದಲ್ಲಿ ಈ ತೊಡಕು ತುಂಬಾ ಉಂಟು. ಅದರೊಳಗು ಕೆಲವು ಕರ್ಮಕ್ಕಂತೂ ಬಹಳ ವಿಧಿವತ್ತಾಗಿ ಶಾಸ್ತ್ರ ಆಜ್ಞೆ ಮಾಡುತ್ತೆ. ನಾವು ಮಾಡುವಂತಹ ಈ ಎಲ್ಲ ಶಾಂತಿಕ ಪೌಷ್ಟಿಕ ಕರ್ಮಗಳೆಲ್ಲವೂ ಸಹ ಅದು ಪೂರ್ವಾಹ್ನದಲ್ಲಿಯೇ ಆಗಬೇಕು, ಆದರೆ ನಾವು ಮಂಗಳಾರತಿ ಮಾಡುವಷ್ಟೊತ್ತಿಗೆ ಅಪರಾಹ್ನ ಬಂದು 2 ಗಂಟೆ ಆಗಿರುತ್ತೆ. ಮತ್ತೆ ಈ ಪೈತೃಕ ಕೆಲಸಗಳನ್ನೆಲ್ಲ ಸತ್ತವರಿಗೋಸ್ಕರ ಮಾಡಬೇಕಲ್ಲ, ಅದನ್ನು ಮಾಡಬೇಕಿದ್ರೆ ಅಪರಾಹ್ನವೇ ಬಂದಿರಬೇಕು. ಆದ್ರೆ ನಮಗೇನು ಆಫೀಸಿಗೆ ಹೋಗಲೇಬೇಕು, ಹಾಗಾಗಿ ನಾವು ಏನ್ ಮಾಡೋದು, 9 ಮಾಡೋದು ಅದನ್ನ ಹೇಳಿ. ಇದು ನಮ್ಮೆಲ್ಲರ ಸಮಸ್ಯೆ. ಹಾಗಾಗಿ ನಾವು ಮಾಡುವಂತಹ ಕರ್ಮವನ್ನ ನಾವು ಎಷ್ಟು ಶುದ್ಧವಾಗಿ ಮಾಡಬಲ್ಲೆವು? ಭಗವತ್ಪಾದರು ಹೇಳ್ತಾರೆ, ನೋಶಕ್ಯಂ ಸ್ಮಾರ್ಥ ಕರ್ಮ. ಹೀಗೆ ಸ್ಮೃತ್ಯುಕ್ತವಾದ ಕರ್ಮಗಳನ್ನೇ ನಾನು ಪ್ರಾಮಾಣಿಕವಾಗಿ ಮಾಡಲಿಲ್ಲ, ಇನ್ನು ಶ್ರುತ್ಯುಕ್ತವಾದ ಕರ್ಮ ಅದು 15 ದಿನಗಳ ಅಥವಾ 20 ದಿನಗಳ ತಿಂಗಳಗಟ್ಟಲೆ ನಿರಂತರ ಮಾಡಬೇಕಾದಂತಹ ಕರ್ಮ. ಶ್ರೌತ ಯಾಗಗಳೆಲ್ಲ 1-2 ದಿನಕ್ಕೆ ಮುಗಿಯುವಂತಹದ್ದಲ್ಲ, ತಿಂಗಳಗಟ್ಟಲೆ 6 ತಿಂಗಳಗಟ್ಟಲೆ ಆಗ್ತಾ ಇರುತ್ತೆ ಅದು. ಆಗ ನಮ್ಮ ದೇಹದ ಚಟುವಟಿಕೆ, ಮನಸ್ಸಿನ ಆರೋಗ್ಯ, ದೇಹದ ಆಲಸ್ಯ ಮತ್ತೆ ಮನಸ್ಸಿನ ಆಲಸ್ಯ, ನಮ್ಮ ಆಹಾರ, ನಮ್ಮ ವಿಹಾರ, ನಮ್ಮ ಆಲೋಚನೆ, ಇದೆಲ್ಲವೂ ಸಹ ಅದಕ್ಕೆ ಸಂಬಂಧಪಟ್ಟಂತಹ ಕರ್ಮದೊಂದಿಗೆ ತಾಳ್ಮೇಳ ಆಗಬೇಕು. ಆಗಲಿಲ್ಲ ಅಂತಾದರೆ ಆ ಕರ್ಮದಿಂದ ನಾವು ನಿರೀಕ್ಷಿತ ಫಲಕ್ಕಿಂತ ಅನಿರೀಕ್ಷಿತ ಫಲವನ್ನೇ ಪಡಿತೀವಿ.
ಅದಕ್ಕೋಸ್ಕರ ಹೇಳಿದ್ದು ಗಹನಾ ಕರ್ಮಣೋ ಗತಿ. ಹಾಗಾಗಿ ಈ ಕರ್ಮ ಮಾರ್ಗ ಉಂಟಲ್ಲ ಅದು ಬಹಳ ಕಷ್ಟ. ಹಾಗಿದ್ರೆ ಬಿಟ್ಟೆ ಬಿಡೋಣವಾ? ಅದು ಸಾಧ್ಯ ಇಲ್ಲ, ಅದು ಸಾಧ್ಯ. ಅದಕ್ಕೋಸ್ಕರ ಗೀತೆಯಲ್ಲಿ ಕೃಷ್ಣ ಮೊದಲು ಹೇಳುವುದೇ ಏನು ಕೇಳಿದ್ರೆ ಕರ್ಮಯೋಗ ಹೇಳ್ತಾನೆ. ಯಾಕೆ? ಈ ಯೋಗದ ದಾರಿಯಲ್ಲಿ ಹೋಗಬೇಕಿದ್ರೆ ನಮ್ಮ ಮನಸ್ಸು ಹಸನಾಗಬೇಕು. ಅಲ್ಲಿ ಭಕ್ತಿಯ ಬೀಜವನ್ನು ಬಿತ್ತಬೇಕಿದ್ರೆ, ಧ್ಯಾನದ ನೀರನ್ನು ಚಿಮುಕಿಸಬೇಕಿದ್ರೆ ಮೊದಲು ಏನು ಮಾಡಬೇಕು ಹೇಳಿದರೆ, ನಮ್ಮ ಹೊಲವನ್ನು ಶುದ್ಧ ಮಾಡಬೇಕು. ಆ ಶುದ್ಧ ಮಾಡುವ ಕೆಲಸವೇ ಕರ್ಮಯೋಗ. ನಮಗೆ ಅಲ್ಲಿ ಮುಳ್ಳು ಬೆಳೆದ್ರೆ, ಕಂಟಕಗಳು ಬೆಳ್ಕೊಂಡಿದ್ರೆ, ಅದನ್ನು ಯಾರಾದರೂ ಕಡ್ದು ಹಾಕಿಬಿಟ್ರೆ ಆಮೇಲೆ ಹೋಗ್ಬಿಟ್ಟು ನಾವು ಸ್ವಲ್ಪ ಬೀಜ ಬಿತ್ತಬಹುದು ಅಂತ ಅನ್ಸುತ್ತೆ ನಮಗೆ. ಆದರೆ ಕಡ್ದು ಹಾಕುವ ಕೆಲಸ ಬೇರೆಯವ್ರು ಮಾಡಲಿ, ಆಮೇಲೆ ನಾವು ಹೋಗ್ಬಿಟ್ಟು ಅದನ್ನು ನಮ್ಮದು ಅಂತ ಹೇಳ್ಕೊಳ್ಳೋಣ ಅಂತ. ಆಗೋಲ್ಲ, ಆ ಕೆಲಸವನ್ನು ನಾವೇ ಮಾಡಬೇಕು. ಯಾಕೇಳಿದ್ರೆ ಈ ಹೊಲ ನಮ್ಮದು, ಇದು ಇದರ ಶುದ್ಧಿಯನ್ನು ನಾವೇ ಮಾಡಿಕೊಂಡು ಮತ್ತೆ ಪುನಃ ಧ್ಯಾನ ಎನ್ನುವಂಥ ನೀರನ್ನು ಚುಮುಕಿಸಿ ಮತ್ತೆ ಪುನಃ ಭಕ್ತಿ ಎನ್ನುವಂಥ ಬೀಜವನ್ನು ಬಿತ್ತಿ ಆಗ ಜ್ಞಾನ ಎನ್ನುವಂಥ ಬೆಳೆಯನ್ನು ಪಡಿಬೇಕು. ಅದರಿಂದ ಪರಮೇಶ್ವರ, ನಾನು ಈ ಕರ್ಮವನ್ನು ಪ್ರಾಮಾಣಿಕವಾಗಿ ಮಾಡಲ್ಲ ಅಂತ. ಶ್ರೌತೆ ವಾರ್ತಾ ಕಥಂ ಮೇ ದ್ವಿಜಕುಲ ವಿಹಿತೆ ಬ್ರಹ್ಮ ಮಾರ್ಗಾನುಸಾರೇ. ಹೀಗೆ ಕರ್ಮ ಮಾರ್ಗದಲ್ಲಿ ನನ್ನ ಪರಿಸ್ಥಿತಿ ಹೀಗಾಯಿತು. ಯಾವ ಕರ್ಮವನ್ನು ನಾನು ಅಥವಾ ನಾವು ಪ್ರಾಮಾಣಿಕವಾಗಿ ಮಾಡಲಾರೆವು, ಹಾಗೆ ಮಾಡಲಾರೆವು ಅಂತೇಳಿ ಬಿಡೋದಕ್ಕೆ ಸಾಧ್ಯ ಇಲ್ಲ. ಅದನ್ನು ಮಾಡಲೇಬೇಕು ನಾವು. ಹೀಗೆ ತಪ್ಪು ಮಾಡಿದ ಕರ್ಮ ನಮಗೆ ತಪ್ಪಿನ ಮೂಲಕ ಬಂಧನಕ್ಕೂ ಕಾರಣವಾಗುತ್ತೆ, ಸರಿಯಾಗಿ ಮಾಡಿದಾಗ ಅದೇ ಚಿತ್ತಶುದ್ಧಿಯೂ ಕಾರಣವಾಗುತ್ತೆ. ಅದರಿಂದ ನಾನು ಕರ್ಮವನ್ನು ಸಹ ಪ್ರಾಮಾಣಿಕವಾಗಿ ಮಾಡಲಿಲ್ಲ. ಆಯಿತು, ಮುಂದಿನ ಹೆಜ್ಜೆ ಹೋಗೋಣ. ಬ್ರಹ್ಮ ಮಾರ್ಗಾನುಸಾರೇ ತತ್ವೇ ಅಜ್ಞಾತೆ ಅವಿಚಾರೆ ಶ್ರವಣ ಮನನಯೋ ಕಿಂ ನಿಧಿಧ್ಯಾಸಿತವ್ಯಂ. ಹಾಗಿದ್ರೆ ಬ್ರಹ್ಮ ಮಾರ್ಗದ ದಾರಿಯಲ್ಲಿ ಸಾಗಲಿಕ್ಕೆ ಬೇಕಾದಂತಹ ಕೆಲವು ಸಾಧನೆಯ ಮಜಲುಗಳಿವೆ. ಏನು ಕೇಳಿದ್ರೆ, ತತ್ವವನ್ನು ತಿಳಿಬೇಕು. ನಮಗೆಲ್ಲರಿಗೂ ಈ ತತ್ವ ಅಂದ ತಕ್ಷಣ ಒಂದು ಸಣ್ಣ ಸಂಶಯ, ಏನು ಸ್ವಾಮಿ ತತ್ವ ಅಂದರೆ ಅಂತ. ನಮಗೆ ತತ್ವ ಅಂದರೆ ಅಷ್ಟು ಅರ್ಥ ಆಗೋದಿಲ್ಲ, ತತ್ವಶಾಸ್ತ್ರ ಅಂದರೆ ಅರ್ಥ ಆಗುತ್ತೆ. ಹೌ, ತತ್ವಶಾಸ್ತ್ರ ಅಂದರೆ ಏನೇನು ಅಂತ ಹೇಳಿದ್ರೆ ತಕ್ಷಣ ನಾವು ಹೇಳ್ಬಿಡ್ತೇವೆ, ಫಿಲಾಸಫಿ ಅಂತ. ಒಂದು ಪದಕ್ಕೆ ಇನ್ನೊಂದು ಪದವನ್ನು ಹೇಳಿಬಿಟ್ರೆ ಅದರ ಅರ್ಥ ಆಯಿತು ಅಂತ ನಾವು ಅಂದ್ಕೊಳ್ತೇವೆ, ಅದಲ್ಲ. ಸರಿ, ಫಿಲಾಸಫಿ ಅಂದರೆ ಏನು ಅದು ಮತ್ತು ನಾವು ಡಿಕ್ಷನರಿ ನೋಡಬೇಕು. ಅಲ್ಲಿ ನೋಡಿದರೂ ನಮಗೇನು ಅರ್ಥ ಆಗೋದಿಲ್ಲ. ಯಾಕೆ ಹೇಳಿದರೆ ಅಲ್ಲಿ ಬರೆಯುವವರಿಗೂ ಅಷ್ಟೇ ಅರ್ಥ ಆಗಿರುತ್ತೆ, ಅವರೇನು ಸರ್ವಜ್ಞರಲ್ಲವಲ್ಲ. ಏನು ಹಾಗಿದ್ರೆ ತತ್ವ ಅಂದರೆ? ಪ್ರಾಯಶಃ ಈ ಶಬ್ದಕ್ಕೆ ಶಂಕರ ಭಗವತ್ಪಾದರಷ್ಟು ಸುಂದರವಾದಂಥ ವಿವರಣೆಯನ್ನು ಇನ್ಯಾರೂ ಕೊಡಲಿಲ್ಲ. ಒಂದೊಂದು ಶಬ್ದ ಬಂದಾಗಲೂ ಸಹ ನಾವು ಅವರನ್ನು ಸ್ಮರಿಸಿ ಮುಂದಕ್ಕೆ ಹೋಗಬೇಕಾಗತ್ತೆ. ಅಂಥ ಮಹಾನುಭಾವರು, ಅವರ ವಿವರಣೆ ಅಷ್ಟು ಅದ್ಭುತವಾದಂಥದ್ದು. ನಾನು ಯಾಕೆ ಈ ಮಾತನ್ನು ಹೇಳ್ತೇನೆ ಕೇಳಿದರೆ, ಇವತ್ತು ತತ್ವಶಾಸ್ತ್ರದಲ್ಲಿ ಎಂ ಎ ಮಾಡ್ಕೊಂಡು ಬಂದವರ ಹತ್ರ ನೀವು ಕೇಳಿ, ವಾಟ್ ಈಸ್ ತತ್ವಶಾಸ್ತ್ರ, ವಾಟ್ ಈಸ್ ಫಿಲಾಸಫಿ ಅಂತ ಕೇಳಿದರೆ ಅವರು ತುಂಬ ಚೆನ್ನಾಗಿ ವಿವರಣೆ ಕೊಡ್ತಾರೆ. ಏನು ಕೇಳಿದರೆ ನಮಗೇನು ಅರ್ಥ ಆಗದೆ ಇರುವ ಹಾಗೆ. ಯಾಕೆ ಕೇಳಿದರೆ ಪಾಪ ಅವರಿಗೂ ಅರ್ಥ ಆಗಿರೋದಿಲ್ಲ. ಹಾಗಿದ್ರೆ ತತ್ವ ಅಂದರೆ ಏನು ಅಂದರೆ, ಭಗವದ್ಗೀತೆಯ 2ನೇ ಅಧ್ಯಾಯದ 16ನೇ ಶ್ಲೋಕ, ನಾಸತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟವಂತಹ ಅನಯೋಸ್ತತ್ವದರ್ಶಿಭಿಃ. ಅಲ್ಲಿ ಭಾಷ್ಯ ಬರಿತಾ ಈ ಶ್ಲೋಕಕ್ಕೆ ವಿವರಣೆ ಕೊಡ್ತಾರೆ. ತದಿತಿ ಸರ್ವನಾಮ, ವಿವರಣೆ ಭಾಷ್ಯದ ಪಂಕ್ತಿ ಇದು, ಸರ್ವಂಚ ಬ್ರಹ್ಮ ತಸ್ಯ ನಾಮ ತದಿತಿ ತದ್ಭಾವಸ್ತತ್ವಂ ಬ್ರಹ್ಮಣ ಯಾಥಾತ್ಮ್ಯಂ ಅನ್ನೋದು ಭಾಷ್ಯ ಪಂಕ್ತಿ. ತದಿತಿ ಸರ್ವನಾಮ, ತತ್ ಅಂದರೆ ಅರ್ಥ ಏನು ಕೇಳಿದರೆ ಅದು ಅಂತ ಅರ್ಥ. ಕನ್ನಡದಲ್ಲಿ ಅದು, ಇಂಗ್ಲೀಷ್ನಲ್ಲಿ ದಟ್ ಅಂತ ಹೇಳ್ತೀವಿ ನಾವು. ಕನ್ನಡದಲ್ಲಿ ಅದು ಅಂತ ಹೇಳ್ಬೋದು, ಇಂಗ್ಲೀಷ್ನಲ್ಲಿ ದಟ್ ಅಂತ ಹೇಳ್ಬೋದು. ಆದರೆ ಸಂಸ್ಕೃತ ತತ್ ಅನ್ನೋದಕ್ಕೆ ನಾವು ಅದು ಅಂತ ಹೇಳ್ಬೋದು, ಆದರೆ ಆ ಅದು ಅನ್ನೋದಕ್ಕಿಂತಲೂ ಇನ್ನೊಂದು ವಿಶಿಷ್ಟವಾದ ಅರ್ಥ ಉಂಟು. ಏನು ಕೇಳಿದರೆ, ಯಾವುದು ತತವೋ ಅದು ತತ್.
ಗಾಯತ್ರಿ ಮಂತ್ರದ ಮೊದಲನೇ ಅಕ್ಷರ ತ ದಿಂದ ಪ್ರಾರಂಭ ಆಗತ್ತೆ ನೋಡಿ, ಅದನ್ನು ಹಾಗೆ ಇಟ್ಕೊಳ್ಳಿ, ಅದರ ಕೊನೆಯ ಅಕ್ಷರಕ್ಕೆ ಹೋಗಿ ಮತ್ತೆ ತನೇ ಸಿಗೋದು ಅಲ್ಲಿ. ಅದೆರಡನ್ನು ಸೇರಿಸ್ಬಿಟ್ರೆ ಏನಾಗುತ್ತೆ ಕೇಳಿದರೆ, ತತ್ತೇ ಆಗೋದು. ಏನು ಹಾಗಂದ್ರೆ, ಯಾವುದು ಎಲ್ಲ ಕಡೆಗೂ ವ್ಯಾಪಿಸಿ ನಿಂತಿದೆಯೋ ದಟ್ ಈಸ್ ಕಾಲ್ಡ್ ತತ್. ಇದು ಎರಡನೆಯ ಅರ್ಥ. ಮೊದಲನೇದು ಅದು, ಎರಡನೇದು ಎಲ್ಲ ಕಡೆಗೂ ವ್ಯಾಪಿಸಿದ್ದು. ಮೊದಲನೇದು ಅದು ಅಂತ ಹೇಳಬೇಕಿದ್ರೆ, ನಮಗೆ ಯಾವುದು ನಮಗಿಂತ ದೂರದಲ್ಲಿ ಇದೆ ಅಂತ ಅನಿಸತ್ತೋ ನಾವು ಅದಕ್ಕೆ ತತ್ ಅಂತ ಹೇಳ್ತೇವೆ, ಅದು ಅಂತ ಹೇಳ್ತೇವೆ. ಯಾವುದು ಹತ್ತಿರದಲ್ಲುಂಟೋ ಅದನ್ನು ಇದು ಅಂತ ಕರಿತೇವೆ ಅಲ್ವಾ. ಅದು ಅಂತ ಹೇಳಬೇಕಿದ್ರೆ ದೂರದಲ್ಲಿರಬೇಕು. ನಮಗೆಲ್ಲ ಏನುಂಟು ಕೇಳಿದ್ರೆ, ಪರಮಾತ್ಮ ದೊಡ್ಡವನು, ಅವನು ನಮಗಿಂತ ಬಹಳ ದೂರದಲ್ಲಿದ್ದಾನೆ, ಹಂಗಾಗಿ ತತ್. ಅವನು ವಾಸ್ತವಿಕವಾಗಿ ನಮ್ಮನ್ನು ಬಿಟ್ಟು ದೂರ ಹೋಗಲಿಲ್ಲ, ಕಳಿಸಿದವ್ರು ನಾವು. ಯಾಕೆ? ಅವನು ತತ, ಎಲ್ಲ ಕಡೆಗೂ ಇದ್ದಾನೆ. ತತ ಸಾತತ್ಯ ಗಮನೆ ಅಂದ್ರೆ ಎಲ್ಲ ಕಡೆಗೂ ವ್ಯಾಪಿಸಿದವನು ಅಂತ ಅರ್ಥ. ಹೀಗೆ ಅವನು ದೂರದಲ್ಲಿದ್ದಾನೆ ಅಂತಾದಾಗ ನಾವು ತತ್ ಅಂತ ಕರೆದ್ವಿ. ಹೀಗೆ ಅಂದ್ಕೊಳ್ಬೇಡಪ್ಪ, ನಾನು ತತ ಎಲ್ಲ ಕಡೆಗೂ ಇದ್ದೇನೆ, ವ್ಯಾಪಿಸಿದ್ದೇನೆ. ಯಾಕೆ ಸುಮ್ಮನೆ ನನ್ನನ್ನು ತತ್ 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 ಅಂತ ಹೇಳ್ತೀನಿ ನೀನು? ನಾನು ತತ ಎಲ್ಲ ಕಡೆಗೂ ವ್ಯಾಪಿಸಿಕೊಂಡಿದ್ದೇನೆ ಅಂದ್ರೆ ಹೇಳುವ ನಿನ್ನಲ್ಲೂ ಇದ್ದೇನೆ, ನೀನದನ್ನು ಗುರುತಿಸಲಿಲ್ಲ ಅಷ್ಟೇನೆ. ಭಗವತ್ಪಾದರು ಹೇಳ್ತಾರೆ ತದಿತಿ ಸರ್ವನಾಮ, ಆ ತತ್ ಎನ್ನುವಂತಹದ್ದು ಸರ್ವನಾಮ. ಇಂಗ್ಲಿಷಲ್ಲೂ ನಾವು ಎಲ್ಲೆಲ್ಲಿ ಪ್ರಣವನ್ ಅಂತ ಹೇಳ್ತೇವೋ ಅದು ಎಲ್ಲದರ ಅಥವಾ ಎಲ್ಲರ ಹೆಸರು ಸಹ ಆಗತ್ತೆ. ಮೊದಲು ಒಬ್ಬ ವ್ಯಕ್ತಿ ಹೆಸರನ್ನು ಹೇಳ್ತೇವೆ, ಆಮೇಲೆ ದಟ್ ಪರ್ಸನ್ ಅಂತಂದ್ರೆ ಆ ದಟ್ ಅಂದ್ರೆ ಏನು? ಮೊದಲು ಹೇಳಿದಂತಹ ವ್ಯಕ್ತಿ. ಆ ದಟ್ ಅನ್ನೋದು ಹಿಂದೆ ಹೇಳಿದಂತಹ ನಪುಂಸಕಲಿಂಗವೂ ಆಗಬಹುದು, ಸ್ತ್ರೀಲಿಂಗವೂ ಆಗಬಹುದು, ಪುಲ್ಲಿಂಗವೂ ಆಗಬಹುದು, ಪ್ರಾಣಿಯೂ ಆಗಬಹುದು, ಪಕ್ಷಿಯೂ ಆಗಬಹುದು, ಮನುಷ್ಯನೂ ಆಗಬಹುದು, ಏನು ಬೇಕಾದ್ರೂ ಆಗಬಹುದು. ಹಾಗಾಗಿ ಎಲ್ಲದರ ಹೆಸರು ಆಗಬೇಕು ಅಂತಾದರೆ ಅದು ಸರ್ವನಾಮ ಮಾತ್ರ ಆದರೆ ಸಾಧ್ಯ. ಭಗವತ್ಪಾದರ ಭಾಷ್ಯ ಎಂಥ ವಿವರಣೆ ನೋಡಿ, ತದಿತಿ ಸರ್ವನಾಮ. ಆ ತತ್ ಎನ್ನುವಂತಹದ್ದು ಅದು ಎಲ್ಲದರ ಹೆಸರು. ಸಂಸ್ಕೃತ ಒಂದಲ್ಲ, ನೀವು ಯಾವುದೇ ಭಾಷೆ ತೆಗೆದುಕೊಳ್ಳಿ, ಆ ಪ್ರಣವನ್ ಸರ್ವನಾಮ ಅನ್ನೋದು ಪ್ರತಿಯೊಂದು ವಸ್ತುವಿನ ಹೆಸರಾಗಿರುತ್ತೆ. ಅದು ಎಲ್ಲದರ ಹೆಸರು ಅಂತಾದ್ರೆ ಆ ಎಲ್ಲದೂ ಆದದ್ದು ಯಾವುದು ಅಂದ್ರೆ ಮುಂದುವರಣೆ ಸರ್ವಂಚ ಬ್ರಹ್ಮ. ಯಾಕೆ ಕೇಳಿದ್ರೆ, ಬ್ರಹ್ಮ ಅಂದ್ರೆ ಬೃಹವೃದ್ಧವು, ಯಾವುದು ಅತ್ಯಂತ ದೊಡ್ಡದೋ ಅದು ಮಾತ್ರ ಎಲ್ಲ ಕಡೆಗೂ ವ್ಯಾಪಿಸಿ ಇರುವುದಕ್ಕೆ ಸಾಧ್ಯ. ಯಾವುದು ಪರಿಚ್ಛಿನ್ನವೋ ಅದು ಎಲ್ಲ ಕಡೆಗೂ ವ್ಯಾಪಿಸಿ ಇರುವುದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಯಾವುದು ಎಲ್ಲವುದು ಕೇಳಿದರೆ ಆ ಪರಬ್ರಹ್ಮ ತತ್ವ ಮಾತ್ರ ಅದು ಸರ್ವ. ಸರ್ವಂಚ ಬ್ರಹ್ಮ, ಹೀಗೆ ಎಲ್ಲ ಕಡೆಗೂ ಇರುವುದು ಬ್ರಹ್ಮತತ್ವ. ಆದ್ದರಿಂದ ತಸ್ಯ ನಾಮ ತದಿತಿ, ಆ ಬ್ರಹ್ಮದ ಇನ್ನೊಂದು ಹೆಸರೇ ತತ್ ಅಂತ. ಇದು ಭಗವತ್ಪಾದರ ಭಾಷ್ಯ ಅಷ್ಟೇ ಅಲ್ಲ, ಭಗವದ್ಗೀತೆ 17ನೇ ಅಧ್ಯಾಯಕ್ಕೆ ಹೋಗಿ, ಓಂ ತತ್ ಸತ್ ಇತಿ ನಿರ್ದೇಶ ಬ್ರಹ್ಮಣ ತ್ರಿವಿಧ ಸ್ಮೃತ. ಓಂ ಮತ್ತೆ ತತ್ ಮತ್ತೆ ಸತ್. ಓಂಕಾರದ ಬಗ್ಗೆ ಮತ್ತೆ ನಾಳೆ ನಾಡಿಸಲು ನೋಡೋಣ ಸ್ವಲ್ಪ. ತತ್ ಅನ್ನೋದಕ್ಕೆ ಈಗ ನೋಡಿದ್ರಲ್ಲ, ಗಾಯತ್ರಿಯ ಆ ಮೊದಲ ಅಕ್ಷರ ಕೊನೆಯ ಅಕ್ಷರ ಸೇರಿಸಿದ್ರೆ ಪ್ರತ್ಯಾಹಾರ ಆಗತ್ತೆ. ಆ ತತ್ ಎನ್ನುವಂತಹ ಪದ ಉಂಟಲ್ಲ ಗಾಯತ್ರಿ ಅಂತ ಮೊದಲನೇದು, ಅದನ್ನು ತೆಗೆದುಬಿಟ್ರೆ ಮುಂದಿನ ಶಬ್ದದಿಂದ ಶುರು ಮಾಡಿ ಏನಾಗುತ್ತೆ? ಸವಿತುಹಂ ಶುರು ಆಗುತ್ತಲ್ಲ. ಆ ಸವಿತುಹನ್ ಎನ್ನುವಂತಹ ಮೊದಲ ಅಕ್ಷರ ತೆಗೆದುಕೊಳ್ಳಿ, ಕೊನೆಯ ಅಕ್ಷರ ಸೇರಿಸಿ ಏನಾಗುತ್ತೆ? ಸತ್. ಹಾಗಾಗಿ ಓಂ ತತ್ ಸತ್ ಇದು ಪರಬ್ರಹ್ಮನನ್ನ ಗುರುತಿಸ್ಲಿಕ್ಕಿರುವಂತಹ ಮೂರು ಪದಗಳು, ಪರತತ್ವವನ್ನು ಗುರುತಿಸ್ಲಿಕ್ಕಿರುವಂತಹ ಮೂರು ಪದಗಳು. ಹಾಗಾಗಿ ತಸ್ಯ ನಾಮ ತದಿತಿ, ಆ ಪರಬ್ರಹ್ಮ ತತ್ವದ ಹೆಸರು ತತ್ ಅಂತ. ಹಂಗಂದ್ರೆ ಏನ್ರಿ? ತದ್ಭಾವಸ್ತತ್ವಂ. ಆ ಪರಬ್ರಹ್ಮಕ್ಕೆ ತತ್ ಅಂತ ಹೆಸರು ಅಂತಾದ್ರೆ ಆ ಪರಬ್ರಹ್ಮದ ಸ್ವರೂಪಕ್ಕೆ ತತ್ವ ಅಂತ ಹೆಸರು. ಆ ಪರಬ್ರಹ್ಮದ ಇನ್ನೊಂದು ಹೆಸರು ತತ್ವ. ಅದಕ್ಕೆ ಮುಂದೆ ವಿವರಣೆ ಕೊಡ್ತಾರೆ, ಬ್ರಹ್ಮಣ ಯಾಥಾತ್ಮ್ಯಂ, ಬ್ರಹ್ಮಸ್ವರೂಪ ಎನ್ನುವಂಥ ವಿವರಣೆ. ಅಂದ್ರೆ ಏನ್ ಹೇಳ್ದಂಗಾಯ್ತು ಕೇಳಿದ್ರೆ, ಈಗ ಇಷ್ಟೆಲ್ಲ ನಾವು ವಿವರಣೆ ಕೊಟ್ಟರು ಸಹ ಒಂದು ಲೌಕಿಕ ಉದಾಹರಣೆಯನ್ನು ಕೊಟ್ಟರು ನಾನು ಸ್ಪಷ್ಟ ಬಾರದ ಅರ್ಥ ಆಗೋದಿಲ್ಲ. ಈಗ ಅಂದ್ರೆ ಕಾರಣ ಅಂತ ಹೇಳ್ದಂಗಾಯ್ತು ಇದಕ್ಕೆ ಇಷ್ಟು ವಿವರಣೆ. ಒಂದು ಬಟ್ಟೆ ಇದೆ, ಈ ಬಟ್ಟೆ ಎನ್ನುವಂತಹದ್ದು ಕಾರ್ಯ. ಕಾರ್ಯ ಅಂದ್ರೆ ಕಾರಣದಿಂದ ಆದದ್ದು.
ಈ ಕಾರ್ಯದ ಹಿಂದೆ ಒಂದು ಕಾರಣ ಉಂಟು, ಅದಕ್ಕೆ ತತ್ವ ಅಂತ ಕರೀತಾರೆ. ಬಟ್ಟೆಗೆ ಯಾವುದು ತತ್ವ ಕೇಳಿದ್ರೆ ನೂಲು ತತ್ವ. ಆ ನೂಲು ಸಹ ಇನ್ನೊಂದರಿಂದ ಆದದ್ದು. ಯಾವುದು ಅಂತ ಕೇಳಿದ್ರೆ ಹತ್ತಿಯಿಂದ ಆದದ್ದು. ಹಾಗಾಗಿ ನೂಲಿನ ತತ್ವ ಹತ್ತಿ, ಮತ್ತೆ ಹತ್ತಿಯು ಸ್ವತಃ ಆದದ್ದಲ್ಲ, ಆ ಹತ್ತಿಯ ತತ್ವ ಅದರ ಗಿಡ, ಆ ಗಿಡದ ತತ್ವ ಮತ್ತೆ ಮಣ್ಣು. ಈ ಭೂಮಿ ಯಾರಲ್ಲಿ ಆಶ್ರಯವನ್ನು ಪಡೆದು ನಿಂತಿದೆಯೋ ಅದು ತತ್ವ. ಹಾಗೆಯೇ ಮಡಿಕೆ ಉಂಟು ಕಾರ್ಯ, ಆ ಮಡಿಕೆಯ ತತ್ವ ಯಾವುದು ಕೇಳಿದ್ರೆ ಮಣ್ಣು. ಹೀಗೆ ಒಂದು ಕಾರ್ಯರೂಪವಾದಂಥ ವಸ್ತುವಿನ ಹಿಂದಿರುವಂತಹ ಕಾರಣವನ್ನ ತತ್ವ ಅಂತ ಕರೀತಾರೆ. ಹಾಗಾಗಿ ಈ ಪ್ರಪಂಚ ಇದು ನಿರಂತರ ಬದಲಾವಣೆ ಆಗ್ತಾ ಉಂಟು, ಇದು ಯಾವುದೋ ಒಂದು ಕಾರಣದಿಂದ ಆಗಿರಬೇಕು. ಹಾಗಾಗಿ ಈ ಪ್ರಪಂಚದ ಮೂಲ ಇನ್ಯಾವುದೋ ಒಂದುಂಟು, ಅದಕ್ಕೆ ತತ್ವ ಅಂತ ಕರೀತಾರೆ. ಹಾಗಾಗಿ ತತ್ವ ಅನ್ನೋದಕ್ಕೆ ಒಟ್ಟು ಇಷ್ಟು ವಿವರಣೆ ಏನಾಯಿತು ಕೇಳಿದರೆ, ತತ್ವ ಅಂದರೆ ಕಾರಣೀಭೂತವಾದಂತಹ ವಸ್ತು. ಹಾಗಾಗಿ ಫಿಲಾಸಫಿ ತತ್ವ ಅಂದರೆ ಈ ಪ್ರಪಂಚದ ಮೂಲ ಕಾರಣವನ್ನು ಅಧ್ಯಯನ ಮಾಡುವಂತಹ ಶಾಸ್ತ್ರ. ನಾವು ಅದು ಒಂದನ್ಬಿಟ್ಟು ಎಲ್ಲ ಮಾಡ್ತೇವೆ ಅಲ್ಲಿ. ಅದರಿಂದ ತತ್ವೇ ಜ್ಞಾತೆ, ಓಹ್ ಈ ಪ್ರಪಂಚಕ್ಕೆ ಒಂದು ಕಾರಣವಾದಂತಹ ಒಂದು ವಸ್ತು ಉಂಟು ಎನ್ನುವಂತಹದ್ದು ಅಜ್ಞಾತೆ, ಅದೇ ನನಗೆ ಗೊತ್ತಾಗಲಿಲ್ಲ. ಯಾಕೆ ಕೇಳಿದರೆ, ನಾವೆಲ್ಲರೂ ಪ್ರಪಂಚವನ್ನು ನೋಡ್ತಾ ಇರ್ತೇವೆ ಅಷ್ಟೇ ಹೊರತು, ಈ ಪ್ರಪಂಚವನ್ನು ನಾವಾಗಲಿ ನೀವಾಗಲಿ ಸೃಷ್ಟಿ ಮಾಡಿದವರು ಅಲ್ಲ. ಇದು ಕಾರ್ಯ ಅಂತಾದಮೇಲೆ, ಒಂದು ಮಡಿಕೆಯನ್ನು ಸೃಷ್ಟಿ ಮಾಡೋದಕ್ಕೆ ಅದರ ಹಿಂದೆ ಒಬ್ಬ ಕುಂಬಾರ ಹೇಗಿದ್ದಾನೋ, ಬಟ್ಟೆಯನ್ನು ಸೃಷ್ಟಿ ಮಾಡೋದಕ್ಕೆ ಅದರ ಹಿಂದೆ ಒಬ್ಬ ವೀವರ್ ಹೇಗೆ ಇದ್ದಾನೋ, ಹಾಗೆ ಈ ಪ್ರಪಂಚವನ್ನು ಸೃಷ್ಟಿ ಮಾಡೋದನ್ನು ಒಬ್ಬ ಇರಬೇಕು ಅಂತ ನಿಖರವಾಗಿ ತಿಳಿದುಕೊಳ್ಳೋದು ಏನು ಉಂಟಲ್ಲ, ಹಾಗೆ ತಿಳ್ಕೊಂಡ್ರೆ ತತ್ವೇ ಜ್ಞಾತೆ. ಆದ್ರೆ ನಾನು ಅದನ್ನೇ ತಿಳ್ಕೊಂಡಿಲ್ಲ, ತತ್ವೇ ಅಜ್ಞಾತೆ. ಹೀಗೆ ಯಾವಾಗ ಇಂಥ ತತ್ವ ಇದೆ ಅಂತಲೇ ನನಗೆ ಗೊತ್ತಾಗಲಿಲ್ವೋ, ಮತ್ತೆ ನಾನು ಅದಕ್ಕೆ ಸಂಬಂಧಪಟ್ಟಂತಹ ವಿಚಾರವನ್ನ ಮಾಡುವುದಾದರೂ ಹೇಗೆ, ಅದಿದೆ ಅಂತ ಗೊತ್ತಾದ್ರೆ ಅದರ ಸ್ವರೂಪ ತಿಳ್ಕೊಳ್ಳೋದಕ್ಕೆ ವಿಚಾರ ಮಾಡಬಹುದು. ಅದಿದೆ ಅಂತಲೇ ನಾನು ತಿಳ್ಕೊಳ್ಳದೆ ಇದ್ಮೇಲೆ ಇಲ್ಲದೇ ಇರುವ ವಸ್ತುವಿನ ಬಗ್ಗೆ ಅನ್ನುವ ಹಾಗೆ, ಇದ್ದದ್ದನ್ನೇ ನಾನು ತಿಳ್ಕೊಳ್ಳಿಲ್ಲ, ಇನ್ನು ಅದ್ರ ಬಗ್ಗೆ ಸ್ವರೂಪವನ್ನು ತಿಳ್ಕೊಳ್ಳೋದಾದ್ರೂ ಹೇಗೆ, ಅವಿಚಾರೇ, ನಾನು ವಿಚಾರವನ್ನೇ ಮಾಡಲಿಲ್ಲ. ಹೀಗಿದ್ದಾಗ ಮತ್ತೆ ಶ್ರವಣ ಮನನಯೋಹೋ ಕಿಂ ನಿಧಿಧ್ಯಾಸಿತವ್ಯಂ, ಮತ್ತೆ ನಾನು ಏನು ತಾನೇ ಶ್ರವಣ ಮಾಡಬಲ್ಲೆ, ಮತ್ತೆ ಏನು ತಾನೇ ಮನನ ಮಾಡಬಲ್ಲೆ, ಏನು ತಾನೇ ನಿಧಿಧ್ಯಾಸನ ಮಾಡಬಲ್ಲೆ. ಏನು ಹಾಗಂದ್ರೆ ಶ್ರವಣ ಅಂದ್ರೆ ಏನು, ಮತ್ತೆ ಮನನ ಅಂದ್ರೆ ಏನು, ನಿಧಿಧ್ಯಾಸನ ಅಂದ್ರೆ ಏನು? ಈ ಶಾಲೆಗಳಲ್ಲಿ ಸಾಮಾನ್ಯವಾಗಿ ನಮ್ಮಲ್ಲಿ ಆಗಾಗಿ ವರ್ಕ್ಶಾಪ್ ಅಂತ ಮಾಡ್ತಾರೆ ಉಪಾಧ್ಯಾಯರಿಗೆ, ಪುನಶ್ಚೇತನ ಕಾರ್ಯಕ್ರಮ ಅಂತ. ಅಲ್ಲೆಲ್ಲ ಬಂದವರು ಈ ನಮ್ಮ ಎಜುಕೇಷನಿಸ್ಟ್ ಎನ್ನುವಂಥ ಅಧಿಕಾರಿಗಳು ಮನನ ಮಾಡಿಸ್ಬೇಕು ಮಕ್ಕಳಿಗೆ ಅಂತೆಲ್ಲ ನಮಗೆ ಭಾಷಣ ಬಿಡ್ತಾ ಇರ್ತಾರೆ. ಆಗ ನಾವೆಲ್ಲ ಕೇಳ್ತೇವೆ, ಭಾಳ ಸಂತೋಷ ಆಗುತ್ತೆ. ಯಾಕೆ ಕೇಳಿದರೆ ಎಷ್ಟೆಷ್ಟು ಅಜ್ಞಾನ ಬಯಲಾಗಲಿಕ್ಕೆ ಸಾಧ್ಯ ಉಂಟು ಅಷ್ಟು ಆಸ್ವಾದನೆ ಮಾಡೋಣ ಹೀಗೆ ಅಂತ. ಶ್ರವಣ ಅಂದ್ರೆ ಏನು, ಕೇಳೋದು ಅಂತ ಮೇಲ್ನೋಟದ ಅರ್ಥ. ಆದರೆ ನಾವು ದಿನ ಬೆಳಗಾದ್ರೆ ಸಾಯಂಕಾಲ ಮನಗುವವರಿಗೆ ಎಷ್ಟೆಷ್ಟೋ ವಿಚಾರಗಳನ್ನು ಕೇಳ್ತೇವೆ, ಅದಕ್ಕೆಲ್ಲ ಶ್ರವಣ ಅಂತ ಹೇಳ್ತೇವ? ಇಲ್ಲ, ಶಾಸ್ತ್ರದ ಶಬ್ದಕ್ಕೆ ಒಂದು ನಿರ್ದಿಷ್ಟವಾದಂತಹ ಗೊತ್ತು ಗುರಿ ಇರ್ತದೆ. ಅದನ್ನು ಬಿಟ್ಟು ನಾವು ಬೇರೆ ಕಡೆಗೆ ಅದನ್ನು ಹೇಳಲಿಕ್ಕೆ ಹೋದರೆ ಅದು ಹಾಸ್ಯಾಸ್ಪದವಾಗುತ್ತೆ. ಲೌಕಿಕವಾಗಿ ಶ್ರವಣ ಅಂದರೆ ಕೇಳೋದಂತಲೇ ಹೌದು, ಆದರೆ ಆ ಶ್ರವಣದ ಹಿಂದೆ ಒಂದು ನಿರ್ದಿಷ್ಟವಾದಂಥ ಒಂದು ಕ್ರಮ ಇರಬೇಕು. ಏನು ಕೇಳಿದರೆ, ವೇದಾಂತಾನಾಂ ಅದ್ವಿತೀಯೇ ಬ್ರಹ್ಮಣಿ ತಾತ್ಪರ್ಯಾವಧಾರಣಂ ಶ್ರವಣಂ. ಅಂದರೆ ಪ್ರತಿಯೊಂದು ಉಪನಿಷತ್ತಿನ ವಾಕ್ಯವೂ ಸಹ ಪರಬ್ರಹ್ಮ ತತ್ವವನ್ನೇ ಪ್ರತಿಪಾದನೆ ಮಾಡತ್ತೆ ಅನ್ನೋದನ್ನ ಗುರುಗಳ ಮೂಲಕ ವಿಧಿವತ್ತಾಗಿ ಕೇಳುವುದುಂಟಲ್ಲ, ಅದಕ್ಕೆ ಶ್ರವಣ ಅಂತ ಹೆಸರು. ಈ ಶ್ರವಣ ಅನ್ನೋದಕ್ಕೆ ವಿಶಿಷ್ಟವಾದಂತಹ ಧ್ವನಿ ಇರುವುದು ಅಧ್ಯಾತ್ಮ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಲೌಕಿಕವಾಗಿ ಶ್ರವಣ ಅಂತ ಹೇಳ್ಬೋದು, ಅಪರಾಧ ಏನೂ ಇಲ್ಲ, ಆದರೆ ಅದರ ಮೂಲಭೂತವಾದಂಥ ಅರ್ಥ ಇರುವುದು ಇಲ್ಲ. ಅದರೊಳಗೂ ಸಹ ಗುರುಗಳ ಮೂಲಕ ಉಪನಿಷತ್ತಿನ ಪ್ರತಿಯೊಂದು ವಾಕ್ಯವೂ ಸಹ ಅದು ಪರಬ್ರಹ್ಮ ತತ್ವವನ್ನೇ ಪ್ರತಿಪಾದನೆ ಮಾಡುತ್ತೆ.
ಅಜಃ ಅಮರಃ ನಿರ್ಗುಣ ನಿರಾಕಾರಃ ಇತ್ಯಾದಿ ಎಲ್ಲ ಉಪನಿಷತ್ತಿನ ಶಬ್ದಗಳು ಇವೆಲ್ಲವೂ ಸಹ ಪರಬ್ರಹ್ಮ ತತ್ವವನ್ನು ಪ್ರತಿಪಾದನೆ ಮಾಡ್ತವೆ ಅಂತ ಗುರುಮುಖದಿಂದ ಬರೇ ಕೇಳೋದಲ್ಲ ಅರ್ಥವತ್ತಾಗಿ ತಿಳ್ಕೊಳ್ಳೋದಕ್ಕೆ ಶ್ರವಣ ಅಂತ ಹೆಸರು ಆಯಿತು ಇಷ್ಟು ಆದ ಮೇಲೆ ಮತ್ತೆ ಮುಂದಿನದೇನು ಕೇಳಿದರೆ ಮನನ ಮನನ ಅಂದರೆ ಹೀಗೆ ಗುರುಗಳ ಮೂಲಕ ಪ್ರತಿಯೊಂದು ಉಪನಿಷತ್ತು ಸಹ ಪರಬ್ರಹ್ಮ ತತ್ವವನ್ನೇ ಪ್ರತಿಪಾದನೆ ಮಾಡುತ್ತೆ ಅಂತ ತಿಳ್ಕೊಂಡು ಆದ ಮೇಲೆ ಶ್ರುತಸ್ಯ ಅದ್ವಿತೀಯ ವಸ್ತುನಃ ವೇದಾಂತಾನುಗುಣ ಯುಕ್ತಿಭಿ ಅನವರತಂ ಅನುಚಿಂತನಂ ಗುರುಗಳಿಂದ ಕೇಳಿ ಆದಮೇಲೆ ನಾವು ನಿರಂತರ ಅದನ್ನ ಆಲೋಚನೆ ಮಾಡ್ತಾ ಇರಬೇಕು ಓ ಎಲ್ಲ ಉಪನಿಷತ್ ವಾಕ್ಯಗಳು ಸಹ ಪರಬ್ರಹ್ಮ ತತ್ವವನ್ನು ಪ್ರತಿಪಾದನೆ ಮಾಡ್ತವೆ ಇವುಗಳಿಗೆಲ್ಲ ತಾತ್ಪರ್ಯಲ್ಲಿ ಕೇಳಿದರೆ ಈ ಜಗತ್ತಿನ ಕಾರಣವಾದಂತಹ ಪರಬ್ರಹ್ಮ ತತ್ವವನ್ನು ಪ್ರತಿಪಾದನೆ ಮಾಡೋದೇ ಇವುಗಳ ಚರಮ ಪರಮ ಲಕ್ಷ್ಯ ಅದನ್ನು ಬಿಟ್ಟು ಬೇರೆ ಏನನ್ನು ಹೇಳೋದಿಲ್ಲ ಹೀಗೆ ಮತ್ತೆ 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 ಮನನ ಅಂದರೆ ಚಿಂತನೆ ಮಾಡುವುದಕ್ಕೆ ಮನನ ಅಂತ ಹೆಸರು ಇಷ್ಟ ಆದ ಮೇಲೆ ಮುಂದಿನ ಹಂತ ಏನು ಕೇಳಿದರೆ ಅದಕ್ಕೆ ನಿಧಿಧ್ಯಾಸನ ಅಂತ ಹೆಸರು ನಿಧಿಧ್ಯಾಸನ ಅಂದರೂ ಒಂದೇ ಧ್ಯಾನ ಅಂದರೂ ಒಂದೇ ಸ್ವಲ್ಪ ಹೆಚ್ಚು ಕಡಿಮೆ ಏನು ವಿಜಾತೀಯ ದೇಹಾದಿ ಪ್ರತ್ಯಯರಹಿತ ಅದ್ವಿತೀಯ ವಸ್ತು ಸಜಾತೀಯ ಪ್ರತ್ಯಯ ಪ್ರವಾಹ ಇದೆಲ್ಲ ಯೋಗಶಾಸ್ತ್ರ ಸಂಬಂಧಪಟ್ಟಂತಹ ಮಾತು ಅಂದರೆ ನಾವು ಹೀಗೆ ಮನನ ಮಾಡ್ತಾ ಮಾಡ್ತಾ ಎಷ್ಟೋ ಸಲ ಯಾರೋ ಒಂದು ವಿಚಾರವನ್ನು ಹೇಳಿದಾಗ ನಮ್ಮ ಮನಸ್ಸು ದುರ್ಬಲತೆಯಿಂದ ಅವ್ರ ಮಾತಿಗೆ ಹೋಗ್ಬಿಟ್ಟು ಈ ವಿಚಾರವನ್ನು ಬಿಟ್ಟು ಇನ್ನೇನನ್ನ ವಿಚಾರ ಮಾಡ್ಲಿಕ್ಕೆ ಹೋಗ್ಬಿಡತ್ತಲ್ಲ ಹಾಗೆ ಹೋದಾಗ ಅಲ್ಲಿಂದ ನಮ್ಮ ಮನಸ್ಸನ್ನು ಮತ್ತೆ ಎಳೆದು ಈ ಉಪನಿಷತ್ತಿನ ವಿಚಾರದಲ್ಲಿಯೇ ಮತ್ತೆ ಮತ್ತೆ ನಿರಂತರ ಮೆಲುಕಾಗೋದು ಮೆಲುಕಾಗೋದು ಅಂದ್ರೆ ಏನು ಕೇಳಿದ್ರೆ ಕೊನೆಗೆ ಈ ಪರಬ್ರಹ್ಮ ತತ್ವದ ಒಂದಂಶ ನಾನಾಗಿದ್ದೇನೆ ಅಂತ ನಿರಂತರ ಯೋಚಿಸುವಂತಹದ್ದಕ್ಕೆ ನಿಧಿಧ್ಯಾಸನ ಅಂತ ಹೆಸರು ಇಷ್ಟನ್ನು ಹೇಳಿ ಭಗವತ್ಪಾದರು ಹೇಳ್ತಾರೆ ಈ ನಿಧಿಧ್ಯಾಸನ ಎನ್ನುವಂತಹದ್ದು ನೇರವಾಗಿ ಮೋಕ್ಷಕ್ಕೆ ಕಾರಣ ಅಂತ ಅಂದರೆ ಏನು ಹೇಳಿದ್ರು ಕೇಳಿದ್ರೆ ಈ ಶ್ಲೋಕದಲ್ಲಿ ನಾನು ಕರ್ಮ ಮಾರ್ಗದ ಮೂಲಕವೂ ನಿನ್ನನ್ನು ಸರಿಯಾಗಿ ಆರಾಧನೆ ಮಾಡಲಿಲ್ಲ ಮತ್ತೆ ಬ್ರಹ್ಮ ಮಾರ್ಗದಲ್ಲಿ ಬರುವಂತಹ ಜ್ಞಾನ ಮಾರ್ಗವನ್ನು ಆಶ್ರಯಿಸಿಕೊಂಡು ಸಹ ನಾನು ನಿನ್ನನ್ನು ಸರಿಯಾಗಿ ವಿಚಾರ ಮಾಡಲಿಕ್ಕೆ ತೊಡಗಲಿಲ್ಲ ತತ್ವೇ ಜ್ಞಾತೆ ವಿಚಾರೇ ಶ್ರವಣ ಮನನಯೋ ಕಿಂ ನಿಧಿಧ್ಯಾಸಿತವ್ಯಂ ಕ್ಷಂತವ್ಯೋ ಮೇ ಪರಾಧ ಶಿವ 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 ಭೋ ಶ್ರೀ ಮಹಾದೇವ ಶಂಭೋ ಆದ್ರಿಂದ ಇದು ಯಾವುದನ್ನೂ ಮಾಡದೇ ಇರುವಂತಹ ನನ್ನ ಅಪರಾಧವನ್ನ ಓ ಶಂಭೋ ಓ ಮಹಾದೇವ ಇದನ್ನು ಕ್ಷಮಿಸು ಎನ್ನುವಂತಹದ್ದು ಈ ಶ್ಲೋಕದ ತಾತ್ಪರ್ಯ ಇಲ್ಲಿಗೆ ಇಷ್ಟನ್ನು ನಿಲ್ಲಿಸಿ ಮತ್ತೆ ಮುಂದಿನ ಶ್ಲೋಕಕ್ಕೆ ಹೋಗೋಣ ಧ್ಯಾತ್ವಾ ಚಿತ್ತೇ ಶಿವಾಖ್ಯಂ ಪ್ರಚುರತರಧನಂ ನೈವ ದತ್ತಂ ದ್ವಿಜೇಭ್ಯೋ ಹವ್ಯಂತೆ ಲಕ್ಷ ಸಂಖ್ಯೈಃ ಹುತವಹ ವದನೆ ನಾರ್ಪಿತಂ ಬೀಜಮಂತ್ರೈಃ ನೋತಪ್ತಂ ಗಾಂಗತೀರೆ ವ್ರತ ಜಪ ನಿಯಮೈಃ ರುದ್ರಜಾಪ್ಯನ್ನ ಜಪ್ತಂ ಕ್ಷಂತವ್ಯೋ ಮೇ ಪರಾಧ ಶಿವ 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 ಭೋಃ ಶ್ರೀ ಮಹಾದೇವ ಶಂಭೋ ಧ್ಯಾತ್ವಾ ಚಿತ್ತೇ ಶಿವಾಖ್ಯಂ ಪ್ರಚುರ ತರಧನಂ ನೈವ ದತ್ತಂ ದ್ವಿಜೇಭ್ಯೋ ಓ ಪರಮೇಶ್ವರ ನಾನು ನಿನ್ನ ಸ್ಮರಣೆ ಮಾಡ್ತೇ ಮಾಡ್ತಾ ಹೇರಳವಾದಂತಹ ದುಡ್ಡನ್ನ ಸಂಪತ್ತನ್ನ ವೇದಾಧ್ಯಯನವನ್ನು ಮಾಡಿದಂತಹ ದ್ವಿಜರಿಗೆ ದಾನವನ್ನೂ ಕೊಡಲಿಲ್ಲ ಮಾಡಬೇಕಾಗಿತ್ತು ಇದನ್ನ ಮಾಡಲಿಲ್ಲ ಆಯಿತು ಮತ್ತೆ ಮುಂದಿನದು ಹವ್ಯಂತೆ ಲಕ್ಷ ಸಂಖ್ಯೈ ಹುತವಹ ವದನೇನಾರ್ಪಿತಂ ಬೀಜಮಂತ್ರೈ ನಿನ್ನ ಪ್ರತಿಪಾದನೆ ಮಾಡುವಂತಹ ಬೀಜಾಕ್ಷರಗಳನ್ನು ಜಪಿಸ್ತಾ ಅದರ ಜಪವನ್ನು ಮಾಡ್ತಾ ಆ ಬೀಜಾಕ್ಷರಗಳ ಮೂಲಕ ನಿನಗೋಸ್ಕರ ಅಗ್ನಿಯಲ್ಲಿ ನಾನು ಹವಿಸ್ಸಿನ ತ್ಯಾಗವನ್ನೂ ಮಾಡಲಿಲ್ಲ ಹುತವಹ ವದನೇನಾರ್ಪಿತಂ ಬೀಜಮಂತ್ರೈ ನೋತಪ್ತಂ ಗಾಂಗತೀರೇ ಮತ್ತೆ ಗಂಗಾ ನದಿಯ ತಟದಲ್ಲಿ ಕುಳಿತು ನಾನು ತಪಸ್ಸನ್ನಂತೂ ಮಾಡಲೇ ಇಲ್ಲ ವ್ರತ ಜಪ ನಿಯಮೈ ವ್ರತ ಜಪ ನಿಯಮ ಇವುಗಳ ಮೂಲಕ ರುದ್ರ ಜಾಪ್ಯನ್ನ ಜಪ್ತಂ
ರುದ್ರ ಜಪವನ್ನ ಪ್ರತಿದಿನವೂ ಪಠಿಸಲಿಲ್ಲ. ಇನ್ನೇನು ಅಪರಾಧ ಮಾಡಬೇಕು ನಾನು? ಇದೆಲ್ಲ ಮಾಡಲಿಕ್ಕೆ ಅವಕಾಶ ನೀನು ಕೊಟ್ಟಿದ್ರೂ ನಾನು ಮಾಡಲಿಲ್ಲವಲ್ಲ, ಇದಕ್ಕಿಂತ ದೊಡ್ಡ ಅಪರಾಧ ಇನ್ನೇನುಂಟು? ಕ್ಷಂತವ್ಯೋ ಮೇ ಅಪರಾಧ, ಶಿವ ಶಿವ ಶಿವಭೋ ಶ್ರೀ ಮಹಾದೇವ ಶಂಭೋ. ಈ ಒಂದೊಂದೇ ಪದ ನೋಡಬೇಕು ನಾವು. ಧ್ಯಾತ್ವಾ ಚಿತ್ತೇ ಶಿವಾಖ್ಯಂ ಪ್ರಚುರ ತರಧನಂ ನೈವ ದತ್ತಂ ದ್ವಿಜೇಭ್ಯೋ. ನಾನು ನಿನ್ನನ್ನು ಸ್ಮರಣೆ ಮಾಡ್ತಾ 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 ವೇದಾಧ್ಯಯನವನ್ನು ಮಾಡಿದಂತಹ ವಿಪ್ರರಿಗೆ ದ್ವಿಜರಿಗೆ ನನ್ನ ಸಂಪತ್ತನ್ನು ದಾನ ಮಾಡಲಿಲ್ಲ, ಅದೊಂದು ದೊಡ್ಡ ಅಪರಾಧ. ಯಾಕೆ ಈ ಮಾತನ್ನು ಹೇಳ್ತಾರೆ ಕೇಳಿದರೆ, ಅಲ್ಲಿ ವೇದಾಧ್ಯಯನ ಅಂದರೆ ವೇದ ಅಂದ್ರೇನೆ ಶಿವ, ಶಿವ ಅಂದ್ರೇನೆ ವೇದ. ಹಾಗಾಗಿ ವೇದ ಎನ್ನುವಂತಹದ್ದು ನಿನ್ನ ಸ್ವರೂಪ. ನಿನ್ನ ಸ್ವರೂಪವನ್ನು ಯಾರು ಧಾರಣೆ ಮಾಡಿರ್ತಾರೋ ಅವರು ನಿನ್ನಷ್ಟೇ ಪವಿತ್ರರಲ್ವಾ? ಯಾಕೆ ನಾನು ಕೊಟ್ಟಿದ್ದನ್ನು ನೀನು ನೇರವಾಗಿ ತೆಗೆದುಕೊಳ್ಳದೆ ಇರುವಾಗ, ನಿನ್ನ ಪ್ರತಿನಿಧಿಗಳಾಗಿ ಅವರಿದ್ದಾಗ ಅವರಿಗೆ ನಾನು ಕೊಡಬೇಕಾಗಿತ್ತು, ಆದರೆ ನಾನು ಕೊಡಲಿಲ್ಲ. ವೇದ ಎನ್ನುವಂತಹದ್ದು ಪರಶಿವನ ಸ್ವರೂಪ ಅಂತ ನೀವು ಹೇಗೆ ಹೇಳ್ತೀರಿ ಅಂದರೆ, ಪ್ರಾಚೀನ ಒಂದು ವ್ಯವಸ್ಥೆ ಮಾಡಿದ್ದಾರೆ, ವೇದ ಶಿವ ಶಿವೋ ವೇದ, ವೇದಾಧ್ಯಾಯಿ ಸದಾ ಶಿವ, ತಸ್ಮಾತ್ ಸರ್ವಪ್ರಯತ್ನೇನ ವೇದಮೇವ ಸದಾಭ್ಯಸೇತ್. ಹಾಗಾಗಿ ನಾವು ನಿಜವಾಗಿ ಶಿವಸ್ವರೂಪರಾಗಬೇಕೋ ಅಷ್ಟೋ ಇಷ್ಟೋ ಅದನ್ನು ಓದಬೇಕು. ಅದನ್ನು ನೇರವಾಗಿ ಓದಲಿಕ್ಕೆ ಆಗದಿದ್ರೆ ಅದರ ಅರ್ಥವನ್ನೇ ಹೊತ್ತುಕೊಂಡಿರುವಂತಹ ಪಂಚಮ ವೇದವಾದಂತಹ ಮಹಾಭಾರತವನ್ನಾದರೂ ಓದಬೇಕು. ಅದು 100,000 ಶ್ಲೋಕ ಇರುವಂತಹದ್ದಾದ್ರಿಂದ ಅದು ಆಗೋದಿಲ್ವೋ? ಅದರೊಳಗಿರುವಂತಹ ಎರಡು ಮುಖ್ಯವಾದಂತಹ ಗ್ರಂಥಗಳು, ಒಂದು ಭಗವದ್ಗೀತೆ ಮತ್ತೆ ಇನ್ನೊಂದು ವಿಷ್ಣು ಸಹಸ್ರನಾಮ. ಇಷ್ಟನ್ನು ನಾವು ಮಾಡಲಿಕ್ಕೆ ಆಗಬೇಕಿದ್ರೆ ನಾವು ಶಿವಸ್ವರೂಪರಾಗೋದಿಲ್ಲ, ನಾವು ಶವಸ್ವರೂಪರೇ ಆಗು. ಹಾಗಾಗಿ ಧ್ಯಾತ್ವಾ ಚಿತ್ತೇ ಶಿವಾಖ್ಯಂ, ಶಿವ ಅಂದ್ರೆ ಮಂಗಳ ಸ್ವರೂಪ, ಸರ್ವಜ್ಞ, ಸರ್ವಶಕ್ತ, ಸರ್ವ ಕಾಂತಿರೂಪ, ಇಂತಹ ನಿನ್ನ ಸ್ವರೂಪವನ್ನು ಧ್ಯಾನ ಮಾಡ್ತಾ ನಿನ್ನ ಸ್ವರೂಪದ ಇನ್ನೊಂದು ಆಕಾರವಾದಂತಹ ಈ ದ್ವಿಜರಿಗೆ ನಾನು ದಾನ ಮಾಡಲಿಲ್ಲ. ಯಾಕೆ ಕೇಳಿದರೆ, ನಾನು ಈ ಪ್ರಪಂಚಕ್ಕೆ ಬರುವಾಗ ಏನನ್ನೂ ತರಲಿಲ್ಲ, ಹೋಗುವಾಗ ಏನನ್ನೂ ತೆಗೆದುಕೊಂಡು ಹೋಗೋದಿಲ್ಲ. ಇದಿಷ್ಟನ್ನೂ ನಿನ್ನ ಅನುಗ್ರಹದಿಂದ ನಾನು ಇಲ್ಲಿ ಗಳಿಸಿದೆ. ನಿನ್ನ ಅನುಗ್ರಹದಿಂದ ಗಳಿಸಿ ಆದಮೇಲೆ ನಿನ್ನದೇ ಇನ್ನೊಂದು ರೂಪಕ್ಕೆ ತ್ಯಾಗ ಮಾಡುವಂತಹ ಬುದ್ಧಿ ನನಗೆ ಬರಲಿಲ್ಲ. ಇದಕ್ಕಿಂತ ದೊಡ್ಡ ತಪ್ಪಿನ್ನೇನು? ಧ್ಯಾತ್ವಾ ಚಿತ್ತೇ ಶಿವಾಖ್ಯಂ ಪ್ರಚುರತರಧನಂ ನೈವ ದತ್ತಂ ದ್ವಿಜೇಭ್ಯೋ ಹವ್ಯಂತೆ ಲಕ್ಷ ಸಂಖ್ಯೈ. ಅದಾದ್ಮೇಲೆ ನಾನು ನಿನಗೋಸ್ಕರ ಬೀಜ ಅಕ್ಷರಗಳ ಮೂಲಕ ಅಗ್ನಿಯಲ್ಲಿ ಆಹುತಿಯನ್ನು ಕೊಡಲಿಲ್ಲ. ನಿನ್ನೆ ದಿವಸ ನೈವೇದ್ಯ ಮಾಡಲಿಲ್ಲ ಅಂತ ಬಂದಿತ್ತಲ್ಲ, ಇವತ್ತೇನು ಹೇಳಿದ್ರೆ ಆಹುತಿಯನ್ನು ಕೊಡಲಿಲ್ಲ ಅಂತ ಹೇಳ್ತಾರೆ. ಯಾಕೆ ಹೀಗೆ ಅಂದರೆ, ಒಂದನ್ನು ನಾವು ವಿಚಾರ ಮಾಡಬೇಕು. ಅಗ್ನಿ ಎನ್ನುವಂತಹದ್ದು ಪಂಚಭೂತಗಳಲ್ಲಿ ಒಂದಾದಂಥದ್ದು. ಆತ್ಮನ ಆಕಾಶ ಸಂಭೂತ, ಆಕಾಶ ಮೊದಲನೇದು. ಆಕಾಶಾದ್ವಾಯು ವಾಯೋರಗ್ನಿ ಅಗ್ನೇರಾಪ ಅಭ್ಯ ಪೃಥಿವೀ, ಪೃಥಿವ್ಯ ಓಷಧಯ, ಉಪನಿಷತ್ತಿನ ಮಾತು. ಆ ಆತ್ಮತತ್ವದಿಂದ ಆಕಾಶ ಅಂದರೆ ಸ್ಪೇಸ್, ಇದು ಗೋಚರಿಸಿತು, ಅಂದರೆ ತೋರುವ ರೂಪಕ್ಕೆ ಬಂತು. ಈ ತೋರುವ ರೂಪಕ್ಕೆ ಬಂದಾಗ ಇಂತಹ ಸ್ಪೇಸಿನಲ್ಲಿ ಎಲ್ಲೋ ಒಂದು ಕಡೆಗೆ ಒಂದು ಹೀಗೆ ಸಳ ಸಳ ಅಂತ ಒಂದು ಸಂಚಾರ ಆಯಿತು. ಅದಕ್ಕೆ ನಾವು ಗಾಳಿ ಅಂತ ಕರೆದೆವು, ವಾಯು ಅಂತ ಕರೆದೆವು. ಹಾಗೆ ಆ ವಾಯು ಸಂಚಾರ ಮಾಡ್ತಾ ಇದ್ದಾಗ ಅದರ ಮಧ್ಯದಲ್ಲಿ ಎಲ್ಲೋ ಒಂದು ಕಡೆಗೆ ಒಂದು ಸ್ಪಾರ್ಕ್, ಒಂದು ಕಿಡಿ ಬಂದಿತ್ತು, ಬೆಂಕಿ ಅಂತ ಕರೆದ್ವಿ. ಕನ್ನಡದಲ್ಲಿ ಹೇಳ್ತಾ ಇದ್ದೇನೆ, ಸಂಸಲ ಅಗ್ನಿ ಅಂತಾನೆ ಹೇಳಬೇಕು, ಬೆಂಕಿ ಬೇರೆ ಅಗ್ನಿ ಬೇರೆ. ಅಷ್ಟಾದ್ಮೇಲೆ ಆ ಅಗ್ನಿಯ ಶಾಖದಿಂದ ಟೆಂಪರೇಚರ್ ಜಾಸ್ತಿ ಆದಾಗ ಅದರಿಂದಲೇ ಮತ್ತೆ ಪುನಃ ನೀರು ಹುಟ್ಟಿತು. ಆ ನೀರೇ ಮತ್ತೆ ಪುನಃ ಘನೀಕರಿಸಿ, ಘನೀಭವಿಸಿ ಅದು ಮಣ್ಣಾಯಿತು.
ಅತ್ಯಂತ ಸಂಕ್ಷೇಪವಾಗಿ ಇದನ್ನ ಹೇಳುತ್ತೇನೆ. ಈ ಪಂಚಭೂತಗಳಲ್ಲಿ ನಾವು ಒಂದನ್ನು ಗಮನಿಸಬೇಕು. ಆಕಾಶ ಎನ್ನುವಂತಹದ್ದು ಎಲ್ಲ ಕಡೆಗೂ ಉಂಟು, ಅದು ಇಲ್ಲದೇ ಇದ್ರೆ ನಾವು ಯಾರೂ ಏನನ್ನೂ ಮಾಡಲಾರೆವು. ನಾನು ಇಲ್ಲಿಂದ ಅಲ್ಲಿ ಹೋಗಬೇಕು ಅಂತಾದ್ರೆ ಇಲ್ಲಿ ಆಕಾಶ ಇದ್ದಿದ್ರಿಂದ ನಾನು ಇಲ್ಲಿಂದ ಅಲ್ಲಿಗೆ ಸಂಚಾರ ಮಾಡಬಹುದು. ನೀವು ಅಲ್ಲಿಂದ ಇಲ್ಲಿ ಬಂದು ಕುಳಿತಿದ್ದೀರಿ ಅಂದ್ರೆ ಅಲ್ಲಿ ಆಕಾಶ ಇದ್ದಿದ್ರಿಂದ ನೀವು ಕುಳಿತಿದ್ದೀರಿ. ಆಕಾಶ ಅಂದ್ರೆ ಏನು? ಅವಕಾಶ ಪ್ರದಾತೃ, ಜಾಗ, ಖಾಲಿ ಜಾಗ, ಸ್ಪೇಸ್ ಅಂತಷ್ಟೇ ಅರ್ಥ. ಈ ಸ್ಪೇಸಿಗೆ ನಾವು ಏನನ್ನೂ ಕೊಡಲಾರೆವು, ಯಾಕೆ ಅದು ನಮಗೆಲ್ಲವನ್ನೂ ಕೊಡತ್ತೆ. ಒಂದು ಮನೆ ಕಟ್ಟಬೇಕು, ಮತ್ತೆ ಸ್ಪೇಸ್ ಇಲ್ಲದೆ ಮನೆ ಕಟ್ಟೋದು ಹೆಂಗ್ರಿ? ಇದ್ದ ಮನೆಯಲ್ಲೇ ಮತ್ತೆ ಪುನಃ ಇನ್ನೊಂದು ಮನೆ ಕಟ್ಟಿ ಅಂದ್ರೆ ಮೇಲೆ ಕಟ್ಟಬಹುದು, ಯಾಕೆ ಅಲ್ಲಿ ಸ್ಪೇಸ್ ಉಂಟು, ಅಲ್ಲೇ ಕಟ್ಟಿ ಅಂದ್ರೆ ಆಗೋದಿಲ್ಲ. ಹಾಗಾಗಿ ನಾವು ಸ್ಪೇಸಿಗೆ ಏನನ್ನೂ ಸಹ ಕೊಟ್ಟರು ಸಹ ಅದು ನಮ್ಮ ಎದುರಿಗೆ ತಿನ್ನಲಾರದು. ಯಾಕೆ ಕೇಳಿದ್ರೆ ಸ್ಪೇಸಿಗೆ ನಿರ್ದಿಷ್ಟವಾದ ಆಕಾರ ಇಲ್ಲ ಅಲ್ವಾ? ಆಯ್ತು, ಅಲ್ಲಿಂದ ಮುಂದಕ್ಕೆ ಬಂದ್ರೆ ಗಾಳಿಗೆ, ಗಾಳಿಗೂ ಸಹ ನಿರ್ದಿಷ್ಟವಾದ ಆಕಾರ ಇಲ್ಲ. ಆದರೆ ಆ ಗಾಳಿಯಿಂದ ಬಂದಂತಹ ಅಗ್ನಿ ಉಂಟಲ್ಲ, ಅದಕ್ಕೆ ನಿರ್ದಿಷ್ಟವಾದ ಆಕಾರ ಉಂಟು. ಅಂದರೆ ಪಂಚಭೂತಗಳಲ್ಲಿ ಮೊಟ್ಟ ಮೊದಲು ಆಕಾರವನ್ನು ಹೊಂದಿದಂತಹ ಒಂದು ವಸ್ತು ಇದ್ರೆ ಅದು ಅಗ್ನಿ. ಹಾಗಾಗಿಯೇ ನಮ್ಮವರು ಅಗ್ನಿಯನ್ನ ಆರಾಧನೆ ಮಾಡಲಿಕ್ಕೆ ತೊಡಗಿದರು. ಯಾಕೆಂದ್ರೆ ಪ್ರಪಂಚದಲ್ಲಿರುವಂತಹ ವಸ್ತುಗಳಲ್ಲಿ ಮೊಟ್ಟ ಮೊದಲ ಆಕಾರ ಇರುವಂತಹ ವಸ್ತು ಅದು ಅಗ್ನಿ. ಆ ಅಗ್ನಿ ಎನ್ನುವಂತಹದ್ದು ನಾವು ಏನು ಕೊಟ್ಟರೂ ತಿನ್ನತ್ತೆ. ನಮಗೆ ದೇವರು ಮುಂದುಗಡೆಗೆ ಇಟ್ಟು ಪ್ರಾಣಾಯಸ್ವ, ಅಪಾನಾಯಸ್ವ, ಯಾನಾಯಸ್ವ, ಉದಾನಾಯಸ್ವ ಅಂತ ಹೇಳಿ ಪೂಜೆ ಮಾಡಿದಾಗ ಏನೋ ಅಷ್ಟೇ ಸಮಾಧಾನ ಆಗ್ಬೋದು. ಆದರೂ ಕೆಲವು ಜನರಿಗೆ ದೇವರು ತಿನ್ನಲಿಲ್ಲ ಸಂತೋಷ ಆಯಿತು ಅಂತ ಅಂದ್ರೂ ಸಹ ಒಬ್ಬ ಅಪ್ಪಟ ಭಕ್ತನಾದವನಿಗೆ ನೀನು ತಿನ್ನಬೇಕಿತ್ತಪ್ಪ ಅಂತ ಅನಿಸತ್ತೆ. ಅದಕ್ಕೆ ಬೇರೆಯವ್ರ ಉದಾಹರಣೆ ಬೇಡ, ಶಂಕರ ಭಗವತ್ಪಾದರದ್ದೇ ಉದಾಹರಣೆ. ಅವರು ಸೌಂದರ್ಯ ಲಹರಿಯನ್ನು ಬರೆಯೋದಕ್ಕಿಂತ ಮುನ್ನ ಒಂದು ಘಟನೆ ಆಯಿತು. ಅವರ ಮನೆಯ ಹತ್ತಿರದಲ್ಲಿ ಒಂದು ದೇವಿಯ ಗುಡಿ ಇತ್ತು. ಪ್ರತಿದಿನವೂ ಶಿವಗುರು ಅವರ ತಂದೆ ಅಲ್ಲಿ ಹೋಗಿ ಆ ದೇವಿಗೆ ಪೂಜೆಯನ್ನು ಮಾಡಿ ಹಾಲನ್ನು ನೈವೇದ್ಯ ಮಾಡಿ ಉಳಿದಿರುವಂತಹ ಭಾಗವನ್ನು ತಂದು ಮಗ ಶಂಕರನಿಗೆ ಇಷ್ಟಿಷ್ಟು ಕುಡಿಸ್ತಾ ಇದ್ರು. ಇನ್ನೂ 6 ವರ್ಷದ 7 ವರ್ಷದ ಹಸುಳೆ ಶಂಕರನಿಗೆ ಒಂದು ಮನಸ್ಸಲ್ಲಿ ಭಾವನೆ ಇತ್ತು. ಏನು ಕೇಳಿದರೆ, ಓಹ್, ತಾಯಿ ಪೂಜೆ ಆದಮೇಲೆ ಹಾಲನ್ನು ಕೊಡ್ತಾಳೆ, ನಮ್ಮ ಅಪ್ಪ ತಂದು ನನಗೆ ಅದನ್ನು ಕುಡಿಸ್ತಾರೆ ಅನ್ನುವಂತಹ ಭಾವನೆ ಇತ್ತು. ಆದರೆ ಒಂದು ಸಲ ಏನಾಯಿತು, ಶಿವಗುರು ಮನೆಯಿಂದ ಆಚೆ ಹೋಗುವಂತಹ ಪರಿಸ್ಥಿತಿ ಬಂತು. ತಾಯಿ ಅನಿವಾರ್ಯ ಕಾರಣದಿಂದ ಪೂಜೆ ಮಾಡುವ ಹಾಗಿರಲಿಲ್ಲ. ಈ ಪುಟ್ಟ ಮಗು ಶಂಕರನನ್ನು ಪೂಜೆಗೆ ಕಳಿಸಿದರು. ಗುಡಿಗೆ ಹೋದವನಲ್ಲ, ಮೊಟ್ಟ ಮೊದಲ ಸಲ ಹೋಗಿದ್ದಾನೆ ಶಂಕರ. ಹಾಲನ್ನು ಇಟ್ಟು ನೈವೇದ್ಯ ಮಾಡಿದ. ಅವನ ಮನಸ್ಸಲ್ಲಿ ತಿಂಗಳಿದ್ರೆ ಅಪ್ಪ ಕೊಟ್ಟಾಗ ತಾಯಿ ಕುಡಿತಾಳೆ ಅಂತ. 10 ನಿಮಿಷ ಆಯಿತು, ಕುಡಿಲಿಲ್ಲ. 15 ನಿಮಿಷ ಆಯಿತು, ತಾಯಿ ಕುಡಿಲಿಲ್ಲ. ಆಗ ಗೊಳೋ ಅಂತ ಅಳೋದಕ್ಕೆ ಶುರು ಮಾಡಿದರು. ನನ್ನಪ್ಪ ಕೊಟ್ಟಾಗ ಕುಡಿತಾ ಇರುವಂತಹ ನೀನು ನಾನು ಕೊಟ್ಟಂಥ ಹಾಲನ್ನು ಯಾಕೆ ಕುಡಿತಾ ಇಲ್ಲ? ನನ್ನ ಪೂಜೆಯಲ್ಲಿ ಏನು ವ್ಯತ್ಯಾಸ ಆಗಿದೆ ಹೇಳು. ಈ 6 ವರ್ಷದ ಹಸುಳೆಯ ಮುಗ್ಧ ಭಕ್ತಿಗೆ ಮೆಚ್ಚಿ ಬಂದಂತಹ ತಾಯಿ ಬಾಲಕ ಶಂಕರನ ಕೈಯಿಂದ ಹಾಲನ್ನು ಕುಡಿದಳು. ಕುಡಿದಳು ಅಂದ್ರೆ ಏನು, ಆ ಪೂರ್ತಿ ಹಾಲನ್ನು ಕುಡಿದು ಬಿಟ್ಟಳು. ಆಗ ಮತ್ತೆ ಪುನಃ ಬಾಲಕ ಶಂಕರ ಅಳೋದಕ್ಕೆ ಶುರು ಮಾಡಿದ. ನನ್ನ ಮೇಲೆ ನಿನಗೆ ಯಾಕೆ ಇಷ್ಟು ನಿಷ್ಕರುಣೆ ಅಂತ ಕೇಳಿದರು. ಇಷ್ಟೊತ್ತು ನೀನು ಹಾಲನ್ನು ಕುಡಿಯದೇ ನನ್ನನ್ನು ಸತಾಯಿಸಿದೆ. ಪ್ರತಿದಿನವೂ ನಾನು ನಿನ್ನಿಂದ ಬರುವಂತಹ ಇಷ್ಟು ಹಾಲನ್ನು ಕುಡಿತಾ ಇದ್ದೆ, ಅಪ್ಪ ತಂದು ಕೊಡ್ತಾ ಇದ್ದು ನನಗೆ. ಇವತ್ತು ನಾನು ನಿನಗೆ ಇಷ್ಟು ಬಲವಂತ ಮಾಡಿದೆ ಅಂತ ಹೇಳಿ ಕೋಪಿಸಿಕೊಂಡು ಪೂರ್ತಿ ಹಾಲನ್ನು ಕುಡಿದು ನನಗೋಸ್ಕರ ಒಂದು ತೊಟ್ಟನ್ನು ನೀನು ಮಿಕ್ಕಿಸ್ಲಿಲ್ವಲ್ಲ, ನೀನೆಂಥ ನಿಷ್ಕರುಣಿ ನೀನು ಅಂತ ಕೇಳಿದರು. ಇವರ ಈ ನಿಷ್ಕಪಟವಾದಂತಹ ಭಕ್ತಿಗೆ ಮೆಚ್ಚಿದಂತಹ ತಾಯಿ ಎಷ್ಟಂದ್ರೂ ಶಂಕರನ ರೂಪ ನೋಡಿ, ಆ ಹಸುಳೆಯನ್ನ ತನ್ನ ಮಡಿಲಲ್ಲಿ ಕೂರಿಸಿಕೊಂಡು ಸ್ವತಃ ತಾಯಿ ಸ್ತನ್ಯಪಾನ ಮಾಡಿಸಿದಳು ಶಂಕರರಿಗೆ ಅಂತ. ಆ ಸ್ತನ್ಯಪಾನ ಮಾಡಿಸಿ ಆದ ಮೇಲೆ ನಿಶ್ಚಿಂತೆಯಿಂದ ಮನೆಗೆ ಬರ್ತಾನೆ. ಸೌಂದರ್ಯ ಲಹರಿಯ ಪದ್ಯವನ್ನು ಹಾಡ್ಕೊಂಡು ಬಂದರು ಅವರು ಹೀಗೆ ಅಂತ. ಹಾಗಾಗಿ ಯಾಕೆ ಹೇಳಿದೆ ಈ ಮಾತನ್ನ, ಒಬ್ಬ ಅಪ್ಪಟ ಭಕ್ತನಾದವನು ಏನು ಬಯಸ್ತಾನೆ ಕೇಳಿದ್ರೆ,
ನನಗೆ ನಾನು ಕೊಟ್ಟಿದ್ದನ್ನ ತಿನ್ನುವ ದೇವರು ಬೇಕು. ನಾನು ನಿನ್ನೆ ಸೂಕ್ಷ್ಮವಾಗಿ ಗೋಪಿಕಾಸ್ತ್ರೀಯರು ಉದಾಹರಣೆ ಕೊಟ್ಟಿದ್ದೆ. ಯಾಕೆ ಗೋಪಿಕಾಸ್ತ್ರೀಯರು ಕೃಷ್ಣನ ಅಷ್ಟು ಹಚ್ಚಿಕೊಂಡ್ರು? ನಾವು ಬೆಣ್ಣೆಯನ್ನ ಮಾಡಿಟ್ಟಿದ್ದನ್ನ ಕೃಷ್ಣ ಬಂದು ತಿನ್ನುತ್ತಾನೆ, ತಿನ್ನಬೇಕು ಅಂತ ಅವ್ರು ಬಯಸ್ತಾ ಇದ್ರು. ಹೋಗಿ ಅದಾದ್ಮೇಲೆ ಮತ್ತೆ ಪುನಃ ಚಾಡಿ ಹೇಳ್ತಾ ಇದ್ರು. ಯಾಕೆ? ಕೃಷ್ಣನಿಗೆ ಹೊಡೆಸಬೇಕು ಅನ್ನೋದು ಉದ್ದೇಶ ಆಗಿರಲಿಲ್ಲ. ಅವರಮ್ಮ ಹೊಡಿಲಿಕ್ಕೆ ಅಂತ ಕಿವಿ ಹಿಡಿದ್ರೆ ಏನ್ ಮಾಡ್ತಾನೆ ಕೃಷ್ಣ ನೋಡೋಣ ಅಂತ. ಹಾಗೆ ಅಂತ ಬೆಣ್ಣೆಯನ್ನ ಮಾಡಿ ಇಟ್ಟಾಗ ಒಂದು ದಿವಸ ಕೃಷ್ಣ ಬರಲಿಲ್ಲ ಅಂತ ಆದ್ರೆ ಅವರ ಹೃದಯ ಚಡಪಡಿಸ್ತಾ ಇತ್ತು. ಹೀಗೆ ಯಾಕೆ ಹೇಳಿದೆ? ಬೀಜಾಕ್ಷರಗಳಿಂದ ಅದನ್ನ ಪಠಿಸ್ತಾ ಪಠಿಸ್ತಾ ನಾವು ಪರಮೇಶ್ವರನಿಗೆ ಆಹುತಿಯನ್ನು ಕೊಡಬೇಕು ಅಂತಾದ್ರೆ ಪರಮೇಶ್ವರನ ಪ್ರತಿನಿಧಿ ಅಗ್ನಿ, ಅದಕ್ಕೋಸ್ಕರ ಅವನಿಗೆ ಹುತವಹ ಅಂತ ಹೆಸರು. ನಾವು ಯಾವುದನ್ನ ಹುತವಾಗಿ ಕೊಡ್ತೇವೋ ಅದನ್ನ ವಹತಿ ಆತ ತೆಗೆದುಕೊಂಡು ಹೋಗಿ ಸಮರ್ಪಣೆ ಮಾಡ್ತಾನೆ ಅಲ್ಲಿಗೆ. ಈಸ್ ದ ಮೀಡಿಯೇಟರ್. ಎರಡು ಕಾರಣ. ಒಂದು, ಜಗತ್ತಿಗೆ ಮೊಟ್ಟ ಮೊದಲ ರೂಪವನ್ನು ಕೊಟ್ಟವನು ಅಗ್ನಿಯಾದ್ರಿಂದ ನಮ್ಮವರು ಮೊದಲು ಅಗ್ನಿಯನ್ನು ಪೂಜೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಋಗ್ವೇದ ಮೊದಲು ಹೇಳೋದೇ ಅದು, ಅಗ್ನಿಮೀಳೆ ಪುರೋಹಿತಂ ಅಂತ. ಇದು ಒಂದರ್ಥ. ಮತ್ತೆ ಅಗ್ನಿ ಅನ್ನೋದಕ್ಕೆ ನಮಗೆ ಇಷ್ಟೆಲ್ಲ ಹೇಳಿ ಆದ್ಮೇಲೆ ಒಂದು ಸಣ್ಣ ಸಂಶಯ ಬಂದ್ಬಿಡ್ಬೋದು. ನಮ್ಮನೆ ಬಚ್ಚಲ ಮನೆಯಲ್ಲಿ ಬೆಂಕಿ ಹಾಕ್ತಾರಲ್ಲ ಸರ್, ಅದೂ ಅಗ್ನಿನೇ ಅಲ್ವಾ? ಗ್ಯಾಸ್ ಸ್ಟವ್ ಹೊತ್ತಿಸ್ತೇವೆ, ದಟ್ ಇಸ್ ಕಾಲ್ಡ್ ಫೈರ್ ಅಂತ, ಬೆಂಕಿ. ಈ ಅರ್ಥಗಳಲ್ಲ. ಅಗ್ನಿ ಅನ್ನೋದಕ್ಕೆ ಬೇರೆ ಅರ್ಥ ವಿಶಿಷ್ಟ ಉಂಟು. ಸಂಸ್ಕೃತ ಭಾಷೆಯ ಪ್ರತಿಯೊಂದು ಶಬ್ದಕ್ಕೂ ಸಹ ಅದರ ಹಿಂದೊಂದು ವಿವರಣೆ ಇರ್ತದೆ. ವಾಸ್ತವಿಕವಾಗಿ ಏನು ಕೇಳಿದ್ರೆ, ಅಗಂ ನಯತೀತಿ ಅಗ್ನಿ. ಅಗ ಅಂದ್ರೆ ಜಡ. ಯಾವುದು ಜಡವಾದ ವಸ್ತುವೋ ಅದನ್ನ ನಯತಿ ಅಂದ್ರೆ ಅದಕ್ಕೆ ಚೈತನ್ಯವನ್ನು ಕೊಡುತ್ತೆ, ಆದ್ರಿಂದ ಅದಕ್ಕೆ ಅಗ್ನಿ ಅಂತ ಕರೀತಾರೆ. ಒಲೆ ಮೇಲೆ ಬೆಂಕಿಯನ್ನು ಹತ್ತಿಸಿ ನೀರನ್ನು ಇಟ್ಟರೆ 5 ನಿಮಿಷ ಏನಾಗುತ್ತೆ ಹೇಳಿ? ಕಥ ಕಥ ಅಂತ ಕುದಿಯೋದಕ್ಕೆ ಶುರು ಆಗುತ್ತೆ. ಅನ್ನ ಮಾಡೋದಕ್ಕೆ ಅಂತ ನಾವು ನೀರಿಗೆ ಅಕ್ಕಿಯನ್ನು ಹಾಕಿ ಇಟ್ಟರೆ ಮತ್ತೆ ಪುನಃ ಶುರುವಾಯಿತು ನೋಡಿ. ಅಗಂ ನಯತೀತಿ, ಹಾಗಾಗಿ ಅಗ್ನಿ. ಹೀಗೆ ಜಡವಾದದ್ದಕ್ಕೆ ಅದಿಷ್ಟೊತ್ತು ಚೇತನವೋ ಎನ್ನುವ ಹಾಗೆ ತೋರಿಸಿಕೊಡತ್ತೆ ಅದು. ಯಾಕೆ? ಸ್ವತಃ ಅದು ಚೇತನ ಎನ್ನುವಂತಹ ಹಿನ್ನೆಲೆ. ಹಾಗಾಗಿ ಯಾವುದು ಜಡಕ್ಕೂ ಸಹ ಚೈತನ್ಯದಂತೆ ಶಕ್ತಿಯನ್ನು ಕೊಡಬಲ್ಲದು ಕೇಳಿದರೆ ಪರಮಾತ್ಮ ಮಾತ್ರ ಕೊಡಬಲ್ಲ. ಹಾಗಾಗಿ ಅಗ್ನಿ ಅನ್ನೋದಕ್ಕೆ ಅರ್ಥ ಈ ಬೆಂಕಿ ಅಂತ ಅರ್ಥ ಅಲ್ಲ, ಪರಮಾತ್ಮ ಅಂತಲೇ ಅರ್ಥ. ಹಾಗಾಗಿ ನಾವು ಮೊದಲಲ್ಲಿ ಅಗ್ನಿ ಸಾಕ್ಷಿಯಾಗಿ ಪಾಣಿಗ್ರಹಣ ಅಂತ ಹೇಳೋದು ಅಷ್ಟೇ ಹೊರತು ಬೆಂಕಿ ಸಾಕ್ಷಿಯಾಗಿ ಪಾಣಿಗ್ರಹಣ ಅಲ್ಲ. ಅಂದ್ರೆ ಅಗ್ನಿ ಸಾಕ್ಷಿಯಾಗಿ